ಅಟ್ ದಿ ಔಟ್ಸೆಟ್ ನಮ್ಮ ಬಿ ಪ್ಯಾಕ್ ಅವರಿಗೆ ನಾನು ಐ ವಿಲ್ ಬಿ ಹ್ಯಾಪಿ ಟು ಶೇರ್ ಸಮ್ ಟೈಮ್ ವಿತ್ ದೆಮ್. ಉದ್ದೇಶ ಇಷ್ಟೇ, ಸಾಮಾನ್ಯವಾಗಿ ನಾವು ಸರ್ಕಾರದಲ್ಲಿ ಈ ಚುನಾಯಿತ ಪ್ರತಿನಿಧಿಗಳಿಗೆ ಅನೇಕ ಟ್ರೈನಿಂಗ್ ಪ್ರೋಗ್ರಾಮ್ಸನ್ನು ಹಾಕ್ಕೊಳ್ತೇವೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಗ್ರಾಮ ಪಂಚಾಯತ್ ಮೆಂಬರಿಂದ ಹಿಡಿದು ಫಾರ್ ಆಲ್ ಅಪ್ ಟು ಟಾಪ್ ಲೀಡರ್ಸ್ ಆಫ್ ದಿ ಕಂಟ್ರಿ ವಿಲ್ ಹಾವ್ ಲಾಟ್ ಆಫ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅಟ್ ವೇರಿಯಸ್ ಲೆವೆಲ್. ಆದರೆ ಬಿಫೋರ್ ಟ್ರೈನಿಂಗ್ ಅಲ್ಲ, ಬಿಫೋರ್ ಎಲೆಕ್ಷನ್ ಆರ್ ಬಿಫೋರ್ ದೇ ಗೆಟಿಂಗ್ ಇನ್ ಟು ಸಮ್ ಪೊಲಿಟಿಕಲ್ ಪೊಸಿಷನ್ಸ್ ಆರ್ ಟು ಸಮ್ ಆಫೀಸಸ್, ಅವ್ರಿಗೆ ಯಾವುದು ಈ ಥರ ಒಂದು ವಿ ಹ್ಯಾವ್ ನೋ ಪ್ರೀ ಓರಿಯೆಂಟೇಷನ್ ಟ್ರೈನಿಂಗ್. ಸೊ ಬಿ ಪ್ಯಾಕ್ ಈ ಸಂಸ್ಥೆ ಅದನ್ನು ಮಾಡ್ತಾ ಇದ್ದಾರೆ. ಸೊ ನಮಗೆ ಒಳ್ಳೆ ಲೀಡರ್ಸ್ ಬೇಕು ಇವತ್ತು. ಆ್ಯಸ್ ಆಲ್ ಆಫ್ ಯು ನೋ, ಆಲ್ ದಿ ಪ್ರಾಬ್ಲಮ್ಸ್ ವಿ ಹ್ಯಾವ್ ಈಸ್ ಬಿಕಾಸ್ ಆಫ್ ಅವರ್ ಇದು ಲೀಡರ್ಶಿಪ್ ಕೊರತೆಯಿಂದ ಆಗಿದೆ ಅಂತ ಇವತ್ತೆಲ್ಲರೂ ನೀವಿರೋರೆಲ್ಲ ಒಪ್ಕೊಳ್ತೀರಾ ಅಂತ ಕಾಣುತ್ತೆ. ಒಳ್ಳೆ ಲೀಡರ್ಸ್ ನಮಗೆ ಬೇಕು. ಲೀಡರ್ಸ್ ಒಳ್ಳೆ ಲೀಡರ್ಸ್ ಬೇಕಂದರೆ ವಾಟ್ ವಿ ಹ್ಯಾವ್ ಟು ಡೂ ಫಸ್ಟ್ ಅಂದರೆ ನಮಗೆ ಪ್ರಶಾ ಒಂದು ನಮ್ಮ ಫುಲ್ ಅರ್ಬನ್ ಲೋಕಲ್ ಬಾಡೀಸ್ಗಳಿರ್ಬೋದು, ಒಂದು ಗ್ರಾಮ ಪಂಚಾಯತಿಯಿಂದ ಹಿಡಿದು ಮೇ ಬಿ ಅಪ್ ಟು ಎನಿ ಲೆವೆಲ್, ಈ ಲೋಕಲ್ ಬಾಡಿಗಳಲ್ಲಿ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಒಳ್ಳೆ ಲೀಡರ್ಸಲ್ಲಿ ಬರಬೇಕು ಅಂದರೆ ನಾವೊಂದು ಒಳ್ಳೆಯ ವಾತಾವರಣ, ಆ ಎಲೆಕ್ಷನ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಬ್ಯಾಕ್ಗ್ರೌಂಡ್ ಇದೆಲ್ಲ ಸರಿಯಾಗಿ ಮಾಡಬೇಕು. ಆವಾಗ ಒಳ್ಳೆ ಚುನಾಯಿತ ಪ್ರತಿನಿಧಿಗಳು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಬಂದವರು ಒಳ್ಳೆ ಕೆಲಸ ಮಾಡೋರು, ಅವರು ಒಂದು ಸ್ವಲ್ಪ ಕಾಲ ಉಳಿಬೇಕು. ಅವರು ದೇ ಶುಡ್ ನಾಟ್ ವ್ಯಾನಿಶ್ ಇಮಿಡಿಯೇಟ್ಲಿ. ಸೊ ಐ ಕುಡ್ ನಾಟ್ ಸರ್ವೈವ್ ಹಿಯರ್, ಐ ಕಾಂಟ್ ವರ್ಕ್ ಹಿಯರ್, ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಇಲ್ಲಿ, ಇಟ್ ಈಸ್ ಅ ಮೆಸ್, ಇಟ್ ಈಸ್ ಸಮಥಿಂಗ್ ಲೈಕ್ ದಟ್ ಅಂತ ಹೇಳಿ ಹೋಗೋವರು ಆಗಬಾರ್ದು. ಅಲ್ಲೇ ನಿಂತು ಸ್ಟ್ರಾಂಗ್ ಆಗಿ ನಿಂತು ಕೆಲಸ ಮಾಡಬೇಕು. ದೇ ಹ್ಯಾವ್ ಟು ಫೇಸ್, ದಟ್ ಈಸ್ ವಾಟ್ ವಿ ಎಕ್ಸ್ಪೆಕ್ಟ್ ಫ್ರಮ್ ದಿ ಸ್ಟಾರ್ಟಪ್. ನಾವು ಅರ್ಬನ್ ಲೋಕಲ್ ಬಾಡೀಸ್ ತೊಗೊಂಡ್ರೆ ಗ್ರಾಮ ಪಂಚಾಯತಿಗಳಿದ್ದಾವೆ. ಸೊ ನಾವು ಸಣ್ಣ ಒಂದು ಗ್ರಾಮ ಪಂಚಾಯಿತಿಯಲ್ಲಿಂದ ಹಿಡಿದು ಐ ಹ್ಯಾಡ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಗ್ರಾಮ ಪಂಚಾಯತ್, ಪರ್ಟಿಕ್ಯುಲರ್ಲಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸಲ್ಲಿ ಸ್ಟಾರ್ಟಿಂಗ್ ಫ್ರಮ್ ಗ್ರಾಮ ಪಂಚಾಯತ್ ಟು ಜಿಲ್ಲಾ ಪಂಚಾಯತ್. ಸುಮಾರು ವರ್ಷ ನಾನು ಅಲ್ಲಿ ಕೆಲಸ ಮಾಡಿದ್ದೇನೆ ಇನ್ಸ್ಟಿಟ್ಯೂಷನ್ಸಲ್ಲಿ, ಎಲ್ಲ ಲೆವೆಲ್ನಲ್ಲೂ ಕೆಲಸ ಮಾಡಿದ್ದೀವಿ ನಾವು. ಆವಾಗ ಮೊದಲು ನಮಗೆ ಕಂಡುಬರುವುದು ಏನಂತ ಹೇಳಿದ್ರೆ, ಮೊದಲು ಈ ಬೇಸಿಕ್ ಈ ಎಲೆಕ್ಷನ್ಗೆ ಏನು ಪ್ರೊಜೆಕ್ಷನ್ ಮಾಡ್ತಾರೆ ಕ್ಯಾಂಡಿಡೇಟ್ ಬೈ ದೆಮ್ ಸೆಲ್ಫ್ಸ್, ಅದು ಸ್ಟ್ರೇಟ್ ಇರಲ್ಲ. ಅದು ವಿ ಡೋಂಟ್ ಸಿ ಗುಡ್ ಫೇಸಸ್, ಮೊದಲು ಬರೋದೇ ಇಲ್ಲ ಅವರು ಅಂತ ಒಂದು ಬಿಫೋರ್ ಎಲೆಕ್ಷನ್. ಆ ಎಲೆಕ್ಷನ್ನಲ್ಲಿ ಅಥವಾ ನಾವು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಅಥವಾ ನೋಟಿಫಿಕೇಷನ್ ಮಾಡಿದ್ದಾದಮೇಲೆ ಒಳ್ಳೆ ಫೇಸಸ್ ಬರಬೇಕು ಎಲೆಕ್ಷನ್ನಲ್ಲಿ, ಸ್ಟಾರ್ಟಿಂಗ್ ಫ್ರಮ್ ಗ್ರಾಮ ಪಂಚಾಯತ್ ಟು ಎವರಿ ಲೆವೆಲ್. ಆದರೆ ಬಂದವರೇ ಬರ್ತಾ ಇರ್ತಾರೆ, 10-10 ವರ್ಷ ಬರ್ತಾರೆ, 40 ವರ್ಷ ಬರ್ತಾರೆ, 25 ವರ್ಷ ಬರ್ತಾರೆ. ಈ ಒಂದು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ತಾವು ಕೇಳಿದ್ದೀರ. ಐ ವಾಸ್ ರಿಜಿಸ್ಟರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಫಾರ್ ಲಾಂಗ್ ಟೈಮ್. ಸೊ ಅಲ್ಲಿ ನಾನು ಐ ಸಿ ಎ ಕೋಆಪರೇಟಿವ್ ಬ್ಯಾಂಕ್ 25 ವರ್ಷ ಇಂದ 30 ವರ್ಷ ಒಬ್ಬರೇ ಪ್ರೆಸಿಡೆಂಟ್. ಐ ಡೋಂಟ್ ನೋ, ಆಯಿತು 25 ವರ್ಷ ಆದಮೇಲೆ ಹೂ ವಿಲ್ ಕಮ್, ಅವ್ರ ಮಗ ಬರ್ತಾನೆ. ಒಂದು MPCS, ಸೊ ಒಂದು MPCSಗಳಲ್ಲಿ ಈ ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಇವತ್ತು ನಿಮಗೆ ಗೊತ್ತಿದೆ ಅಂತ ಕಾಣುತ್ತೆ. ಆ MPCSಗಳಲ್ಲಿ ಓನ್ಲಿ ಯಾರು ಎಲೆಕ್ಷನ್ಗೆ ಆ ಡೈರೆಕ್ಟರ್ಸ್ನ ಎಲೆಕ್ಟ್ ಮಾಡ್ತಾರೋ ಓನ್ಲಿ ದೋಸ್ ಮೆಂಬರ್ಸ್ ವಿಲ್ ಕಮ್. ಅವರು ದೇ ಹ್ಯಾವ್ ಲಿಮಿಟೆಡ್ ನಂಬರ್ ಆಫ್ ಏನೋ ಶೇರ್ ಹೋಲ್ಡರ್ಸ್ ಹೂ ಕ್ಯಾನ್ ವೋಟ್ ಫಾರ್ ಎಲೆಕ್ಷನ್ ಆಫ್ ಡೈರೆಕ್ಟರ್ಸ್ ಅಥವಾ ಮೆಂಬರ್ಸನ್ನು, ಅವರೇ ದೇ ಕಮ್ ಅಂಡ್ ಎಲೆಕ್ಟ್. ಸೊ ಈ ಬೇಸಿಕಲಿ ಈ ಮೆಂಬರ್ಶಿಪ್ ಅಟ್ ವೇರಿಯಸ್, ಈಗ ಇಟ್ ಮೇ ಬಿ ಟ್ರೂ ಫಾರ್ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ಸ್, ಸೌಹಾರ್ದ ಆ್ಯಂಡ್ ಮೆನಿ ಅದರ್ ಫಂಡಮೆಂಟಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಎಲ್ಲಿ ಮೆಂಬರ್ಸ್ ಇರ್ತಾರೆ ಆ ಮೆಂಬರ್ಸ್ ಫಸ್ಟ್ ಆದಮೇಲೆ ಅದು ದೆನ್ ದೇ ಕ್ಯಾನ್ ಬಿಕಮ್ ಡೈರೆಕ್ಟರ್. ಆ ಮೆಂಬರ್ಶಿಪ್ಗೆ ಲಿಮಿಟೇಷನ್ ಆಗಿಬಿಟ್ಟಿದೆ. ಓನ್ಲಿ ನಮ್ಮ ರಿಲೇಟಿವ್ಸು, ನನ್ನ ಹಿಂದೆ ಮುಂದೆ ಬರೋರು ಒಂದು 400 ಜನ ಮೆಂಬರ್ಸ್ ಇರಬೇಕು. ಅವರು ದೇ ಹ್ಯಾವ್ ಟು ಎಲೆಕ್ಟ್ 5 ಬೋರ್ಡ್ ಆಫ್ ಡೈರೆಕ್ಟರ್ಸ್, ಆ 5 ಬೋರ್ಡ್ ಆಫ್ ಡೈರೆಕ್ಟರ್ಸಿಂದ ವಿ ಹ್ಯಾವ್ ಟು ಕಮ್ ಹಿಯರ್ ಅಂತ. ಸೊ ಈ ಪರಿಸ್ಥಿತಿ ಬದಲಾವಣೆ ಆಗಬೇಕು. ದಿಸ್ ಈಸ್ ಒನ್ ಬೇಸಿಕ್ ಥಿಂಗ್. ಅದಕ್ಕೆ ಲೀಡರ್ಶಿಪ್ಪಲ್ಲಿ, ಸೊ ನೀವು ಬ್ಯಾಕ್ಗ್ರೌಂಡಲ್ಲಿ ಮೇ ಬಿ ಪ್ರಯರ್ ಟು ಎಲೆಕ್ಷನ್ ಆರ್ ಮೇ ಬಿ ಸಮ್ ಎಲೆಕ್ಷನ್ ವಿ ಹ್ಯಾವ್ ಟು ಡೂ ಲಾಟ್ ಆಫ್ ವರ್ಕ್ ಇನ್ ದಟ್ ಪರ್ಟಿಕ್ಯುಲರ್ ಏರಿಯಾ, ಯಾವ ಇನ್ಸ್ಟಿಟ್ಯೂಷನಿಂದ ಸೆಲೆಕ್ಟ್ ಆಗಬೇಕು. ಅಲ್ಲಿ ಭಾಳ ಈಗ
ಫಾರ್ ಎಕ್ಸಾಂಪಲ್ ನೀವು ಹ್ಯಾವ್ ಟು ಬಿ ಗೆಟ್ ಎಲೆಕ್ಟೆಡ್ ಸ್ಟಾರ್ಟಿಂಗ್ ಫ್ರಮ್ 5,000 ವೋಟರ್ಸ್ ಟು ಮೇ ಬಿ ಎನಿ ನಂಬರ್, ಮೇ ಬಿ ವೆರಿ ಬಿಗ್ ನಂಬರ್. ಈ 5,000 ವೋಟರ್ಸ್ ಅಥವಾ ಮೇ ಬಿ ಅಬೌಟ್ ಎ ಪಂಚಾಯತಲ್ಲಿ ಒಂದು ಮೆಂಬರ್ಗೆ ಒಂದು 6,000 ವೋಟರ್, ಅಥವಾ ಬಿ ಬಿ ಎಂ ಪಿಯಲ್ಲಿ ಒಂದು ಕಾರ್ಪೊರೇಟರ್ ಅಥವಾ ಒಂದು ಸಿ ಎಮ್ ಸಿ ಮೆಂಬರ್ ಕೌನ್ಸಿಲರ್ಗೆ ಎಷ್ಟು ವೋಟರ್ಸ್ ಇದೆಯೋ ಅವರಲ್ಲಿ ಅವರು ಎಲೆಕ್ಷನಿಗೆ ನಿಂತಾಗ ನಿಲ್ಲೋದಕ್ಕಿಂತ ಮುಂಚೆ ವಿ ನೀಡ್ ಟು ಹ್ಯಾವ್ ಸಮ್ ಕೈಂಡ್ ಆಫ್ ರೆಪ್ಯುಟೇಷನ್ ವಿತ್ ದಿ ಲೋಕಲ್. ಸೊ ದಟ್ ಶುಡ್, ಅದನ್ನು ಸ್ಟಾರ್ಟಿಂಗಿಂದನೇ ವಿ ಶುಡ್ ಬಿಲ್ಡ್ ಇಟ್ ಅಪ್. ಇಲ್ಲ ಹಳೆಯವ್ರು ಬರ್ತಾರೆ ಅವರು ಎಲ್ಲ ದೇ ಆರ್ ಡೂಯಿಂಗ್ ಲೈಕ್ ದಿಸ್ ಅಂತ ಹೇಳಿ ಹಳೇ ಸಿ ದಟ್ ನ್ಯೂ ಥಿಂಗ್ಸ್. ಜನ ಭಾಳಷ್ಟು ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾರೆ, ಬಟ್ ವೆನ್ ಎಲೆಕ್ಷನ್ ಕಮ್ಸ್ ದಿ ನಂಬರ್ ಎಲೆಕ್ಷನ್ ಕಂಟೆಸ್ಟೆಂಟ್ಗಳು ನೋಡಿದರೆ ಏನಪ್ಪ ಜನಗಳ ನಿರೀಕ್ಷೆ ಇಷ್ಟೇನ ಅನ್ಸುತ್ತೆ. ಮೋಸ್ಟ್ ಆಫ್ ದಿ ಎಲೆಕ್ಷನ್ ಆ್ಯಕ್ಚುಲಿ ಒಂದೇ ಸತಿ ನಾವು ಹೇಳ್ತಾ ಇಲ್ಲ ಯು ಕ್ಯಾನ್ ಬಿಕಮ್ ಎ ಟಾಪ್ ಲೀಡರ್ ಆಫ್ ದಿ ಅಟ್ ಸ್ಟೇಟ್ ಲೆವೆಲ್ ಆರ್ ಸಮ್ವೇರ್. ಸ್ಟಾರ್ಟಿಂಗ್ ಫ್ರಮ್ ಪಂಚಾಯತ್ ಲೀಡರ್ ಇಂದ ಹಿಡಿದು ವಿ ಹ್ಯಾವ್ ಟು ಡೆವಲಪ್ ಲೀಡರ್ಶಿಪ್ ಕ್ವಾಲಿಟೀಸ್. ಅಲ್ಲಿಂದ ಬಂದರೆ ಮಾತ್ರ ಐ ಥಿಂಕ್ ದಟ್ ಕ್ಯಾನ್ ಬಿ ಸಸ್ಟೈನ್ಡ್ ಆ್ಯಂಡ್ ಯು ಕ್ಯಾನ್ ಬಿಕಮ್ ಎ ಕ್ವೈಟ್ ಗುಡ್ ಲೀಡರ್ ಅಟ್ ಆಲ್ ಲೆವೆಲ್. ಸೊ ಅದಕ್ಕೆ ಹಿಂಟ್ಸ್ ಏನಂತ ಹೇಳಿದ್ರೆ ಮೇ ಬಿ ಮೇನ್ ಹಿಂಟ್ಸ್ ಅವು ನೀವೆಲ್ಲ ಯಾವ ಥರ ಪ್ರಯತ್ನ ಮಾಡಿದರೆ ಗೊತ್ತಿಲ್ಲ ನನಗೆ. ಹೌ ಯು ಕ್ಯಾನ್ ಕಾಂಟ್ಯಾಕ್ಟ್ ಇಂಡಿವಿಜುವಲ್ ಬೈ ವಾಟ್ ವೇ, ಯಾವುದೇ ಒಂದು ಮೆಥಡಿಂದ ಅವ್ರನ್ನ ಅಪ್ರೋಚ್ ಜನಗಳಿಗೆ ಐ ವಾಂಟ್ ಟು ಬಿ ಎ ಲೀಡರ್ ಅಂತ ಹೋಗೋದಾ, ಅಥವಾ ಇಫ್ ಐ ಬಿಕಮ್ ಎ ಲೀಡರ್ ಫಾರ್ ಯು ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಅಂತ ಹೇಳ್ತೀರಾ, ಅಥವಾ ಇಟ್ ಈಸ್ ಮೈ ಆನೆಸ್ಟ್ ಆ್ಯಂಡ್ ಸಿನ್ಸಿಯರ್ ಪರ್ಸ್ನಾಲಿಟಿ ಆಲ್ ಯುವರ್ ಪ್ರೀವಿಯಸ್ ಮೇಡ್ ಆಲ್ ಸಚ್ ಕೈಂಡ್ ಆಫ್ ಮಿಸ್, ಸೊ ಐ ಆಮ್ ವೆರಿ ಟ್ರಾನ್ಸ್ಪರೆಂಟ್ ಐ ವಿಲ್ ಡೂ ಅಂತ ಯಾವ ಥರ ಪ್ರೊಜೆಕ್ಷನ್ ಮಾಡ್ತೀರಾ ನೀವು ಬಿಫೋರ್ ಯುವರ್ ವೋಟರ್ಸ್ ಆರ್ ಬಿಫೋರ್ ಯುವರ್ ಯುನೋ ರಿಕ್ವೈರ್ಮೆಂಟ್ಸ್ ಅನ್ನೋದು ದಟ್ ಲೆಫ್ಟ್ ಟು ಯು ಬೇಸಿಕಲಿ. ಅದು ಒಂದು ಪ್ರೊಜೆಕ್ಷನ್ ಮೊದಲಿಂದ ಸ್ಟಾರ್ಟ್ ಮಾಡ್ಕೊಳ್ಬೇಕು ನೀವು. ಈಗ ನನಗೆ ಒಂದು ಸಬ್ಜೆಕ್ಟ್ ನಾನು ಜಸ್ಟ್ ಇದು ಐ ಡ ಇದು ವಿಷಯ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಈ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದಲ್ಲಿ ಐ ಆಮ್ ವರ್ಕಿಂಗ್ ಆಸ್ ಅಡ್ವೈಸರ್ ಫಾರ್ ದಿ ಕಮಿಷನ್. ನಾವು ಸುಮಾರು 5,039 ರೆಕಮೆಂಡೇಷನ್ಸನ್ನು ಎಲ್ಲ ಇಲಾಖೆಗಳಿಗೆ ಮಾಡಿದ್ವಿ. ವಿಜಯ್ ಭಾಸ್ಕರ್ ವಾಸ್ ಅವರ್ ಚೇರ್ಮನ್, ಐ ವಾಸ್ ಅಡ್ವೈಸರ್. ಆಲ್ಮೋಸ್ಟ್ ಆಲ್ ಒಂದು 3.5 ವರ್ಷ ನಾವಲ್ಲಿ ಕೆಲಸ ಮಾಡಿ ವಿ ಹ್ಯಾವ್ ಬಾಟ್ ಔಟ್ ವೆರಿ ಗುಡ್ ನಂಬರ್ ಆಫ್ ರೆಕಮೆಂಡೇಷನ್ ಫಾರ್ ಅರ್ಬನ್ ಲೋಕಲ್ ಬಾಡಿಸ್ ಆಲ್ಸೋ. ಅದರಲ್ಲಿ ಏನೇನು ಸುಧಾರಣೆಗಳಾಗಬಹುದು ಅನ್ನೋದನ್ನೆಲ್ಲ ನಾವು ವಿ ಹ್ಯಾವ್ ರೆಕಾರ್ಡೆಡ್ ಇನ್ ಅವರ್ ಥರ್ಡ್ ವಾಲ್ಯೂಮ್. ಅರ್ಬನ್ ಲೋಕಲ್ ಬಾಡೀಸ್ ಇನ್ಕ್ಲೂಡ್ಸ್ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ನಿಮ್ಮ ಆ್ಯಂಡ್ ಆಲ್ ಯು ಎಲ್ ಬಿಸ್, ಇಷ್ಟಕ್ಕೆ ಸಂಬಂಧಪಟ್ಟದ್ದು ಇದರಲ್ಲಿ ಇದೆ. ಆ್ಯಂಡ್ ಸಮ್ ವೆರಿ ಇಂಪಾರ್ಟೆಂಟ್ ಯುಟಿಲಿಟೀಸ್ ದೇ ಆರ್ ಕನೆಕ್ಟೆಡ್ ವಿತ್ ದಿ ಅರ್ಬನ್ ಲೋಕಲ್ ಬಾಡೀಸ್ ಲೈಕ್ ಬಿ ಡಿ ಎ, ಲೈಕ್ ಬಿ ಡಬ್ಲ್ಯೂ ಎಸ್ ಎಸ್ ಪಿ, ಲೈಕ್ ಬಿ ಎಮ್ ಆರ್ ಡಿ ಎ, ಈ ಥರ ಇನ್ಸ್ಟಿಟ್ಯೂಷನ್ಸಲ್ಲಿ ವಾಟ್ ಈಸ್ ದಿ ಸಿಸ್ಟಮ್, ವೈ ಸಿಸ್ಟಮ್ ಈಸ್ ನಾಟ್ ವರ್ಕಿಂಗ್, ಹೌ ದಿ ಸಿಸ್ಟಮ್ ಕ್ಯಾನ್ ಬಿ ಇಂಪ್ರೂವ್ಡ್ ಅನ್ನೋದ್ರ ಬಗ್ಗೆ ವಿ ಹ್ಯಾವ್ ರೆಕಾರ್ಡೆಡ್ ಅವರ್ ಏನೋ ವ್ಯಾಲ್ಯೂಯಬಲ್ ಅಂದರೆ ಐ ಮೀನ್ ವ್ಯಾಲ್ಯೂಯಬಲ್ ಮೀನ್ಸ್ ನಿಮ್ಮಂಥ ಅವ್ರ ಕಡೆ ಎಲ್ಲ ತೊಗೊಂಡು ನಾವು ಇನ್ಸ್ಟಿಟ್ಯೂಷನ್ಸಲ್ಲಿ ನಾವು ಕೆಲಸ ಮಾಡಿದ್ದ ಅನುಭವದ ಮೇಲೆ ನಾವಲ್ಲಿ ಆಡಳಿತಾಧಿಕಾರಿ ಅಥವಾ ಅಡ್ಮಿನಿಸ್ಟ್ರೇಟರ್ ಆಗಿದ್ದಾಗ ನಮ್ಗೆ ಏನು ಅನುಭವ ಬಂತು ಅದೆಲ್ಲ ಸೇರಿಕೊಂಡು ಎಲ್ಲರನ್ನು ಕನ್ಸಲ್ಟ್ ಮಾಡಿ ಬರೆದಿರ್ತಕ್ಕಂಥದ್ದು. ಸೊ ಇದನ್ನು ತಾವು ಯು ಶೇರ್ ಅಲ್ಲಿ ವೆರಿ ಇಸ್ ದಟ್ ಇದರಲ್ಲಿ ವಿ ಹ್ಯಾವ್ ಕಂಟೆಂಟ್ಸ್ ಯು ಕ್ಯಾನ್ ಶೇರ್ ಇಟ್, ಐ ಲೀವ್ ಒನ್ ಕಾಪಿ ಹಿಯರ್, ಥ್ಯಾಂಕ್ ಯು, ಯು ಕ್ಯಾನ್ ಶೇರ್ ವಿತ್ ದಮ್ ವೆನ್ ಎವರ್ ಯು ಹ್ಯಾವ್ ಸಮ್ ಟೈಮ್ ಆರ್ ದೇ ಕ್ಯಾನ್ ಟೇಕ್ ಇಟ್ ಆ್ಯಂಡ್ ರೀಡ್ ಇಟ್. ಇದು ಡೀಟೇಲ್ಸ್ ಇದೆ. ಈ ಸುಧಾರಣೆಗಳಲ್ಲಿ ಒಂದು, ನೀವು ನಿಮ್ಮ ಸಂಸ್ಥೆಗಳಲ್ಲಿ ನೀವು ಚುನಾಯಿತ ಎಲ್ಲಿ ಆಗಬೇಕು ಅಂದ್ಕೊಂಡಿದ್ದೀರೋ ಅಲ್ಲಿ ಕೆಲವು ಸುಧಾರಣೆಗಳನ್ನು ಮಾಡ್ತೀವಿ ಅಂತ ಹೇಳ್ತೀರ. ಯಾವ ಥರ ಸುಧಾರಣೆಗಳ ಬಗ್ಗೆ ನೀವು ಆಲೋಚನೆ ಮಾಡ್ತೀರ? ಈಸ್ ಒನ್ ಬೇಸಿಕ್ ಏನೋ ಪಾಯಿಂಟ್. ಯಾವ ಥರ ಸುಧಾರಣೆಗಳ ಬಗ್ಗೆ ನೀವು ಆಲೋಚನೆ ಮಾಡಿ, ನಾನು ಬಂದರೆ ಈ ಥರ ಸುಧಾರಣೆ ಮಾಡ್ತೀನಿ ಪಂಚಾಯಿತಿಯಲ್ಲಿ ಅನ್ನೋದ್ರ ಬಗ್ಗೆ ಒಂದು ವಿಷನ್ ಇರಬೇಕಲ್ವ ನಮಗೆ? ಎಸ್, ವಾಟ್ ಎಕ್ಸಾಕ್ಟ್ಲಿ ಈಸ್ ದಟ್ ವಿಷನ್, ಹೌ ವಿ ಆರ್ ಗೋಯಿಂಗ್ ಟು ಇಂಪ್ರೂವ್ ಅವರ್ ಅಡ್ಮಿನಿಸ್ಟ್ರೇಷನ್. ಮೇ ಬಿ ನಿಮ್ಮ ಆಡಳಿತದಲ್ಲಿ ಬಂದಾದ ಮೇಲೆ ಅಥವಾ ನೀವು ಇಫ್ ಯು ಬಿಕಮ್ ಹೆಡ್, ಹೌ ವಿ ಆರ್ ಗೋಯಿಂಗ್ ಟು ಇಂಪ್ರೂವ್ ದಟ್, ಅದು ಒಂದು ಸ್ವಲ್ಪ ವಿ ಶುಡ್ ಥಿಂಕ್ ಹೇಗೆ ಮಾಡೋದು ಆಡಳಿತ ಅಂತ. ಬಹಳ ಜನರಲ್ ಆಗಿ ಹೇಳಬೇಕಂದ್ರೆ ಒಂದು, ಜನಗಳು ಹೇಳಿದ್ದು ಮಾಡ್ತೀವಿ ಅಂತ, ಜನಗಳನ್ನ ಜನ ಏನು ಹೇಳ್ತಿರೋ, ನೀವೇನು ಹೇಳ್ತಿರೋ ಅಥವಾ ನಿಮ್ಮ ಕಂಪ್ಲೇಂಟ್ ಏನಿದೆ ಅಥವಾ ನೀವು ದಾರಿಲಿ ಏನು ಅಥವಾ ರಸ್ತೆ ಇಲ್ಲ, ಚರಂಡಿ ಇಲ್ಲ, ಇದೆಲ್ಲ ಏನೇನು ನಿಮ್ಮ ಅನಾನುಕೂಲಗಳಿದೆ, ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕು ಅಂತ ಇದೆ, ಆ ಇನ್ಫ್ರಾಸ್ಟ್ರಕ್ಚರನ್ನು ನಾವು ಸರಿಪಡಿಸ್ಕೊಡ್ತೇವೆ ಅಂತ ಹೇಳಬಹುದು ನೀವು. ಅದು ಎಷ್ಟೋ ವರ್ಷಗಳಿಂದ ಆಗಿಲ್ಲ, ಅದನ್ನು ಈಗ ಮಾಡಿಕೊಡ್ತೀವಿ.
ಏನೋ ದಿಸ್ ಪ್ರಾಬ್ಲಮ್ ಇಸ್ ದೇರ್ ಫ್ರಮ್ 8 years ಐ ಗೆಟ್ ಇಟ್ ಕಂಪ್ಲೀಟ್. ಅದು ಒಂದು ಆದರೆ ಅದು ಒಂದು ಪಾಯಿಂಟ್ ಇರ್ಬೋದು. ಸೆಕೆಂಡ್ ಪಾಯಿಂಟ್ ಏನಿರ್ಬೋದು ನಿಮ್ಮದು, ಸೆಕೆಂಡ್ ಪಾಯಿಂಟ್ ಏನಿರ್ಬೋದು ಬಹಳ ಮುಖ್ಯವಾಗಿ, ಯಾರಾದರೂ ಸಾರ್ವಜನಿಕರ ಆಫೀಸಿಗೆ ಬಂದರೆ ಈಗ ಏನು ತೊಂದರೆಗಳಿದೆ ಆ ಸಾರ್ವಜನಿಕರಿಗೆ, ಯಾವ ಸರ್ವೀಸಿಗೆ ಬರ್ತಾರೆ, ಎಷ್ಟು ಸತಿ ಅಲ್ದಾಡ್ಕೊಂಡು ಇಲ್ಲಿಂದ ಅಲ್ಲಿಗೆ ಒಂದು 20 ಟು ಒನ್ ಫ್ರಮ್ ಮೋಷನ್ ಮಾಡ್ತಾರೆ, ಹೌ ಮೆನಿ ಸರ್ವೀಸಸ್ ದಿಸ್ ಆಫೀಸ್ ಈಸ್ ಗಿವಿಂಗ್, ಹೌ ಇಫ್ ಐ ಬಿಕಮ್ ಅ ಪರ್ಟಿಕ್ಯುಲರ್ ಚೇರ್ಮನ್ ಆಫ್ ದಿಸ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್, ಹೌ ಐ ವಿಲ್ ಮೇಕ್ ಇಟ್ ಈಸಿ. ಇದು ಈ ಸಾರ್ವಜನಿಕರಿಗೆ ಸಿಗ್ತಕ್ಕಂಥ ಸರ್ವೀಸಸ್ ಅತಿ ಸಮೀಪದಲ್ಲಿ ಯಾರೂ 20 ಸತಿ ಆಫೀಸಿಗೆ ಬರೋಕ್ಕೆ ಇಷ್ಟಪಡಲ್ಲ. ಅವರು ಒಂದು ಸತಿ ಬಂದರೆ ದೇ ಶುಡ್ ಬಿ ಟ್ರೀಟೆಡ್ ಪೊಲೈಟ್ಲಿ. ನಮ್ಮಲ್ಲಿ ಈಗ ಯು ಟೇಕ್ ಎನಿ ಒನ್ ಆಫ್ ದಿ ಆಫೀಸ್, ಒಂದು ವಾರ್ಡ್ ಆಫೀಸು ಅಥವಾ ಎಲ್ಲಾದರೂ ಒಂದು ಕಡೆ ಹೋಗಿ, ನಿಮ್ಗೆ ಯಾರು ಮಾತಾಡಿಸ್ತಾರೆ? ಯಾರಾದರೂ ಮಾತಾಡಿಸಿ ಬನ್ನಿ ಸರ್, ಕೂತ್ಕೊಳ್ಳಿ, ಏನಕ್ಕೆ ಬಂದಿದ್ದೀರಾ ನೀವು, ನಮ್ಮ ಈ ನಮ್ಮ ವಾರ್ಡ್ಗೆ ಇಷ್ಟು ಟ್ಯಾಕ್ಸ್ ಕೊಟ್ಟಿದ್ದೀರಾ, ವಾಟರ್ ಟ್ಯಾಕ್ಸ್ ಇಷ್ಟು ಕಟ್ಟಿದ್ದೀರಾ, ಎಲೆಕ್ಟ್ರಿಸಿಟಿ ಚಾರ್ಜ್ ಇಷ್ಟು ಕೊಟ್ಟಿದ್ದೀರಾ, ನಿಮ್ಮಿಂದ ನಮ್ಮ BBMP ಒಂದು ಪರ್ಸೆಂಟೇಜ್ ನಮ್ಮ ರೆವಿನ್ಯೂ ಬಂದಿದೆ, ನಮಸ್ಕಾರ ಸರ್, ತಾವು ಬಂದು ಕೂತ್ಕೊಳ್ಳಿ, ತಮ್ಮದು ಏನು ಪ್ರಾಬ್ಲಮ್ ಅಂತ ಯಾರಾದರೂ ಕೇಳ್ತಾರೆ ನಿಮಗೆ? ವಿ ಆರ್ ವೆರಿ ವೆರಿ ಬ್ಯಾಡ್ ಸಿಸ್ಟಮ್ ಆಫ್ ಟ್ರೀಟಿಂಗ್ ಅವರ್ ಓನ್ ಯೂಸರ್ಸ್. ಆಫ್ ಆಗಿಬಿಟ್ಟಿದೆಯಾ ಮೈಕ್, ಕೇಳ್ತಾ ಇದೆಯಾ? ಸೊ ಇದೆಯಾ ಇಲ್ಲ? ಸೊ ಅದಕ್ಕೆ ನಾವು, ಸೊ ಆ್ಯಕ್ಚುಲಿ ಯಾರು ಏನೋ ನಮ್ಮಲ್ಲಿ ಬಂದು 10 ಸತಿ ಹೋಗಿ ಒಂದು ದಿನದ ಕೂಲಿ ಅವ್ರಿಗೆ, ನಾನು ಒಂದು ದಿನ ಆಫೀಸ್ ಬಿಟ್ಟು ಹೋಗಿ ಯಾವುದೋ ಒಂದು ಕೆಲಸಕ್ಕೆ, ಇಫ್ ಐ ವಾಂಟ್ ಟು ಒಂದು 5 ದಿನ ಅಲ್ಲಿ ಹೋಗಿ ಅದೇ ಕೆಲಸಕ್ಕೆ ಓಡಾಡಬೇಕು ಅಂದರೆ ಇಟ್ ವಿಲ್ ಬಿ ವೇಸ್ಟ್ ಆಫ್ ಟೈಮ್ ಇನ್ ಬ್ಯಾಂಗ್ಳೂರು. ಎಲ್ಲೇ ಇರ್ಬೋದು, ಇದು ಬೆಂಗ್ಳೂರು ಇರ್ಬೋದು, ಇದು ಬೆಂಗಳೂರಿನಲ್ಲಿ 5 ದಿನ ಟೈಮ್ ವೇಸ್ಟು. ಹಳ್ಳಿಗಳ ಕಡೆ ಒಂದು ಪಂಚಾಯತಿಗೆ ಹೋದರೆ ಅವನು ಯಾವುದೋ ಒಂದು ಪಕ್ಕದ ವಿಲೇಜಿಂದ ಬರ್ತಾನೆ, ಪಕ್ಕದ ವಿಲೇಜಿಂದ ಅಲ್ಲಿ ಅವ್ನು ಬರಲಿಕ್ಕೆ ಏನಾಗುತ್ತೆ, ಅವನಿಗೆ ಒಂದು 5 ಸತಿ ಬಂದು ಓಡಾಡಲಿಕ್ಕೆ 5 ದಿನದ ಕೂಲಿ ಹೋಗುತ್ತೆ. ಒಂದು ದಿನದ ಕೂಲಿ 300 ರೂಪಾಯಿ ಅವನಿಗೆ, 5 ದಿನಕ್ಕೆ ದೇ ಲೂಸ್ ಇಸ್ ಮನಿ. ಆ್ಯಂಡ್ ಮೋರ್ ಓವರ್, ದಿಸ್ ಮೇ ಬಿ ಪಾಯಿಂಟ್ ನಂಬರ್ 2, ಜನಗಳಿಗೆ ಏನು ಸೇವೆ ಇದೆ ಅದನ್ನು ನೀವು ನಮ್ಮ ಆಫೀಸಿಗೆ ಬಂದಾಗ ಯು ವಿಲ್ ಬಿ ಪ್ರಾಪರ್ಲಿ ಟ್ರೀಟೆಡ್. ನೀವು ಏನು ಸೇವೆಗೆ ಬರ್ತಾರೋ ಅದನ್ನು ಭಾಳ ಅತಿ ಸರಳವಾಗಿ ಅತಿ ಬೇಗವಾಗಿ ಮಾಡಿಕೊಡ್ತೀವಿ ಅನ್ನೋ ಒಂದು ಅಶ್ಯೂರೆನ್ಸ್ ಪ್ರಾಪರ್ಲಿ ಪೀಪಲ್ ವಿಲ್ ನಾಟ್ ಗಿವ್. ಈಗ ಇಲ್ಲಿ ನಮ್ಮ ಮನೆ ಹತ್ರ ಬರ್ತಾರೆ ಯಾರೋ ಓಟ್ ಕೇಳಕ್ಕೆ, ನನ್ನೇ ಒಂದು ಓಟ್ ಕೇಳ್ಕೊಂಡು ಬರ್ತಾರೆ ಅಂತ ಇಟ್ಕೊಳ್ಳಿ, ನಾವು ವಿ ವಿಲ್ ಬಿ ಸ್ಟ್ಯಾಂಡಿಂಗ್ ಔಟ್ಸೈಡ್, ಅದು ಕಸ ಮಾಡ್ಕೊಂಡು ಅಲ್ಲಿ ಆಚೆ ನಿಂತಿದ್ರೆ ಲೈಕ್ ಲೇಮ್ಯಾನ್. ಅವ್ರೇನು ಹೇಳ್ತಾರೆ, ಸರ್ ನಮ್ಗೆ ಓಟ್ ಹಾಕಿ ಸರ್ ಅಂತ. ನಾವೇನು ಹೇಳ್ತೀವಿ, ಸರ್ ಇಲ್ಲಿ ಸ್ಟ್ರೀಟ್ ಲೈಟ್ ಇದು ಹೋಯ್ತು ನೋಡಿ, ಆ ಟ್ಯೂಬ್ ಕಳ್ಸ್ಕೊಂಡು ನೇತಾಡ್ತಾ ಇದೆ, 6 ತಿಂಗಳಿಂದ ಆಗ್ತಿದೆ, ನೀವು ಅದನ್ನು ಹಾಕಿದ್ರೆ ಓಟ್ ಹಾಕ್ತೀವಿ ನಿಮಗೆ, ಇಲ್ಲಾಂದರೆ ನಿಮ್ಗೆ ಓಟ್ ಇಲ್ಲ ಅಂತ ಸಾಮಾನ್ಯವಾಗಿ ಜನ ಹೇಳ್ತಾರೆ. ನಾನು ಅದೇ ಹೇಳ್ತೀನಿ, ನಮ್ಮ ಮನೆ ಮುಂದೆ ಒಂದು ಟ್ಯೂಬ್ ಲೈಟ್ ಹ್ಯಾಂಗ್ ಆಗ್ತಿತ್ತು, ಎಷ್ಟೋ ದಿನದಿಂದ ರಿಪೇರಿ ಆಗಿಲ್ಲ, ಇಷ್ಟು ಕಂಪ್ಲೇಂಟ್ ಮಾಡಿದೆ, ಅವ್ರಿಗೆ ಹೇಳಿ ಅಂತಾರೆ, ಅವ್ರಿಗೆ ಹೇಳಿ ಅಂತಾರೆ, ಹಾಗಾಗಿ ನಾನು ಮಾಡೋಕ್ಕಾಗಲೇ ಇಲ್ಲ ಇದನ್ನು. ಇನ್ನು 6 ತಿಂಗಳಾಯಿತು, ಈಗ ನೀವು ಇದನ್ನು ಮಾಡಿಸ್ತೀರಾ ಅಂತ. ಸರ್ ಈಗಲೇ ಸಂಜೆ ಒಳಗೆ ರೆಡಿ ಆಗುತ್ತೆ ಸರ್ ಅಂತ, ಮಾಡಿಸ್ಕೊಡ್ತೀವಿ, ನೀವು ದಯವಿಟ್ಟು ನಮ್ಗೆ ಓಟ್ ಹಾಕಿ ಅಂತ ಹೇಳಿ ಹೋಗ್ಬೋದು ಅವ್ರು. ಸೊ ಈ ಥರ ಏನೋ ಬಂದು ಕೇಳಿದಾಗ ದೇ ವಿಲ್, ಅವ್ರಿಗೇನು ಸ್ಟ್ಯಾಂಡರ್ಡ್ ಅಪ್ರೋಚ್ ಇರಲ್ಲ ಟು ಗೋ ಟು ಎ ವೋಟರ್. ಅದಕ್ಕೆ ವಿ ಶುಡ್ ಡೆವಲಪ್ ಎ ಸ್ಟ್ಯಾಂಡರ್ಡ್ ಅಪ್ರೋಚ್ ಅಂಡ್ ವಿಚ್ ಅಪ್ರೋಚ್ ವೋಟರ್ಸ್ ವಿಲ್ ಬಿ ಕನ್ವಿನ್ಸ್ ಟು ವೋಟ್ ಟು ಯು ಅನ್ನೋದೊಂದು ನಿಮ್ಮ ಏರಿಯಾ, ನಿಮ್ಮಲ್ಲಿರ್ತಕ್ಕಂಥ ಹೌಸ್ ಹೋಲ್ಡ್ ವೈಸ್ ಹ್ಯಾವ್ ಟು ಮೇಕ್ ಎ ಸ್ಟ್ರಾಟಜಿ. ಇವರು ಈಸ್ ಎ ಎಲೈಟೆಡ್ ಆಫೀಸರ್, ಈಸ್ ಇನ್ಕಮ್ ಟ್ಯಾಕ್ಸ್ ಪೇಯಿಂಗ್ ಆಫೀಸರ್ ಇದ್ದಾರೆ, ಇನ್ನೊಬ್ಬರು ಈಸ್ ಲೈಕ್ ಸ್ಲಮ್ ಡ್ವೆಲ್ಲರ್ ಇದ್ದಾರೆ, ಅಲ್ಲಿದ್ದಾರೆ. ಸೊ ವಾಟ್ ಅಪ್ರೋಚ್, ವಿತ್ ವಾಟ್ ಅಪ್ರೋಚ್ ವಿ ಹ್ಯಾವ್ ಟು ಗೋ ಟು ಈಚ್ ಕಾಂಟ್ಯಾಕ್ಟ್ ಪರ್ಸನ್, ಅಥವಾ ನಮ್ಮ ನಾವು ಮಾತಾಡುವಾಗ ಪಬ್ಲಿಕಲ್ಲಿ ಮಾತಾಡುವಾಗ ವಿತ್ ವಾಟ್ ಅಪ್ರೋಚ್ ವಿ ಹ್ಯಾವ್ ಟು ಗೋ ಅಂತ ಸಮಥಿಂಗ್ ನಿಮ್ಮ ತಲೆಯಲ್ಲಿ ಅದು ಪ್ರೀ ಡಿಟರ್ಮೈನ್ ಆಗ್ಬೋದು. ಸುಮ್ಮನೆ ಎಲ್ಲರಿಗೂ ಹೋಗಿ ನಾವು ಕಂಡಂಗೆ ನಮಸ್ಕಾರ ಸರ್ ಅಂತ ಒಂದು 15 ಜನ ಇಟ್ಕೊತಾರೆ, ಅವ್ರ ಹಿಂದೆ ಬರೋ ಜನಗಳು ನೋಡಿದ್ರೆ ಯಾರು ಮುಂದೆ ಇರೋರು ಓಟ್ ಹಾಕಲ್ಲ. ಆ ಥರ ಜನ ಇಟ್ಕೊಂಡು ಎಲ್ಲ ನ್ಯೂಸೆನ್ಸ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ವಿ ಫೆಡಪ್, ಇವ್ರು ಹೋಗ್ಬಿಡಲಿ, ಇವರು ಓಟ್ ಹಾಕೋದು ಬೇಡ ಅಂತ. ಸೊ ದಟ್ ಕೈಂಡ್ ಆಫ್ ಅಪ್ರೋಚ್ ಇನ್ನು ಇರಬೇಕು. ಈ ನಾನು 2 ಪಾಯಿಂಟ್ ಹೇಳ್ತಾ ಇದ್ದೆ, ಒಂದು ಮೇ ಬಿ ಇನ್ಫ್ರಾಸ್ಟ್ರಕ್ಚರ್, ಸೆಕೆಂಡ್ ಮೇ ಬಿ ಸರ್ವಿಸ್. ವಾಟ್ ವುಡ್ ಬಿ ಅವರ್ ಥರ್ಡ್ ಅಪ್ರೋಚ್, ಜನರಲ್ ಅಪ್ರೋಚ್ ಇಫ್ ಯು ಥಿಂಕ್, ಕೆನ್ ಯು, ವಾಟ್ ಮೇ ಬಿ ದಿ ಥರ್ಡ್ ಅಪ್ರೋಚ್? ಅಲ್ಲ, ಸ್ಟಡಿ ದಿ ಪಾಸ್ಟ್, ಯಾ
ಇಟ್ ಮೇ ಬಿ ಮೇ ಬಿ ಐ ಥಿಂಕ್ ಇಫ್ ಮೇಡಮ್ ಈಸ್ ಟೆಲಿಂಗ್ ಸಮ್ ಪಾಯಿಂಟ್ ಮೇ ಬಿ ಸಿಕ್ಸ್ತ್ ಆರ್ ಸೆವೆಂತ್ ಪಾಯಿಂಟ್ ಶಿ ಇಸ್ ಟೆಲಿಂಗ್ ಐ ವಾಂಟ್ ಥರ್ಡ್ ಪಾಯಿಂಟ್ ಥರ್ಡ್ ಪ್ರಯಾರಿಟಿ ಪಾಯಿಂಟ್ ವಾಟ್ ವುಡ್ ಬಿ ದಿ ಥರ್ಡ್ ಪಾಯಿಂಟ್ ಹೌ ಹಾಂ ಎವ್ರಿ ಡೇ ಮೀಟಿಂಗ್ ದಿ ಪೀಪಲ್ ಮೇ ರಿಯಲಿ ನಾಟ್ ವರ್ಕ್ ಯು ಮೇ ಆಲ್ಸೋ ನಾಟ್ ಏಬಲ್ ಟು ಡೂ ದಟ್ ಫಿಸಿಕಲಿ ಯು ವಿಲ್ ಬಿ ಗಿವಿಂಗ್ ಸಮ್ ಥರ್ಡ್ ಪಾಯಿಂಟ್ ವುಡ್ ಬಿ ನಾಟ್ ಡೋಂಟ್ ಗಿವ್ ಎನಿ ಫಾಲ್ಸ್ ಪ್ರಾಮಿಸ್ ಫಸ್ಟ್ ಯು ಟೆಲ್ ದೆಮ್ ನಾನು ಯಾವುದು ಸುಳ್ಳು ಹೇಳಲ್ಲ ಎಲ್ಲ ಈಗ ಹೇಳ್ತಾರೆ ಹೋಗ್ತಾರೆ ಎಲ್ಲ ಹೇಳ್ತಾರೆ ಈಗ ಹೋಗ್ತಾರೆ ಆದರೆ ಏನು ಕೆಲಸ ಆಗಲ್ಲ ಅಂತ ಆದರೆ ಬಟ್ ಸಮಥಿಂಗ್ ಯುವರ್ ಪ್ರಾಮಿಸ್ ಅವ್ರು ಏನು ಕೆಲಸ ಅವ್ರಿಗೆ ಮಾಡಿಕೊಡ್ತೀವಿ ಅಥವಾ ಅವ್ರು ಏನು ನಿಮಗೆ ಹೇಳ್ತಾರೆ ಅದ್ರ ಬಗ್ಗೆ ಫಾಲ್ಸ್ ಪ್ರಾಮಿಸ್ ಇರಬಾರ್ದು ನಮ್ಮ ಫಾಲ್ಸ್ ಪ್ರಾಮಿಸ್ ನಾನು ಮಾಡೋಲ್ಲ ಅಂತ ಸ್ಟ್ರೈಟಾಗಿ ಹೇಳಿದ್ರೆ ಹೌದಪ್ಪ ಇವರು ಈಸ್ ಎ ಡಿಫ್ರೆಂಟ್ ಹಿಂದಿನವರೆಲ್ಲ ಬಂದರೆ 100 ಜನ ಬಂದಿದ್ರು ನೀನು ಹೇಳಿದ ನಾಳೆ ದಿನ ಮಾಡ್ಕೊಡ್ತೀನಿ ಅಂತ 10 ವರ್ಷ ಆದರೂ ಮಾಡಲ್ಲ ಅವರು ಇವರು ಮಾಡೋಕ್ಕಾಗುತ್ತೋ ಇಲ್ವೋ ನೋಡಿ ಮಾಡ್ತೀನಿ ಅಂತ ಕರೆಕ್ಟಾಗಿ ಹೇಳಿದ್ದಾರೆ ಆದರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಮೇ ಬಿ ಎ ಕ್ವೈಟ್ ಲಿಟಲ್ ಡಿಫ್ರೆಂಟ್ ಪರ್ಸನ್ ವಾಟ್ ವಿ ಕ್ಯಾನ್ ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ ಅನ್ನೋದು ನಿಮ್ಮಲ್ಲಿ ಒಂದು ಈ ಸಿಸ್ಟಮಲ್ಲಿ ಏನಾದರೂ ಒಂದು ಕೆಲಸ 8 ವರ್ಷದಲ್ಲಿ ಮಾಡ್ಬೋದು ಮೇ ಬಿ ಇಮಿಡಿಯೇಟ್ಲಿ ಇಫ್ ದೇರ್ ಇಸ್ ಎ ಸ್ಮಾಲ್ ವರ್ಕ್ ಐ ಕ್ಯಾನ್ ಸೇ ಐ ಇಫ್ ಐ ಬಿಕಮ್ ಮೆಂಬರ್ ಐ ಡೂ ಇಟ್ ವಿತ್ ಇನ್ ನಾಳೆನೇ ಮಾಡ್ಕೊಡ್ತೀನಿ ದೇವರಾಣೆ ನಾಳೆ ಮಾಡೋಕ್ಕಾಗಲ್ಲ ಅದು ವಿ ಹ್ಯಾವ್ ಲಾಟ್ ಆಫ್ ಪ್ರೊಸೀಜರ್ಸ್ ಅದೇನೋ ಒಂದು ಟೆಂಡರ್ ಇರುತ್ತೆ ಟೆಂಡರ್ ಕರಿಬೇಕು ಕೊಟೇಶನ್ ಮಾಡಬೇಕು ಅಲ್ಲಿ ಯಾರೋ 10 ಜನ ಬರ್ತಾರೆ ಅಲ್ಲಿ ಯಾರೋ ಹಿಂದೆ ಅದೇ ಆಫೀಸಲ್ಲಿ ಮಾಡೋ 50 ಜನ ಕಾಂಟ್ರಾಕ್ಟರ್ಸ್ ಇರ್ತಾರೆ ಅದ್ರದ್ದೊಂದು ಏನು ಏನು ವಾಟ್ ಈಸ್ ದಟ್ ಸೋ ಕಾಲ್ಡ್ ಅವ್ರದ್ದೊಂದು ನೆಕ್ಸಸ್ ಇರುತ್ತೆ ರಿಂಗ್ ಇರುತ್ತೆ ಆ ರಿಂಗ್ ಇರುತ್ತೆ ಅವ್ರು ಬರ್ತಾರೆ ಅವರು ದೇ ಮೇಕ್ ಆಲ್ ಕೈಂಡ್ ಆಫ್ ಎಫರ್ಟ್ ದೇ ಮೇ ಸೊ ನೋ ವರ್ಕ್ ಕ್ಯಾನ್ ಬಿ ಡನ್ ಅದಕ್ಕೆ ವಿ ಮೇ ವಿ ಹ್ಯಾವ್ ಟು ಇಂಪ್ರೂವ್ ದಟ್ ಸಿಸ್ಟಮ್ ಅದಕ್ಕೆ ವಿ ಆರ್ ಕಮಿಂಗ್ ಹಿಯರ್ ಥರ್ಡ್ ಪಾಯಿಂಟಲ್ಲಿ ನೀವು ರಾಂಗ್ ಪ್ರಾಮಿಸ್ ಮಾಡೋದ್ರ ಜೊತೆಗೆ ನಾವು ಹೌ ಐ ಆಮ್ ಗೋಯಿಂಗ್ ಟು ಮೇಕ್ ಮೈ ಆಫೀಸ್ ಮೋಸ್ಟ್ ಟ್ರಾನ್ಸ್ಪರೆಂಟ್ ಯಾರು ನನ್ನ ಕಚೇರಿಗೆ ಬಂದವರು ನಾನು ಅಧ್ಯಕ್ಷ ಆಗಿದ್ದೀನಿ ನನ್ನ ಕಚೇರಿಗೆ ಬಂದವರು ಮೋಸ್ಟ್ ಟ್ರಾನ್ಸ್ಪರೆಂಟಾಗಿ ಹೌ ಕಮ್ ದೇ ಕ್ಯಾನ್ ಗೆಟ್ ದಿ ಸರ್ವಿಸ್ ಇದು ಒಂದು ಅಪ್ರೋಚ್ ನೀವು ಇಟ್ಕೊಳ್ಬೇಕು ಬಂದರೆ ಯುನೋ ಕನ್ಸರ್ನ್ ಇಟ್ ಈಸ್ ಕನ್ಸರ್ನ್ ಈಗ ನಮ್ಮ ಆಫೀಸ್ಗೊಬ್ಬರು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರೋರು ಬರ್ತಾರೆ ಪಿ ಎಚ್ ಡಿಸೇಬಲ್ಡ್ ಪರ್ಸನ್ ಬರ್ತಾನೆ ವಾಟ್ ವಿ ವಿಲ್ ಡೂ ಇನ್ಫ್ಯಾಕ್ಟ್ ಅವ್ರನ್ನ ಕೂರಿಸಿ ನಾವು ಕಚೇರಿಯಲ್ಲಿ ಅಲ್ಲೆಲ್ಲೋ ಒಂದು 3-4 ಸೆಕ್ಷನ್ನಲ್ಲಿ ಏನೇನೋ ಕೆಲಸ ಬಾಕಿ ಇರುತ್ತೆ ಅಲ್ಲಿಗೆ ಹೋಗಿ ಅದನ್ನು ಮಾಡಿಸ್ಕೊಂಡು ಬಂದು ಅವ್ನ ಕೈ ಕೊಟ್ಟರೆ ಹಿ ವಿಲ್ ಬಿ ಕನ್ವಿನ್ಸ್ಡ್ ದಟ್ ಶುಡ್ ಬಿ ಅವರ್ ಅಪ್ರೋಚ್ ದೇ ಆರ್ ನಾಟ್ ಬ್ಲೆಸ್ಡ್ ಲೈಕ್ ಅಸ್ ವಿ ಆರ್ ಬ್ಲೆಸ್ಡ್ ಟು ಮಚ್ ವಿ ಹ್ಯಾವ್ ಟೂ ಮೆನಿ ಎನರ್ಜಿ ವಿ ಆರ್ ಸ್ಟಿಲ್ ವರ್ಕಿಂಗ್ ಆಫ್ಟರ್ 60 ಇಯರ್ಸ್ ದೇ ಕಾಂಟ್ ಇವನ್ ವಾಕ್ ಅಂಥ ಜನಗಳು ಅಂಥ ಡಿಪ್ರೆಸ್ಡ್ ಕ್ಲಾಸ್ ಬಂದಾಗ ನಮ್ಮ ಅಪ್ರೋಚ್ ಏನಾಗಿರಬೇಕು ಅನ್ನೋದು ದಟ್ ಈಸ್ ಎ ಕೈಂಡ್ ಆಫ್ ಯುನೋ ಏನೋ ಹ್ಯಾಬಿಟ್ ದಟ್ ವಿ ಹ್ಯಾವ್ ಟು ಡೆವಲಪ್ ವೈಲ್ ವರ್ಕಿಂಗ್ ಇನ್ ಗೌರ್ಮೆಂಟ್ ಅದು ಈ ಮನುಷ್ಯ ಇದ್ದಾನೆ ಈ ಥರ ಎಲ್ಲ ಮಾಡ್ತಾರೆ ಇವರು ಇರ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬರೋಂಗಿರಬೇಕು ಮೈ ಫೋರ್ತ್ ಪಾಯಿಂಟ್ ವುಡ್ ಬಿ ಫಾರ್ ಎಕ್ಸಾಂಪಲ್ ನೀವು ಲೆಟ್ ಅಸ್ ಥಿಂಕ್ ಈ ಪಂಚಾಯತಿಯಲ್ಲಿ ಮೇಡಮ್ ಹೇಳ್ತಾಯಿದ್ರು ಐ ಥಿಂಕ್ ವಿಲ್ ಟೇಕ್ ದಟ್ ಪಾಯಿಂಟ್ ಲಿಟ್ಲ್ ಅರ್ಲಿ ಮೇಡಮ್ ಹೇಳ್ತಾಯಿದ್ರು ನಾವು ಎಲ್ಲ ಸ್ಟಡಿ ಮಾಡ್ಬೋದು ಇಲ್ಲಿ ಏನು ಮಾಡ್ಬೋದು ಅಂತ ನಮ್ಮ ರಿಸೋರ್ಸಸ್ ಏನಿದೆ ತಿಳ್ಕೊಬೋದು ನೆಕ್ಸ್ಟ್ ಮೇ ಬಿ 1 ವರ್ಷದಲ್ಲಿ ಏನು ಮಾಡ್ತೀವಿ 2 ವರ್ಷದಲ್ಲಿ ಏನು ಮಾಡ್ತೀವಿ 3 ವರ್ಷದಲ್ಲಿ ಏನು ಮಾಡ್ತೀವಿ 4 ವರ್ಷದಲ್ಲಿ ಏನು ಮಾಡ್ತೀವಿ 5 ವರ್ಷ ಬಿಫೋರ್ ಐ ಕಮ್ ಫಾರ್ ದಿ ಸೆಕೆಂಡ್ ಎಲೆಕ್ಷನ್ ವಾಟ್ ಆಲ್ ಐ ಕ್ಯಾನ್ ಡೂ ಅನ್ನೋದು ಒಂದು ಮ್ಯಾಪ್ ಮಾಡ್ತೀವಿ ಅಂತ ಮೇಡಮ್ ಹೇಳ್ತಾಯಿದ್ರು ಲೆಟ್ ಅಸ್ ಟೇಕ್ ಇಟ್ ಆಸ್ ಎ ಫಿಫ್ತ್ ಪಾಯಿಂಟ್ ಓನ್ಲಿ ಇದನ್ನು ತೊಗೊಂಡ್ರೆ ಇಫ್ ಯು ಟೇಕ್ ಇದು ನಿಮಗೆ ಆ ವರ್ಕಿಂಗ್ ಏರಿಯಾದ ಮೇಲೆ ಒಂದು ನಾಲೆಡ್ಜ್ ಕೊಡ್ತಾರೆ ಅಲ್ಲಿ ಎಷ್ಟು ಜನಸಂಖ್ಯೆ ಎಷ್ಟಿದೆ ಎಷ್ಟು ಆಸ್ಪತ್ರೆಗಳಿದೆ ಅಲ್ಲಿ ಎಷ್ಟು ಅಂಗನವಾಡಿಗಳಿದೆ ಅಂಗನವಾಡಿಗಳಲ್ಲಿ ಯಾವ ಥರ ಕೆಲಸ ಮಾಡ್ತಾಯಿದ್ದಾವೆ ಆಸ್ಪತ್ರೆಗಳು ಯಾವ ಥರ ಕೆಲಸ ಮಾಡ್ತಾಯಿದ್ದಾವೆ ಸ್ಕೂಲ್ ಬಿಲ್ಡಿಂಗ್ಗಳು ಎಷ್ಟೆಷ್ಟು ತೋರ್ತಾ ಇದ್ದಾವಲ್ಲಿ ಅಲ್ಲಿ ಪರ್ಸಂಟೇಜ್ ಆಫ್ ಅಟೆಂಡೆನ್ಸ್ ಗೌರ್ಮೆಂಟ್ ಸ್ಕೂಲಲ್ಲಿ ಎಷ್ಟಿದೆ ಪ್ರೈವೇಟಲ್ಲಿ ಎಷ್ಟಿದೆ ಪ್ರೈವೇಟಲ್ಲಿ ಹೋಗುವ ಮಕ್ಕಳು ಬಡವ ಮಕ್ಕಳು ದುಡ್ಡು ಕೊಡ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಯಾರಾದರೂ ಕೆಲಸ ಮಾಡ್ತಾಯಿದ್ರೆ ಅವರು 1 ಲಕ್ಷ ರೂಪಾಯಿ ಡೊನೇಷನ್ ಕೊಟ್ಟು ಅವರು ಡಯಾಬಿಟಿಸ್ಗೆ ಹೋಗ್ತಾರೆ ಯಾವುದೋ ಒಂದು ಬಿಗ್ ಸ್ಕೂಲ್ಗೆ ದೇ ವಿಲ್ ನಾಟ್ ಕಮ್ ಟು ಗೌರ್ಮೆಂಟ್ ಸ್ಕೂಲ್ ವಿ ಹ್ಯಾವ್ ಲಾಸ್ಟ್ ಗೌರ್ಮೆಂಟ್ ಮೆನಿ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ದೇ ಹ್ಯಾವ್ ಟೋಟಲಿ ಲಾಸ್ಟ್ ಹೋಪ್
ದೇ ವೆರಿ ವೆರಿ ಯುನೋ ಏನೋ ಐ ಕೆನಾಟ್ ಸೇ ಬರಲ್ಲ ಜನ ಬರೋ ಅಂಗನವಾಡಿ ಅಂದರೆ ಏನು ಬರ್ತದೆ ಸರಿ ಫುಡ್ ಸರಿಯಾಗಿ ಕೊಡೋಲ್ಲ ಏನು ಬಟ್ ಆ ಇನ್ಸ್ಟಿಟ್ಯೂಷನ್ಸ್ಗಳು ಬೇಸಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ನಿಮ್ಮ ಪ್ಲ್ಯಾನ್ನಲ್ಲಿ ಮೇಡಮ್ ಫಿಫ್ತ್ ಆ ಥರ ಜನಗಳಿಗೆ ಡೈರೆಕ್ಟಾಗಿ ಅಲ್ಲಿ ಹೋಗಿರ್ತಾರೆ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಅಲ್ಲಿಂದ ಬೆಳಗಿಂದ ಸಂಜೆ ತನಕ ಇರ್ತಾರೆ ಅಂಥ ಡೈರೆಕ್ಟ್ ವರ್ಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಏನಿದ್ದಾವೆ ಅವನ್ನು ಫಂಕ್ಷನಲ್ ಮಾಡಬೇಕು ನಿಮ್ಮ ಆಫೀಸ್ ಹೆಂಗೆ ಟ್ರಾನ್ಸ್ಪರೆಂಟ್ ಮಾಡ್ತಿರೋ ಆ ಥರ ಇನ್ಸ್ಟಿಟ್ಯೂಷನ್ಸ್ನ ಯು ಹ್ಯಾವ್ ಟು ಮೇಕ್ ಫಂಕ್ಷನಲ್ ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂಗನವಾಡಿಲಿ ಟೀಚರ್ ಬರಬೇಕು ಒಳ್ಳೆ ಫುಡ್ ಕೊಡಬೇಕು ನಾವು ತಿನ್ನೋಕ್ಕಾಗಬೇಕು ಬಿಸಿ ಊಟ ಒಳ್ಳೆ ಬಿಸಿ ಊಟ ಇರಬೇಕು ತರಕಾರಿ ಅದಕ್ಕೆಲ್ಲ ಬೇಕು ಏನೋ ಲಾಟ್ ಆಫ್ ಸ್ಕೋಪ್ ಟು ವರ್ಕ್ ಬಟ್ ಆ ಒಂದು ಸಿಸ್ಟಮನ್ನು ನಾವು ಇಂಪ್ರೂವ್ ಮಾಡ್ತೀವಿ ಅಥವಾ ಸಿಸ್ಟಮಲ್ಲಿ ಈಗೇನು ಜನಗಳು ಹೋಪ್ ಕಳ್ಕೊಂಡಿದಾರೋ ಐ ವಿಲ್ ಟ್ರೈ ಟು ಮೇಕ್ ಸಿಸ್ಟಮ್ ಇಂಪ್ರೂವ್ಡ್ ಸೋ ದಟ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ವಿಲ್ ಫಾರ್ಮಲಿ ವರ್ಕ್ ಲೈಕ್ ಎ ಪ್ರೈವೇಟ್ ಏಜೆನ್ಸಿ ಅನ್ನೋ ಒಂದು ವಿಷನನ್ನು ನೀವು ಇಟ್ಕೋಬೋದು ಆ್ಯಂಡ್ ಈ ಲಾಂಗ್ ವಿಷನ್ನಲ್ಲಿ ಯು ಕ್ಯಾನ್ ಹ್ಯಾವ್ ಎ ಡಿಸ್ಕಷನ್ ಆ್ಯಕ್ಚುಲಿ ಇವರು ಮೇಡಮ್ ಹೇಳ್ತಾ ಇದ್ರಲ್ಲ ಈ ಥರ ಒಂದು ಪ್ಲ್ಯಾನ್ ಮಾಡಿದಾಗ ಒಂದು ಗ್ರೂಪ್ಸಲ್ಲಿ ಒಂದು ಐದಾರು ಗ್ರೂಪ್ಸಲ್ಲಿ ಒಂದು ನಾಲ್ಕೈದು ಗ್ರೂಪ್ಸಲ್ಲಿ ಒಂದು 10 ಗ್ರೂಪ್ಸಲ್ಲಿ ಲೋಕಲ್ ಎಲ್ಲಾನ ಇದ್ದರೆ ನಾವು ಈಗ ಮಾಡಬೇಕಂತ ಇದ್ದೀವಪ್ಪ ಈ ಥರ ಆಗಬೇಕಂದ್ರೆ ಲೆಟ್ ಅಸ್ ಹ್ಯಾವ್ ಎ ಡಿಸ್ಕಷನ್ ವಿತ್ ದೆಮ್ ಇದು ನಾನು ಅನಿಸಿದ್ದೆ ನಾನು ಬರ್ಕೊಂಡಿದ್ದೀನಿ ಇದೇ ಇಂಪ್ಲಿಮೆಂಟ್ ಆಗಬೇಕು ವಿ ಆರ್ ನಾಟ್ ಕನ್ಸಲ್ಟಿಂಗ್ ಅನ್ನೋದು ಇರಬಾರ್ದು ವಿ ಶುಡ್ ಕನ್ಸಲ್ಟ್ ಯಾರೋ ಒಂದು ಸ್ವಲ್ಪ ಜನ ಕನ್ಸಲ್ಟ್ ಮಾಡಿದ್ರೆ ದೇ ವಿಲ್ ಗಿವ್ ಯು ಬೆಟರ್ ಐಡಿಯಾಸ್ ಇನ್ ಫ್ಯಾಕ್ಟ್ ನಾವು IAS ಅಧಿಕಾರಿಗಳಾಗಿ ಎಷ್ಟೋ ವರ್ಷ ಕೆಲಸ ಮಾಡಿದ ನಂತರನೂ ಈಗ ಹೋದರೂ ವಿ ಹ್ಯಾವ್ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಈವನ್ ಅಟ್ ದಿ CH ಈ ಫ್ರಂಟ್ ಲೈನ್ ಆಫೀಸ್ಗೆ ಹೋದಾಗ ವಿ ಹ್ಯಾವ್ ಲರ್ನ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ದಿ ಫ್ರಂಟ್ ಲೈನ್ ಆಫೀಸ್ ಈವನ್ ಅಟ್ ದಿ CH ಸೊ ಹಂಗೆ ದೇ ಟೀಚ್ ಯು ಲಾಟ್ ಆಫ್ ಥಿಂಗ್ಸ್ ಲೋಕಲ್ ಪ್ರಾಬ್ಲಮ್ಸ್ ಗೊತ್ತಿರ್ತದೆ ಬಿಲ್ಡ್ ಲೋಕಲ್ ಪ್ರಾಬ್ಲಮ್ಸ್ ಆ್ಯಂಡ್ ಸಿ ಎಸ್ ದಿಸ್ ಪ್ಲ್ಯಾನ್ ಈಸ್ ಪ್ರಿಪೇರ್ಡ್ ಟು ಇಂಪ್ಲಿಮೆಂಟ್ ಆ್ಯಂಡ್ ಇಂಪ್ರೂವ್ ದಿ ಲೋಕಲ್ ಪ್ಲ್ಯಾನ್ ಅನ್ನೋ ಒಂದು ಕ್ಲಿಯರ್ ಕಾನ್ಸೆಪ್ಟ್ ಐಡಿಯಾ ಜನಗಳಿಗೆ ಬರೋ ಥರ ಅದನ್ನು ಮಾಡಬೇಕು ಅದನ್ನು ಕೊಡಬೇಕೆಲ್ಲ ಯಾರು ಎಲ್ಲರ ಕೈಗೂ ಸಿಗಬೇಕದು ನಮ್ಮಲ್ಲಿ ಇನ್ನೊಂದು ಏನಂದರೆ ಏನಾನ ಒಂದು ಎಷ್ಟು ಹಣ ಬಂತು ಎಷ್ಟು ಹಣ ಹೋಯಿತು ಏನು ಒಂದು ಚೀಟಿ ಮಾಡಿದ ಜನಗಳಿಗೆ ಯಾರೂ ಹಂಚಲ್ಲ ಮಾಡಿದ್ದು ನೋಡಿದರೆ ಯಾವಾಗನ್ನ BBMPಯಲ್ಲಿ ಯಾವುದೇ ಗ್ರಾಮ ಪಂಚಾಯಿತಿ ಆಗಲಿ BBMP ಆಗಲಿ ನಮಗೆ ಈ ವರ್ಷ ಇಷ್ಟು ಅನುದಾನ ಬಂತು ಟ್ಯಾಕ್ಸ್ ಎಷ್ಟು ಬಂತು ಬೇರೆ ಬೇರೆ ಅದರ್ ನಾನ್ ಟ್ಯಾಕ್ಸಬಲ್ ಸೋರ್ಸಸ್ಸಿಂದ ಇಷ್ಟು ಇನ್ಕಮ್ ಬಂದಿದೆ ಇಷ್ಟು ಇನ್ಕಮಲ್ಲಿ ನಾವು ಇಂಥದ್ದು ಖರ್ಚು ಮಾಡಿದ್ದೀವಿ ಅಂತ ಒಂದು ಸಿಸ್ಟಮ್ ಒಂದು ಚೀಟಿ ಗೀಟಿ ಏನಾದರೂ ಮಾಡಿ ಒಂದು ಪಾಂಪ್ಲೆಟ್ ಏನಾದರೂ ಮಾಡಿ ಯಾರಿಗೂ ಹಂಚಿರೋದು ಎಲ್ಲೂ ನೋಡಲಿಲ್ಲ ನೀವು RTIನಲ್ಲಿ ಅಪ್ಲಿಕೇಶನ್ ಹಾಕ್ಕೊಂಡು ಅದ್ರ ಮೇಲೆ ಅಪೀಲ್ ಹಾಕ್ಕೊಂಡು ಅದ್ರ ಮೇಲೆ ಅಪೀಲ್ ಹಾಕ್ಬೇಕು ಅದನ್ನು ಕೇಳಲಿಕ್ಕೆ ಸೊ ಲೆಟ್ ಅಸ್ ನಾಟ್ ಏನೋ ಗೋ ಬಿಯಾಂಡ್ ದಟ್ ಬಟ್ ಆ ಥರ ಒಂದು ಸಿಸ್ಟಮ್ ಮಾಡ್ತೀವಿ ನಾವು ಅಂತ ಜನಗಳಿಗೆ ಹೇಳ್ಬೋದು ಬಟ್ ಆ್ಯಕ್ಚುಲಿ ಇಷ್ಟೇ ಬೇಕಾಗಿರೋದು ಇಷ್ಟು ಕ್ವಾಲಿಟಿಗಳು ಇವರಲ್ಲಿದೆ ಅಂತ ಈ ಪೀಪಲ್ ಕಮ್ ಟು ನೋ ಅವನು ಪ್ರಾಬಲಿ ದೇ ಡೆಫಿನೆಟ್ಲಿ ದೇ ವಿಲ್ ವೋಟ್ ಬಟ್ ರಿಯಲಿ ವಿ ಆರ್ ನಾಟ್ ಏಬಲ್ ಟು ಕನ್ವೇ ದೀಸ್ ಪ್ರಯರ್ ಟು ಎಲೆಕ್ಷನ್ ಬಟ್ ವಿ ಹ್ಯಾವ್ ಟು ಯುನೋ ವಿ ಶುಡ್ ಹ್ಯಾವ್ ಸಮ್ ಸ್ಕಿಲ್ಸ್ ಸ್ಟ್ರಾಟಜಿ ಇದು ಇವರೇನು ಬಿ ಪ್ಯಾಕ್ ಅವ್ರು ಹೇಳ್ಕೊಡ್ತಾ ಇದ್ದಾರಲ್ಲ ಅದೆಲ್ಲ ಕಲ್ತ್ಕೊಳ್ರಿ ಒಂದು ಸ್ವಲ್ಪ ಮೇ ಬಿ ಮೋಸ್ಟ್ ಯೂಸ್ಫುಲ್ ಈಗ ನಾವು ಸಾರಿ ನಾನು ಸಬ್ಜೆಕ್ಟ್ ಬಿಟ್ಟು ಭಾಳ ಬೇರೆ ಮಾತಾಡ್ತಾ ಇದ್ದೀನಿ ಇವ್ರು ಕೊಟ್ಟಿದ್ದೆ ಈ ಡೆವಲ್ಯೂಷನ್ ಆಫ್ ಪವರ್ ಇದು ಫೈನಾನ್ಷಿಯಲ್ ಅಂತ ಹೇಳ್ತಾ ಇದ್ರು ಶರತ್ ಎಲ್ಲ ಬೇರೆ ಶರತ್ ಹಾಂ ಶರ ಹಾಂ ಓಕೆ ಈಗ ಹಣ ಬೇಕು ಹಣ ಪಂಚಾಯಿತಿಗಳಿಗೆ ಅಥವಾ ಅರ್ಬನ್ ಲೋಕಲ್ ಬಾಡಿಗೆ ಬೇಕಂತ ಕೇಳ್ತಾರೆ ಹಣ ಎಂತಕ್ಕೆ ಬೇಕು ಅಂತ ಫಸ್ಟ್ ಪ್ರಶ್ನೆ ನಾನು ವೈ ಮನಿ ಈಸ್ ರಿಕ್ವೈರ್ಡ್ ಫ್ರಮ್ ಗೌರ್ಮೆಂಟ್ ವೈ ಮನಿ ಈಸ್ ರಿಕ್ವೈರ್ಡ್ ಫ್ರಮ್ ಗೌರ್ಮೆಂಟ್ ಸಾರಿ ಒನ್ ಮಿನಿಟ್ ಹಲೋ ಹಲೋ ದೇಸಾಯ್ ಐ ಮೀನ್ ಕಾನ್ಫರೆನ್ಸ್ ಐ ಜಸ್ಟ್ ಕಾಲಿಂಗ್ ಮೇ ಬಿ ಆಫ್ಟರ್ 5 minutes ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ ಥ್ಯಾಂಕ್ ಯು ಸಾರಿ ಐ ಐ ಕ್ಲೋಸ್ ದಿಸ್ ಕಾನ್ಫರೆನ್ಸ್ ಬೈ 7 o'clock ಆಮೇಲೆ ಮಾತಾಡ್ತೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಕಾಣ ಬೇಕು ಅಂತ ಈಗ ಸಾಕಷ್ಟು ರಿಸೋರ್ಸ್ ಮೊಬಿಲೈಸೇಷನ್ ಮಾಡೋ ಮೆಥಡನ್ನು ಸರ್ಕಾರ ಡೆವಲ್ಯೂಷನ್ ಮಾಡಿ ಆಗಲೇ ಕೊಟ್ಬಿಟ್ಟಿದೆ ವೈ ಡ್ಯೂ ವಾಂಟ್ ಸ್ಯಾಲ್ರಿ ಕೊಡ್ತಾರೆ ಎಲ್ಲರದು ಎಂಪ್ಲಾಯೀಸ್ದು ಸಾಕಷ್ಟು ಟ್ಯಾಕ್ಸ್ ರೆವಿನ್ಯೂ ಬರ್ತಾ ಇದೆ ನಿಮಗೆ ಎಲ್ಲ ಇದೆ ನಿಮಗೆ ಟ್ಯಾಕ್ಸ್ ಈಗ ಯು ಹ್ಯಾವ್ ಮೋರ್ ಮನಿ ದೆನ್ ವಾಟ್ ಈಸ್ ರಿಕ್ವೈರ್ಡ್
ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಎ ಪಂಚಾಯತ್ ವಿಚ್ ವಾಸ್ ಅವ್ರದ್ದು ಒಂದು 20 ಲಕ್ಷ 25 ಲಕ್ಷ ಆನ್ಯುವಲ್ ಟ್ಯಾಕ್ಸ್ ಇದ್ದರೆ ಅವ್ರಿಗೆ ದೇ ಆರ್ ಗೆಟಿಂಗ್ ಸ್ಕೀಮ್ಸ್ ಅಂದ ಲಾಟ್ ಆಫ್ ಸ್ಕೀಮ್ಸ್ ಫಂಡ್ಸ್ ಆರ್ ಕಮಿಂಗ್ ಥ್ರೂ ಸೋ ಮೆನಿ ಸ್ಕೀಮ್ಸ್. ಫಾರ್ ಎಕ್ಸಾಂಪಲ್ ಎ ಗ್ರಾಮ ಪಂಚಾಯತಲ್ಲಿ MGNREGA ಸ್ಕೀಮಲ್ಲಿ ದೇ ವಿಲ್ ಗೆಟ್ ಮೋರ್ ದೆನ್ 1 ಕ್ರೋರ್. ದೇ ಕ್ಯಾನ್ ಡಿಸೈನ್ ಎನಿ ವರ್ಕ್ ಅಂಡ್ ಡೂ. ಬಟ್ ಲೋಕಲ್ ರಿಕ್ವೈರ್ಮೆಂಟ್ಗೆ ಸಾಕಷ್ಟು ಅನುದಾನನ ರಿಸೋರ್ಸನ್ನ ಈ ಆಲ್ ಅರ್ಬನ್ ಲೋಕಲ್ ಬಾಡಿಗೆ ಮೊಬಿಲೈಸ್ ಮಾಡೋ ಅಧಿಕಾರ ಸರ್ಕಾರ ಕೊಟ್ಟಿದೆ. ವಿ ಬ್ಯಾಡ್ಲಿ ಫೇಲ್ಡ್ ಟು ಮೊಬಿಲೈಸ್ ಆ್ಯಂಡ್ ವಿ ಆಲ್ವೇಸ್ ಆಸ್ ಗೌರ್ಮೆಂಟ್ ಎಲ್ಲ ಎಂಪ್ಲಾಯಿಗೆ ಸಂಬಳ ಕೊಡ್ತಾರೆ. ಆಮ್ ಐ ಕರೆಕ್ಟ್? ಆಲ್ ಎಂಪ್ಲಾಯೀಸ್ ಈಸ್ ಬೀಂಗ್ ಪೇಯ್ಡ್ ಬೈ ದಿ ಗೌರ್ಮೆಂಟ್ ಆರ್ ದೇ ಆರ್ ಗೆಟಿಂಗ್ ಔಟ್ಸೋರ್ಸ್ ಸ್ಯಾಲ್ರಿ ಸಿಗುತ್ತೆ. ಟ್ಯಾಕ್ಸ್ ಆಲ್ ಟ್ಯಾಕ್ಸಸ್ ಡೈರೆಕ್ಟ್ ಆ್ಯಂಡ್ ಸುಮಾರು ಏನೋ ನಾನ್ ರೆವಿನ್ಯೂ ಟ್ಯಾಕ್ಸಸ್ ಎಲ್ಲ ದೇ ಆರ್ ವಿತ್ ಪಂಚಾಯತ್ಸ್. ದೇ ಹ್ಯಾವ್ ಎಗೈನ್ ದೇ ಹ್ಯಾವ್ ಲಾಟ್ ಆಫ್ ಇನ್ಕಮ್ಸ್. ಬಟ್ ಇದು ಮಾಡಲ್ಲ, ನಾವು ಟ್ಯಾಕ್ಸ್ ಮಾಡಲ್ಲ, ಎಲ್ಲ ಬರೀ ಎಲ್ಲ ಏನು ನಾವೇನು ವಿ ಕೆನಾಟ್ ಆಸ್ಕ್ ಟ್ಯಾಕ್ಸ್ ಆರ್ ವಿ ಕೆನಾಟ್ ಪ್ರಾಪರ್ಲಿ ಯೂಸ್ ಟ್ಯಾಕ್ಸ್ ಅನ್ನೋದು ಐಡಿಯಾ ಇಲ್ಲ. ಅದು ಟ್ಯಾಕ್ಸ್ ಇರೋ ಟ್ಯಾಕ್ಸನ್ನು ಒಂದು ಪಂಚಾಯತಿಗೆ, ಒಂದು ಸ್ಮಾಲ್ ಪಂಚಾಯತಿಗೆ ಅಲ್ಲಿ ಬರೋ ಟ್ಯಾಕ್ಸು, ಗೌರ್ಮೆಂಟಿಂದ ಬರೋ ಟ್ಯಾಕ್ಸು, ಸಾರಿ ಗೌರ್ಮೆಂಟಿಂದ ಬರೋ ಗ್ರ್ಯಾಂಟಿನ ಐಟ್ ಲಂಪ್ಸಮ್ ಗ್ರ್ಯಾಂಟ್ಗಳು ಕೊಡ್ತಾ ಇದ್ದಾರೆ ಎಲ್ಲ ಅರ್ಬನ್ ಲೋಕಲ್ ಬಾಡೀಸ್ಗೆ. ಫೈನಾನ್ಸ್ ಕಮಿಷನ್ನಿಂದ ಗ್ರ್ಯಾಂಟ್ ಬರ್ತಾ ಇದೆ. ಹ್ಯೂಜ್ ಮನಿ ಈಸ್ ಕಮಿಂಗ್ ಫಾರ್ ಪಂಚಾಯತ್ಸ್. ಮನಿ ಈಸ್ ನಾಟ್ ಎ ಪ್ರಾಬ್ಲಮ್. ದೋಸ್ ಹು ಥಿಂಕ್ ಮನಿ ಈಸ್ ಎ ಪ್ರಾಬ್ಲಮ್ ಫಾರ್ ದಿಸ್ ಇನ್ಸ್ಟಿಟ್ಯೂಷನ್, ಇಟ್ ಈಸ್ ವೆರಿ ವೆರಿ ರಾಂಗ್. ಮನಿ ಈಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಅಲ್ಲಿ ಒಂದು ಹಾನೆಸ್ಟಿ ಆ್ಯಂಡ್ ಇಂಟೆಗ್ರಿಟಿ ಇರಬೇಕು, ಟ್ರಾನ್ಸ್ಪರೆಂಟ್ ಪ್ರೊಸೀಜರ್ ಇರಬೇಕು. ನಾನು ಮಾಡಿರೋ ಕೆಲಸ ಇವತ್ತು ಕಿತ್ತಾಕ್ಬಿಟ್ಟು ನಾಳೆ ಮಾಡೋದು ಆ ಥರದ ಸಿಸ್ಟಮ್ ಇಲ್ಲ. ಪರ್ಮನೆಂಟಾಗಿ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಪರ್ಮನೆಂಟಾಗಿ ಡಿಸೈನ್ ಮಾಡ್ತಾ ಇದ್ದೀನಿ ಅಂದರೆ ಮನಿ ರಿಕ್ವೈರ್ಮೆಂಟ್ ಈಸ್ ನಾಟ್ ದೇರ್ ಆ್ಯಕ್ಚುಲಿ. ಮನಿ ಮೇ ಬಿ ಈಗ 31 ಪಂಚಾಯತಿಯಲ್ಲಿ ಇಟ್ಕೊಳ್ಳೋ, ಸೇಕ್ ಎ ಸ್ಮಾಲೆಸ್ಟ್ ಪಂಚಾಯತ್, ನಾಟ್ ಲೈಕ್ ಬಿಗ್ ಲೈಕ್ ಕಾರ್ಪೊರೇಷನ್. ಒಂದು ಸ್ಮಾಲೆಸ್ಟ್ ಗ್ರಾಮ ಪಂಚಾಯತಿಯಲ್ಲಿ ಹೋದರೆ ಅವರಿಗೆ ಟ್ಯಾಕ್ಸ್ ಒಂದು ಎಂಥ ಪೂರೆಸ್ಟ್ ಪಂಚಾಯತಿಗೆ ಹೋದರೂ ಹೌಸ್ ಟ್ಯಾಕ್ಸು ವೇರಿಯಸ್ ಟ್ಯಾಕ್ಸ್ ಫಾರ್ಮಲ್ಲಿ ದೇಗೆ ಮೊಬಿಲೈಸ್ ಅಬೌಟ್ 25 to 30 lakhs ರುಪೀಸ್ ಪರ್ ಮಂತ್. ಗೌರ್ಮೆಂಟಿಂದ ಇಯರ್ಲಿ ಗ್ರ್ಯಾಂಟ್ ಬರುತ್ತೆ, ದಟ್ ವಿಲ್ ಬಿ ಗಿವನ್ ಇನ್ 3 to 4 ಇನ್ಸ್ಟಾಲ್ಮೆಂಟ್. ಇಟ್ ವಿಲ್ ಗೋ ಅಪ್ ಟು ಆಲ್ಮೋಸ್ಟ್ 1 ಕ್ರೋರ್. MGNREGA ಫಂಡ್ ಎಷ್ಟು ಜನ ಅಲ್ಲಿರ್ತಾರೆ, ಅಲ್ಲಿಗೆ ಆಲ್ಮೋಸ್ಟ್ 1 to 10 crores ಫಂಡ್ ದೇ ಆರ್ ಗೆಟಿಂಗ್ ಬಟ್ ದೇ ಆರ್ ಗೆಟಿಂಗ್. ಸಿಮಿಲರ್ಲಿ ಇಫ್ ಯು ಕಮ್ ಟು ULBs, ULBs ಆರ್ ಗೆಟಿಂಗ್ ಹ್ಯೂಜ್ ಮನಿ ಫ್ರಮ್ ವೇರಿಯಸ್ ಸ್ಕೀಮ್ಸ್. ಸ್ಕೀಮ್ಗಳಿಗೆ ಮನಿ ಹಣ ಬರ್ತಾಯಿದೆ. ಆ ಮನೆ ಇಲ್ದವ್ರಿಗೆ ಮನೆ ಕೊಡಲಿಕ್ಕೆ ಸ್ಕೀಮ್ ಇದೆ, ಬಡವರಿಗೆ ರೇಷನ್ ಕಾರ್ಡ್ ಕೊಡಲಿಕ್ಕೆ ಆಹಾರ ಕೊಡಲಿಕ್ಕೆ ಸ್ಕೀಮ್ ಇದೆ, ಸೈಟ್ ಇಲ್ದವ್ರಿಗೆ ಸೈಟ್ಸ್ ಕೊಡೋಕ್ಕೆ ಸ್ಕೀಮ್ ಇದ್ದಾವೆ. ಏನೋ ವಾಟ್ ವಿ ಹ್ಯಾವ್ ಟು ಲರ್ನ್ ಟುಡೇ ಈಸ್ ನಾಟ್ ದಿ ಮನಿ, ಎ ಲಂಪ್ ಸಮ್ ಮನಿ ದಟ್ ಈಸ್ ಕಮಿಂಗ್ ಟು ಗೌರ್ಮೆಂಟ್. ದೇರ್ ಆರ್ ವೇರಿಯಸ್ ಸ್ಕೀಮ್ಸ್ ವರ್ಕಿಂಗ್. ನಿಮ್ಮ ಇಲ್ಲ ನಿಮ್ಮ ಒಂದು ಜೂರಿಸ್ಟಿಕ್ಷನಲ್ಲಿ PWD ಅವ್ರು ಬಂದು ದೇ ಸ್ಪೆಂಡ್ ಮನಿ ಲೈಕ್ ವಾಟ, ಜಿಲ್ಲಾ ಪಂಚಾಯತ್ ದೇ ಕಮಾಂಡ್ ಸ್ಪೆನಿ ಮೈ ವಾಟ, ಲೈಕ್ BWSSB ಕಮಾಂಡ್ ವೇಸ್ಟ್ ದೇರ್ ಮನಿ, ಎನರ್ಜಿ ಡಿಪಾರ್ಟ್ಮೆಂಟ್ ಕಮ್ಸ್ ಅಂಡ್ ವೇಸ್ಟ್, ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಕಮಾಂಡ್ ವೇಸ್ಟ್, MI ಕಮ್ಸ್ ಅಂಡ್ ವೇಸ್ಟ್, ದೇ ಕಮಾಂಡ್ ವೇಸ್ಟ್ ಲಾಟ್ ಆಫ್ ಮನಿ ಇನ್ ಯುವರ್ ಏರಿಯಾ. ಬಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ಎ ಬೆಸ್ಟ್ ಮೆಥಡ್ ಟು ಯೂಸ್ ದಟ್ ಮನಿ ಫಾರ್ ದಿ ಗುಡ್ ಆಫ್ ದಟ್ ಪರ್ಟಿಕ್ಯುಲರ್ ಏರಿಯಾ. ದಟ್ ಈಸ್ ವಾಟ್ ಯು ನೋ ವಿ ಲುಕ್. ಅವ್ರು ಬಂದಾಗ ಅವ್ರಿಗೆ ಮಾತಾಡಬೇಕು, ನಮಗೇನು ಬೇಕು, ನೀವೇನು ಮಾಡ್ತಾ ಇದ್ದೀರ, ಕೆನ್ ಯು ಆಲ್ಟರ್ ಇಟ್, ವೈ ಕಾಂಟ್ ವಿ ಆಲ್ಟರ್ ದೋಸ್ ಥಿಂಗ್ಸ್ ರಾದರ್ ದೆನ್ ಇನ್ಸಿಸ್ಟಿಂಗ್ ಎ ಬಿಗ್ ಮನಿ ಫ್ರಮ್ ಪಂಚಾಯತ್. ಇರೋ ರಿಸೋರ್ಸಸ್ಸು, ಇರೋ ಸ್ಕೀಮ್ಸು, ನಮಗೆ ಬರೋ ಟ್ಯಾಕ್ಸ್, ಅದರಲ್ಲಿ ಟ್ರಾನ್ಸ್ಪರೆಂಟ್. ನಾನು ಕಣ್ಣಿಗೆ ಸಾಹುಕಾರನ್ನೆಲ್ಲ ಬಿಟ್ಬಿಡ್ತಾರೆ. ಇಟ್ ಈಸ್ ಮೈ ಓಪನ್ ಸ್ಟೇಟ್ಮೆಂಟ್ ಐ ಆಮ್ ಮೇಕಿಂಗ್ ಹಿಯರ್. ದೊಡ್ಡ ದೊಡ್ಡವರು ಹೂ ಹ್ಯಾಸ್ ಡ್ಯೂ ಫಾರ್ ಹ್ಯೂಜ್ ಮನಿ, ಪೀಪಲ್ ದೇ ವಿಲ್ ನಾಟ್ ಮೇಕ್ ಎಫರ್ಟ್ ಟು ಕಲೆಕ್ಟ್ ದಟ್ ಮನಿ. ಮಾಡಿದರೂ ಅದೇನೋ ಪೇಪರ್ನಲ್ಲಿ ಹಾಕ್ಕೊಳ್ಳೋಕ್ಕೆ ಅಥವಾ ಏನೋ ಒಂದು ಏನೋ ಜಸ್ಟ್ ಏನೋ ಅಂತ ಆಗ್ತಾಯಿದೆ. ಬಟ್ ರಿಯಲಿ ಇಫ್ ಯು ಕಲೆಕ್ಟ್ ಟ್ಯಾಕ್ಸ್ ನಿಮ್ಮ DCB ಡಿಮ್ಯಾಂಡ್ ಕಲೆಕ್ಷನ್ ಬ್ಯಾಲೆನ್ಸಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಕಲೆಕ್ಟ್ ಮಾಡಿದ್ರೆ 5 ವರ್ಷ ನೀವು ಯಾವ ಟ್ಯಾಕ್ಸ್ ಕಲೆಕ್ಟ್ ಮಾಡೋಷ್ಟು ಬ್ಯಾಲೆನ್ಸಸ್ ಇದೆ. ವೈ ದೀಸ್ ಬ್ಯಾಲೆನ್ಸಸ್ ಆರ್ ದೇ ಎವರಿ ಇಯರ್? ವೈ ದೇರ್ ಶುಡ್ ಬಿ ಬ್ಯಾಲೆನ್ಸ್ ಟ್ಯಾಕ್ಸನ್ನು. ನಮ್ಮನೆ ಐ ಆಮ್ ಸ್ಟೇಯಿಂಗ್ ಇನ್ ಸಮ್ ಏರಿಯಾ ಆಫ್ ಬ್ಯಾಂಗ್ಳೂರ್ ಅಂತ ಇಟ್ಕೊಳ್ಳಿ. ಹೌ ಇಟ್ ಹೌ ಮಚ್ ಹ್ಯೂಜ್ ಟ್ಯಾಕ್ಸ್ ವಿ ಆರ್ ಪೇಯಿಂಗ್. ಲೈಸೆನ್ಸ್ ಕಟ್ಟುವಾಗ ಮನೆ ಲೈಸೆನ್ಸ್ ಕಟ್ಟುವಾಗ ರೋಡಲ್ಲಿ ಮಣ್ಣು ಹಾಕ್ತಾರೆ, ಅದಕ್ಕೂ ಸೇರಿಸಿ ಟ್ಯಾಕ್ಸ್ ತೊಗೊಳ್ತಾರೆ.
ತ್ರೀ ಟೈಮ್ಸ್ ಝೋನಲ್ ಟ್ಯಾಕ್ಸ್ ಆಲ್ ದೀಸ್ ಟ್ಯಾಕ್ಸ್ ದೇ ಆರ್ ಗುಡ್ ಮನಿ ಬಟ್ ಏನೋ ಐ ಕ್ಯಾನ್ ಈ ಎಲ್ಲ ಸ್ಕೀಮ್ಸ್ ಎಲ್ಲ ಪ್ರಾಪರ್ಲಿ ಯುಟಿಲೈಸ್ ಮಾಡಿಕೊಂಡ್ರೆ ಐ ಕ್ಯಾನ್ ಬರ್ಡನ್. ಈಗ ನೋಡಿ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಐ ವಾಸ್ ಇನ್ ಎನರ್ಜಿ ಡಿಪಾರ್ಟ್ಮೆಂಟ್. ಎನರ್ಜಿ ಡಿಪಾರ್ಟ್ಮೆಂಟಲ್ಲಿ ಫಸ್ಟ್ ಟೈಮ್ ಗೌರ್ಮೆಂಟ್ ಆಫ್ ಕರ್ನಾಟಕದಲ್ಲಿ ಈ ಗ್ರಿಡ್ ಕನೆಕ್ಟೆಡ್ ಸೋಲಾರ್ನ, ಅಂದರೆ ಮೊದಲು ಸೋಲಾರ್ ಎಲ್ಲ ಈ ಗ್ರಿಡ್ಗೆ ಹೋಗ್ತಾ ಇರಲಿಲ್ಲ, ಅದನ್ನು ಫಸ್ಟ್ ಟೈಮ್ ಎಂಟೈರ್ ಕಂಟ್ರಿಲಿ ನಾ ಬಿ ಐ ವೆನ್ ಐ ವಾಸ್ ಎಮ್ ಡಿ ದರ್ ವಿ ಮೇಡ್ ದಟ್ ಗ್ರಿಡ್ ಕನೆಕ್ಟೆಡ್ ಸೋಲಾರ್. ಆವಾಗ 8 ರೂಪಾಯಿ 5 ಪೈಸಕ್ಕೆ 80 ಮೆಗಾವಾಟು ಗ್ರಿಡ್ ಕನೆಕ್ಟೆಡ್ ಸೋಲಾರ್ನ ಫಸ್ಟ್ ಟೈಮ್ ಟೆಂಡರ್ ಮಾಡಿ ವಿ ಇಂಪ್ಲಿಮೆಂಟೆಡ್ ದಟ್ ಟೀಮ್ ವಿ ಸ್ಟಾರ್ಟೆಡ್ ದಟ್. ಆವಾಗಲೂ 7 ರೂಪಾಯಿ ಇತ್ತು. ಏನೋ ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು ಬೈ ಅದರ್ ಬೆಸ್ಕಾಮ್ಸ್ ಎಸ್ಕಾಮ್ಸ್ ಚೆಸ್ಕಾಮ್ಸ್ ಇದರಲ್ಲಿ. ವೆನ್ ಈ ಸೋಲಾರ್ ಬಿಕೇಮ್ ಸೋ ಚೀಪ್ ಮೇ ಬಿ ಆಫ್ಟರ್ 10 ಇಯರ್ಸ್ ನಮ್ ವಿ ಆರ್ ಗೆಟಿಂಗ್ 7 ರೂಪಾಯಿ 2 ರೂಪಾಯಿ 25 ಪೈಸ 2 ರೂಪಾಯಿ 5 ರೂಪಾಯಿ 2 ರೂಪಾಯಿ 35 ಪೈಸ 2 ರೂಪಾಯಿ 40 ಪೈಸಕ್ಕೆ ಬರುತ್ತೆ. ಸೋಲಾರ್ ರಿನ್ಯೂವಬಲ್ ಎನರ್ಜಿ ಎಲ್ಲ ಮ್ಯಾಕ್ಸಿಮಮ್ 3 ರೂಪೀಸಿಗೆ ಬರುತ್ತೆ. ಸ್ಟಿಲ್ ವಿ ಆರ್ ಪೇಯಿಂಗ್ 8 ರೂಪೀಸ್. ನನಗೆ ಅಷ್ಟೊಂದು ಚೀಪಾಗಿ ಪವರ್ ಬಂದು ವೈ ವಿ ಆರ್ ಸ್ಟಿಲ್ ಪೇಯಿಂಗ್ 8 ರೂಪೀಸ್? ವಿ ವುಡ್ ಹ್ಯಾವ್ ರಿಲೀಸ್ಡ್ ಟ್ಯಾಕ್ಸ್ ಬರ್ಡನ್ ಅಂದು ಇದೆ ಇಲ್ಲಪ್ಪ ನಮಗೆ ಈಗ ಚೀಪಾಗಿ ಬರ್ತಾ ಇದೆ ಪವರು. ಆರ್ ವಿ ನಾಟ್ ಏಬಲ್ ಟು ರಿಡ್ಯೂಸ್ ಸಮ್ ಟ್ಯಾಕ್ಸ್ ಇನ್ ಸಮ್ ಏರಿಯಾ ಸೊ ದಟ್ ಯು ನೋ ದಟ್ ಈಸ್ ಎ ಗುಡ್ ಅಪ್ರೋಚ್ ದಟ್ ಆ್ಯಕ್ಚುಲಿ ಒನ್ ಶುಡ್ ಫಾಲೋ. ಕೆಲವೆಲ್ಲ ಹ್ಯೂಜ್ ಟ್ಯಾಕ್ಸಸ್ ಇದೆ ಅಂತ ನೀವು ಹೇಳ್ಬಹುದು, ಬಟ್ ಆ್ಯಕ್ಚುಲಿ ದಟ್ ರಿಕ್ವೈರ್ಡ್ ಟು ಬಿ ರಿಡ್ಯೂಸ್ಡ್ ಬೇಸ್ಡ್ ಆನ್ ಅವರ್ ಆ್ಯಕ್ಚುಯಲ್ ರಿಕ್ವೈರ್ಮೆಂಟ್. ಒಬ್ಬರ ಕಡೆಯಿಂದ ಕಲೆಕ್ಟ್ ಮಾಡೋದು, ಇನ್ನೊಬ್ಬರ ಕಡೆಯಿಂದ ಕಲೆಕ್ಟ್ ಮಾಡೋದಲ್ಲಿರೋದು, ಅರಿಯರ್ಸ್ ಕೊಟ್ಟವನು ಕೊಡೋದು, ಈ ಥರ ಆಗಬಾರ್ದು. ಯೂನಿಫಾರ್ಮ್ ಕಲೆಕ್ಷನ್ ಆಫ್ ಟ್ಯಾಕ್ಸ್, ರೈಸಿಂಗ್ ಯೂನಿಫಾರ್ಮ್ ರಿಸೋರ್ಸಸ್ ಈಸ್ ದಿ ಬೆಸ್ಟ್ ಮೆಥಡ್ ಆಫ್ ಅಡ್ಮಿನಿಸ್ಟ್ರೇಷನ್. ಇದೆಲ್ಲ ಒಂದು ಸ್ವಲ್ಪ ನೀವು ಪ್ರಾಕ್ಟಿಕಲಿ ಫಾಲೋ ಮಾಡಿದ್ರೆ ಭಾಳ ನಿಮ್ಮ ಇದರಲ್ಲಿ ಅನುಕೂಲ ಆಗುತ್ತೆ. ಸೆಕೆಂಡ್ಲಿ, ಈ ರಿಸೋರ್ಸ್ ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ, ಈಗ ವೇಸ್ಟ್ಫುಲ್ ರಿಸೋರ್ಸ್ ಇದೆ ನಮ್ಮ ಕಡೆ. ಅಂದರೆ ವಿ ವೇಸ್ಟ್, ಫಾರ್ ಎಕ್ಸಾಂಪಲ್, ಒಂದು ಪಂಚಾಯಿತಿಯಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲು 1 ಲಕ್ಷ ರೂಪಾಯಿ ಒಂದು ಬಿಲ್ ಬರ್ತಾ ಇದೆ ಎಲೆಕ್ಟ್ರಿಸಿಟಿ ಬಿಲ್ಲು. ಯಾಕೆ ಅಂದರೆ ದೇ ಆರ್ ಪೇಯಿಂಗ್ ಫಾರ್ ಡೆಡ್ ಆ್ಯಂಡ್ ಡಿಫಂಕ್ಟ್ ಎಲೆಕ್ಟ್ರಿಸಿಟಿ ಬಿಲ್ಲು. ಅಲ್ಲಿ ಹಾಕಿದ್ದಾನೆ, ಅದು ಮಿನಿಮಮ್ ಕಟ್ತಾ ಇದ್ದಾನೆ. ಬೋರ್ವೆಲ್ ಒಣಗೋಗಿ 5 ವರ್ಷ ಆಯಿತು, ಈಗಲೂ ಬಿಲ್ ಕಟ್ತಾ ಇದ್ದೀನಿ. ಸೊ ಲಾಟ್ ಆಫ್ ಡೆಡ್ ಡಿಫಂಕ್ಟ್ ಇಂಥ ರಿಸೋರ್ಸ್ ಮೇಂಟೆನೆನ್ಸ್ಗೆ ಆಲ್ಸೋ ವಿ ಆರ್ ಸ್ಪೆಂಡಿಂಗ್ ಹ್ಯೂಜ್ ಮನಿ. ಸೊ ಜಸ್ಟ್ ವಿ ಹ್ಯಾವ್ ಟು ಥಿಂಕ್. ಆ್ಯಂಡ್ ನಮ್ಮ ರಿಸೋರ್ಸಸ್ಸು, ವೇಸ್ಟ್ಫುಲ್ ರಿಸೋರ್ಸಸ್ಸು, ಅನ್ಯೂಟಿಲೈಸ್ಡ್ ರಿಸೋರ್ಸಸ್ ಮೇಲೆ ಏನು ಹಣ ಖರ್ಚು ಮಾಡ್ತೀವಿ ಅದನ್ನು ವಿ ಹ್ಯಾವ್ ಟು ಸ್ಟಾಪ್. ಆ್ಯಂಡ್ ನಾವು ವೇಸ್ಟ್ಫುಲ್ಲಾಗಿ ಮುಂದೆ ಏನು ಎಕ್ಸ್ಪೆಂಡಿಚರ್ ಆಗ್ಬೋದು, ಮೇ ಬಿ ನೆಕ್ಸ್ಟ್ 2 ಇಯರ್ಸ್, ಇವತ್ತು ಮಾಡ್ತೀನಿ ನಾನು ಸ್ಪೆಂಡಿಂಗ್ ಅಬೌಟ್ 25 ಲ್ಯಾಕ್ಸ್ ಆನ್ ದಿಸ್ ವರ್ಕ್, ಮೇ ಬಿ ಟುಮಾರೋ ಇಫ್ ಸಮ್ ರೋ ಬಿಗ್ ರೋಡ್ ಕಮ್ ದಿಸ್ ವಿಲ್ ಗೋ ಅಂದರೆ ಈಸ್ ಇಟ್ ವರ್ತ್? ಅಂದರೆ ಯು ಶುಡ್ ಹ್ಯಾವ್ ಎ ವೆರಿ ಜುಡಿಷಿಯಸ್ ಮೈಂಡ್ ಟು ಯೂಸ್ ಮನಿ ಆನ್ ಸ್ಕೀಮ್ಸ್. ನಿಮ್ಮ ಓನ್ ಸ್ಕೀಮ್ಸ್ ಮಾಡುವಾಗ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕು. ಬಟ್ ಯಾರೂ ಐ ಥಿಂಕ್ ದಿಸ್ ಕೈಂಡ್ ಆಫ್ ರಿಯಲ್ ಥಾಟ್ಸ್ ದೇ ಆರ್ ನಾಟ್ ರಿಯಲಿ ಗಿವಿಂಗ್ ಆನ್ ಎನಿ ವರ್ಕ್ಸ್. ಇವತ್ತು ಎಲ್ಲದಕ್ಕೂ ಅದೇ ಕಾರಣ, ನಾಟ್ ಎನಿ ಅದರ್ ರೀಸನ್. ಐ ಥಿಂಕ್ ಐ ಹ್ಯಾವ್ ಒನ್ ಮೋರ್ ಯುನೋ ಇಂಪಾರ್ಟೆಂಟ್ ಯುನೋ ಥಿಂಗ್ ದಟ್ ಐ ಹ್ಯಾವ್ ಟು ಡಿಸ್ಕಸ್, ಕ್ವಾಲಿಟಿ ಆಫ್ ವರ್ಕ್ಸ್. ಐ ಥಿಂಕ್ ನಮ್ಮ ವಿ ಆರ್ ದಿ ಬೆಸ್ಟ್ ಕ್ವಾಲಿಟಿ ಆಫ್ ವರ್ಕ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಇವತ್ತು ಖುಷಿ ಆಗಬೇಕಾ? ಸೊ ಅವರ್ ಕ್ವಾಲಿಟಿ ಆಫ್ ವರ್ಕ್ ಇಸ್ ಅಂದರೆ ಐ ಡೋಂಟ್ ನೋ ಮೇಡಮ್, ವೈ ವಿ ಮೇಕ್ ಸಚ್ ಪೂರ್ ಕ್ವಾಲಿಟಿ ವರ್ಕ್ ಸ್ಟಾರ್ಟಿಂಗ್ ಫ್ರಮ್ ಸೋ ಮೆನಿ ಡೇಸ್, ಸ್ಟಿಲ್ ಈಗಲೂ ಕ್ವಾಲಿಟಿ ಬಗ್ಗೆ ಮಾತಾಡ್ತೀವಿ. ಕ್ವಾಲಿಟಿಗಳು ಈಗ ಮೊನ್ನೆ ಇದು ನಮ್ಮ ರೋಡಲ್ಲಿ ಆಸ್ಫಾಲ್ಟ್ ಹಾಕಿದ್ದಾರೆ, ಮಳೆಗಾಲ, ಲೈಯಿಂಗ್ ಟೆಂಪ್ರೇಚರ್ ನಿಯರ್ಲಿ ಅಟ್ಲೀಸ್ಟ್ 110 ಇರಬೇಕು. ಅದು ಆಸ್ಫಾಲ್ಟ್ ರೇಷಿಯೋ ಅದೆಲ್ಲ ಟೆಂಪ್ರೇಚರು ಲೈಯಿಂಗ್ ಟೆಂಪ್ರೇಚರ್ ಎಲ್ಲ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಇದೆ. ಅದು ಏನೂ ಇಲ್ಲ, ಮಳೆ ಹುಯ್ತಾ ಇತ್ತು ಆಗ್ತಾ ಇದ್ದಾನೆ. ಕಾಂಕ್ರೀಟ್ ಹಾಕ್ತಾರೆ ರೀ, ಕಾಂಕ್ರೀಟು 10 ಕೋಟಿ ಖರ್ಚು ಮಾಡಿ ರೋಡ್ ಮಾಡ್ತಾರೆ, 3 ದಿನ ಕ್ಯೂರಿಂಗ್ ಮಾಡಲ್ಲ ರೀ. ಇಟ್ ರಿಕ್ವೈರ್ಸ್ ಅಟ್ಲೀಸ್ಟ್ 8 to 21 days ಕ್ಯೂರಿಂಗ್ ಮಾಡಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾರೆ, ಎಲ್ಲ ಸೋರ್ತವೆ. ನೆಕ್ಸ್ಟ್ ಇಯರ್ ಇಟ್ ರಿಕ್ವೈರ್ಸ್ ಮೇಂಟೆನೆನ್ಸ್. ಸೊ ದಿಸ್ ಕೈಂಡ್ ಆಫ್ ಕ್ವಾಲಿಟಿ ಏನೋ ಇದೆ. ಒಂದು ಸತಿ ವಿ ಹ್ಯಾವ್ ಟು ಥಿಂಕ್ ಟೂ ಮಚ್ ಆನ್ ಕ್ವಾಲಿಟಿ. ಇಟ್ ಈಸ್ ರಿಯಲಿ ನೋ ಬಡಿ ಈಸ್ ಥಿಂಕಿಂಗ್ ಆನ್ ದಿಸ್ ಕ್ವಾಲಿಟಿ. ಸುಮ್ಮನೆ ಏನೋ ಅಲ್ಲಿ ಕೆಲಸ ಆಗಬೇಕು ಮಾಡಿದೆ, ಅದು ಏನು ಕೆಲಸ ಆಯಿತು, ಅದು ಏನಾಯಿತು, 8 ವರ್ಷ ಇರುತ್ತೋ ಹೇಗಿರುತ್ತೋ ಯಾರಿಗೂ ಗೊತ್ತಿಲ್ಲ. ದಿಸ್ ಈಸ್ ಬೀಂಗ್ ಡನ್. ಸೊ ಇದು
ದಿಸ್ ಈಸ್ ಹೌ ದಿ ಅವರ್ ಸಿಸ್ಟಮ್ ಈಸ್ ವರ್ಕಿಂಗ್. ಶರತ್, ಈ ನಮ್ಮ ಫೈನಾನ್ಸ್ ಕಮಿಷನ್ನಲ್ಲಿ ಮಾತಾಡಿ, ಐ ವಿಲ್ ಆಸ್ಕ್ ನಮ್ಮ ಸನಾವುಲ್ಲಾ, ಐ ವಿಲ್ ರಿಕ್ವೆಸ್ಟ್ ಹಿಮ್, ಯು ವಿಲ್ ಕಮ್ ಆ್ಯಂಡ್ ಲೆಟ್ ದೆಮ್ ಶೇರ್ ದಿ ರಿಯಲ್ ಹೌ ದೇ ವರ್ಕ್ಡ್ ಅಬೌಟ್ ದಿ ಫೈನಾನ್ಸಸ್ ಅಂತ. ನಾನು ಒಂದು ಸ್ವಲ್ಪ ಬ್ರೀಫಾಗಿ ಹೇಳಬೇಕು ಅಂದರೆ, ರಿಸೋರ್ಸ್ ಅಲೋಕೇಷನ್, ಬೇಸಿಕಲಿ ವಾಟ್ ಈಸ್ ಟಾಕಿಂಗ್ ಅಬೌಟ್ ಈಸ್ ರಿಸೋರ್ಸ್ ಅಲೋಕೇಷನ್. ಇದು ವೆರಿ ಫಂಡಮೆಂಟಲ್. ನಾನೀಗ ನಿಮಗೆ ಒಂದು ಪೋಸ್ಟಲ್ಲಿ ಕೆಲಸ ಮಾಡ್ತಾಯಿದ್ದೆ, ನಾನು ನಿಮಗೆ ಕೆಲವು ಕೆಲಸಗಳಿದೆ, ನಿಮಗೆ ಒಂದು 10 ಕೆಲಸಗಳಿದೆ, ನಿಮಗೆ ಒಂದು 25,000 40,000-50,000 ರೂಪಾಯಿ ಸಂಬಳ ಕೊಡ್ತೀವಿ ಅಂತ ಇಟ್ಕೊಳ್ಳೋಣ. ನಿಮಗೆ 50,000 ರೂಪಾಯಿ ಸಂಬಳ ನಾನು ಕೊಡೋದು ಎಫೆಕ್ಟಿವ್ ಆಗಬೇಕು ಅಂದರೆ, ನೀವು 50,000 ರೂಪಾಯಿಗೆ ನಿಮಗೆ ಏನು ಕೆಲಸ ಕೊಡಬೇಕಂತ ನನಗೆ ಗೊತ್ತಿರಬೇಕಲ್ವಾ? ಗೊತ್ತಿಲ್ಲ ನನಗೆ. ನನಗೆ ಇಡೀ ವರ್ಷ ಒಂದು 1,00,000 ರೂಪಾಯಿ ಬರೋಲ್ಲ, ಒಂದು 2 ತಿಂಗಳ ಸಂಬಳ ನನಗೆ ಇಡೀ ವರ್ಷ ನನಗೆ ಕೆಲಸ ಮಾಡೋಕ್ಕೆ ಗ್ರ್ಯಾಂಟೇ ಬರೋಲ್ಲ. ಬಟ್ ಸ್ಟಿಲ್ ಐ ಹ್ಯಾವ್ ಎ ಪೋಸ್ಟ್, ಐ ಲೀವ್ ಇನ್ ದಟ್ ಪೋಸ್ಟ್. ಇಫ್ ಯು ಲುಕ್ ಓವರ್ಆಲ್ ಹೌ ಮಚ್ ಮನಿ ಅನ್ ಇನ್ಸ್ಟಿಟ್ಯೂಷನ್ ಈಸ್ ಸ್ಪೆಂಡಿಂಗ್ ಆನ್ ಸ್ಯಾಲ್ರೀಸ್ ಅಂಡ್ ಹೌ ಮಚ್ ಮನಿ ದೇ ಹ್ಯಾವ್ ಟು ಡೂ ದೇರ್ ಏನೋ ಅಬ್ಜೆಕ್ಟಿವ್ಸ್, ಟು ಅಚೀವ್ ದೇರ್ ಅಬ್ಜೆಕ್ಟಿವ್ಸ್, ಇಟ್ ಈಸ್ ಆಲ್ಮೋಸ್ಟ್ ರೆಡ್ಯೂಸ್ಡ್. ಆಲ್ಮೋಸ್ಟ್ ವಿ ವೆಂಟ್ ವೆರಿ ಹೈಸ್ಟ್. ಐ ಡೋಂಟ್ ವಾಂಟ್ ಟು ಸೇ ಇನ್ ದಿಸ್ ಓಪನ್ ಫಾರ್ಮ್, ದಿ ಅಮೌಂಟ್ ದಟ್ ವಿ ಆರ್ ಸ್ಪೆಂಡಿಂಗ್ ಆನ್ ದೀಸ್ ನಾನ್ ಎಸ್ಟಾಬ್ಲಿಷ್ಮೆಂಟ್ ಐಟಮ್ಸ್ ಈಸ್ ವೆರಿ ವೆರಿ ಬಿಗ್, ಇನ್ಕ್ಲೂಡಿಂಗ್ ಇನ್ ಆಲ್ ಅರ್ಬನ್ ಲೋಕಲ್ ಬಾಡೀಸ್. ಓವರ್ ಹೆಡ್ಸ್, ದಟ್ ಮೀನ್ಸ್ ಸ್ಯಾಲ್ರಿ, ಮೈ ವೆಹಿಕಲ್, ಪೆನ್ಷನ್, ಆಫೀಸ್ ಸ್ವೀಪರ್ಸ್, ನಂಬರ್ ಆಫ್ ಎಂಪ್ಲಾಯೀಸ್ ವಿ ಹ್ಯಾವ್ ಎಂಪ್ಲಾಯ್ಡ್ ಅಂಡ್ ದಿ ವರ್ಕ್ ವಿ ಹ್ಯಾವ್ ಗಿವನ್. ಬಿಲ್ ಕಲೆಕ್ಟರ್ ಸ್ಯಾಲ್ರಿ ವಿಲ್ ಬಿ ಸೇ ಅಬೌಟ್ 40,000 ರುಪೀಸ್. ಹೀ ಕಲೆಕ್ಟ್ಸ್ ನೋ ಪೈಸೆ, ಎಲ್ಲ ಅವರೇ ಬಂದು ಕಟ್ಟೋಗ್ತಾರೆ. ಬಟ್ ವಿ ಸ್ಟಿಲ್ ವಿ ಹ್ಯಾವ್ ಬಿಲ್ ಕಲೆಕ್ಟರ್ಸ್ ಇನ್ ಎವರಿವೇರ್. ಸೊ ಹಂಗೆ ಅನ್ಯೂಟಿಲೈಸ್ಡ್ ರಿಡಂಡೆಂಟ್ ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ ಏನಿದೆ, ಓವರ್ ಹೆಡ್ ಚಾರ್ಜಸ್ ಏನಿದೆ, ಯಾವುದೇ ಇನ್ಸ್ಟಿಟ್ಯೂಷನಲ್ಲಿ ಹೋದರೆ ದೇ ಹ್ಯಾವ್ ಟು ಬಿ ಗಿವನ್ ಅನ್ ಎಕ್ಸ್ಟ್ರಾ ಕೇರ್. ದಟ್ ಈಸ್ ಗೋಯಿಂಗ್ ಟು ಗಿವ್ ಯು ಲಾಟ್ ಆಫ್ ಸೇವಿಂಗ್ಸ್ ವಿಚ್ ವಿಲ್ ಬಿ ಮೋರ್ ದ್ಯಾನ್ ದಿ ಡೆವಿಲ್ ವೇರಿಯಸ್ ಫೈನಾನ್ಷಿಯಲ್ ಡೆವಲ್ಯೂಷನಲ್ಲಿ ಬರೋ ಹಣಕ್ಕಿಂತ ಜಾಸ್ತಿ ಇರುತ್ತೆ ಅದ್ರ ಬೆನಿಫಿಟ್. ಸಂಬಡಿ ಶುಡ್ ಥಿಂಕ್ ಆನ್ ದಿಸ್ ಆ್ಯಂಡ್ ಯೂಟಿಲೈಸ್ ದೀಸ್ ಫಂಡ್ಸ್. ಮೇ ಬಿ ನಿಯರ್ಲಿ ನಾವು ಅವರ್ ಎಸ್ಟಾಬ್ಲಿಷ್ಮೆಂಟ್ ಎಕ್ಸ್ಪೆಂಡಿಚರ್ ಐ ಆಮ್ ಟೆಲಿಂಗ್ ಯು ಮೇ ಬಿ ಅಬೌಟ್ 21 or 22. ಲೇಟೆಸ್ಟ್ ಆಡಿಟೆಡ್ ಫಿಗರ್ಸ್ ಹ್ಯಾವ್ ನಾಟ್ ಕಮ್. ಮೇ ಬಿ ಅರೌಂಡ್ 65. ಅಂದರೆ ವಿ ಹ್ಯಾವ್ ಮೈನ್ ಸರ್ವಿಸಸ್ ಲೈಕ್ ಡೆಟ್ ಸರ್ವಿಸಸ್, ಗೌರ್ಮೆಂಟ್ ಡೆಟ್ಸ್, ವಿ ಮೇಕ್ ಲಾಟ್ ಆಫ್ ಸಾಲ, ADB ಜೊತೆ ಸಾಲ ಇದೆ, ವರ್ಲ್ಡ್ ಬ್ಯಾಂಕ್ ಸಾಲ ಇದೆ, ಅದೆಲ್ಲ ಡೆಟ್ ಸರ್ವಿಸಸ್ ಅಂತ ಬರುತ್ತೆ ಒಂದು ಸ್ವಲ್ಪ, ಅದಕ್ಕೆ ತುಂಬ ಹಣ ಹೋಗುತ್ತೆ. ನೆಕ್ಸ್ಟ್ ಸ್ಯಾಲ್ರೀಸ್, ಗೌರ್ಮೆಂಟ್ ಎಂಪ್ಲಾಯೀಸ್, ಪೆನ್ಷನ್ಸ್. ಸ್ಯಾಲ್ರೀಸ್ ಆ್ಯಂಡ್ ಪೆನ್ಷನ್ ಆದಮೇಲೆ ನಮ್ಮ ಆಫೀಸ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಜಸ್ಟ್ ಲೈಕ್ ಈ ವೆಹಿಕಲ್ಸ್, ಡೀಸೆಲ್ಲು, ಪೆಟ್ರೋಲು, ಪ್ಯೂರ್ಲಿ ಟು ರನ್ ಅವರ್ ಆಫೀಸ್, ಇವು ಮೂರು ದೇ ಆರ್ ದಿ ಮೇಜರ್. ಆ್ಯಂಡ್ ಈ ಹಾನೋರೋರಿಯಂ ಗಿವನ್ ಟು ವೇರಿಯಸ್ ಪೊಲಿಟಿಕಲ್ ಪಾರ್ಟಿ ಸ್ಟಾರ್ಟಿಂಗ್ ಫ್ರಮ್ ಸೀನಿಯರ್ಸ್ ಟು ಜೂನಿಯರ್ ಆಫೀಸರ್ಸ್, ಅದೆಲ್ಲ ದಟ್ ಕಮ್ಸ್ ವೆರಿ ಹೈ ನೌ, ಇಟ್ ವಿಲ್ ಸ್ಟಿಲ್ ಗೋ ಅಪ್. ಐ ಥಿಂಕ್ ಶರತ್, ಹಾಂ, ಶಲ್ ವಿ ಟೇಕ್ ಸಮ್ ಕ್ವಶನ್ ಸೋ ದಟ್ ಇನ್ ಐ ಕ್ಯಾನ್ ಗಿವ್ ಅಟ್ ಲೀಸ್ಟ್ 20 minutes ಫಾರ್ ದೆಮ್ ಟು. Bescom office, who, if I am not a politician or if I am not a leader, a common man doesn't have a thing right to question this, because it's going from our taxes, right? Who to whom you have to question? So the transparency about this is not given, okay, to the madam, citizens. Okay madam, this question must be raised in all forums, but to whom? Again you. Who is the chairman will be there, ultimate authority. I have to think how much money I have received through online system, how many of them come and credited the cash in the office,
what is my existing bill collector number and how much I should reduce, or shall I use this bill collector for some other work, some other productive work or something, they have to think. It is there, but really it is not happening from last 40 years. ಪೊಲಿಟಿಕ್ಸ್ ಇಸ್ ಅ ಸರ್ವಿಸ್ ಏನು ಸೆಕ್ಟರ್ ಅಂತ ಕರಿತೀವಿ. ಈಗ ಸೇವೆ ಅನ್ನೋದನ್ನು ನಾವು ಪೊಲಿಟಿಷಿಯನ್ ಮಾಡಬೇಕಾದ್ರೆ ಸೇವೆ, ಆದರೆ ಅವ್ರಿಗೆ ಯಾಕೆ ಪೇಮೆಂಟ್ ಯಾಕೆ ಕೊಡಬೇಕಾಗುತ್ತೆ, ಅವ್ರಿಗೆ ಯಾಕೆ ರೆಮ್ಯುನರೇಷನ್ ಕೊಡಬೇಕಾಗುತ್ತೆ? ಗೊತ್ತಿಲ್ಲ ಸರ್, ಅದು ನೀವೇ ಹೇಳಬೇಕು. ಪ್ರಾಬಬ್ಲಿ ಯು ಹ್ಯಾವ್ ಟು ಫೈಂಡ್ ರಿಪ್ಲೈ ಫಾರ್ ದಟ್. ಇನ್ ಫ್ಯಾಕ್ಟ್ ನಾವೀಗ ಯಾರಿಗೂ ಬಿಟ್ಟು ಸೇವೆ ಮಾಡಿ ಅಂತ ಹೇಳಬಾರ್ದು ಅಂತ ಒಂದು ಅಂತ ಇಟ್ಕೊಳ್ಳೋಣ. ನೀವು ಆಫೀಸಿಗೆ ಬರ್ತೀರಾ, ನೀವು ಯು ಕಾಂಟ್ ಕಮ್ ಆ್ಯಂಡ್ ಯೂಸ್ ಯುವರ್ ಓನ್ ವೆಹಿಕಲ್ ಆ್ಯಂಡ್ ಡ್ರೈವರ್, ದಟ್ ವಿಲ್ ಬಿಕಮ್ ಬರ್ಡನ್ ಫಾರ್ ಯು. ಇಫ್ ಯು ಆರ್ ವೆರಿ ಟ್ರಾನ್ಸ್ಪರೆಂಟ್, ಯು ನೀಡ್ ಟು ಗೋ ಟು ಆಫೀಸ್, ಯು ನೀಡ್ ಟು ಕಮ್ ಬ್ಯಾಕ್ ಫ್ರಮ್ ಆಫೀಸ್ ಮೇ ಬಿ ಥ್ರೂ ಎ ಕಾರ್ ಆರ್ ಎ ಬೈಕ್ ಆರ್ ಮೇ ಬಿ ವಾಟ್ ಎವರ್ ದಿ ವೆಹಿಕಲ್. ಅದಕ್ಕೆ ಒಂದು ಸ್ವಲ್ಪ ಒಂದು ಲೀಟರ್ ಪೆಟ್ರೋಲೋ ಡೀಸೆಲೋ ಡ್ರೈವರೋ ಏನೋ ಖರ್ಚಾಗ್ತದೆ, ಅದಕ್ಕೆ ವಿ ಹ್ಯಾವ್ ಟು ಪೇ. ಓಕೆ, ನೀವು ಫಾರ್ ಎಕ್ಸಾಂಪಲ್ ಎ ಗ್ರಾಮ ಪಂಚಾಯತಿ ಮೆಂಬರ್ ಹೂ ಗೆಟ್ ಎಲೆಕ್ಟೆಡ್ ಆ್ಯಸ್ ಇಲ್ಲಿಟ್ರೆ, ಅವ್ರು ಏನೂ ಇಲ್ಲ, ಹಳ್ಳಿಯಲ್ಲಿ ಬಂದುಬಿಟ್ರು, ಅವರು ಬರೀ ಎಲ್ಲೋ ಒಂದು ಕೂಲಿ ಕೆಲಸ ಮಾಡ್ತಾಯಿದ್ದಾರೆ, ಅವರಿಗೆ ಈ ಗ್ರಾಮ ಪಂಚಾಯತಿ ಆಫೀಸಿಗೆ ಬರಬೇಕು ಡೈಲಿ ಅಧ್ಯಕ್ಷರು, ಅಥವಾ ವಾರದಲ್ಲಿ 2 ದಿನ ಬರಬೇಕು, ಕೂಲಿ ನಿಂತೋಗುತ್ತೆ. ಹೌ ವಿ ವಿಲ್ ಮೇಕ್ ಗುಡ್ ದ್ಯಾಟ್ ಸಮಥಿಂಗ್? ಇಫ್ ದೆರ್ ಈಸ್ ಎ ರಿಯಲ್ ಪರ್ಸನ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಅದರ್ ಏನೋ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಮೋರ್, ಇಫ್ ದೇ ವಾಂಟ್ ಟು ಡೂ ಎ ರಿಯಲ್ ಸರ್ವಿಸ್ ವಿತ್ ಎ ಹಾನೆಸ್ಟ್ ಸರ್ವಿಸ್, ಅಟ್ ಲೀಸ್ಟ್ ಈ ಶುಡ್ ನಾಟ್ ಬಿ ಪನಿಶ್ಡ್ ಫೈನಾನ್ಷಿಯಲಿ ಫಾರ್ ವಿಚ್ you know, we keeping that in mind, we are paying some honorarium for gram panchayat members, jila panchayat members, we are giving that. But if you know, if they properly work, I think that is least. If they work other way, it is a burden. Fine sir, service will be ಒನ್ ಟೈಮ್. ಈಗ ನಮ್ಮದು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಮತ್ತು ಪೆನ್ಷನ್ ರಿವೈಸ್ ಆಗಬೇಕಾದ್ರೆ ವರ್ಷಾನುಗಟ್ಟಲೆ ಆಗುತ್ತೆ. ಗೌರ್ಮೆಂಟ್ ಆಫ್ ಇಂಡಿಯಾ ವಿಲ್ ಮೇಕ್ ಪೇ ಕಮಿಷನ್ DOPT. ನಮಗೆ ಸ್ಯಾಲ್ರಿ ರಿವಿಷನ್ ಮಾಡಬೇಕಂತ ಎಲ್ಲ ಕಡೆ ಬರುತ್ತೆ, ವರ್ಷಾನುಗಟ್ಟಲೆ ಓಡಾಡ್ತಾ ಇರುತ್ತೆ ಅದು. ಬಟ್ ವೆರ್ ಆಸ್ ಈ ದೀಸ್ ನೀವು ಹೇಳಿದ್ರಲ್ಲ, ದಟ್ ವಿಲ್ ಬಿ ಓವರ್ ನೈಟ್ ಆಗಿಬಿಡುತ್ತೆ. ಲಾಸ್ಟ್ ಅಸೆಂಬ್ಲಿ, ಲಾಸ್ಟ್ ಡೇ, ಲಾಸ್ಟ್ ಸೆಷನ್, ಇಟ್ ವಿಲ್ ಹ್ಯಾಪನ್. ಲಾಸ್ಟ್ ಡೇ, ಲಾಸ್ಟ್ ಸೆಷನ್, ಇಟ್ ವಿಲ್ ಹ್ಯಾಪನ್. Everybody joins for that, you know. Problem is that everyone joins for that. Nobody protests it. They are the beneficiary. Exactly. They. But strictly speaking, how much, you know, every work, you know, what we say, workload. How much work I am doing in this office? What is my workload? What is my outcome? And how much salary I have to get is something to be calculated very judiciously, and it has to be paid regularly. We have no system. Even if you don't do work, every year we will get an increment for reducing the work, you have increment. In fact, when we were probationary officers, we had lot of work. We ಎಲ್ಲ ಹಳ್ಳಿಗಳಲ್ಲೆಲ್ಲ ಓಡಾಡ್ತಾ ಇದ್ವಿ, ರಾತ್ರಿ 8-9 ಹತ್ತು 11 ಗಂಟೆ ತಗೊಂಡು. ಆಫ್ಟರ್ ಕಮಿಂಗ್ ಟು ಬ್ಯಾಂಗ್ಳೂರ್, ವೆನ್ ಯು ಆರ್ ಪೋಸ್ಟೆಡ್ ಟು ಸಮ್ ಸೀನಿಯರ್ ಬೆಂಗಳೂರಿಗೆ ಬಂದರೆ, ವಾಟ್ ಶಾಲ್ ವಿ ಡೂ? ಓನ್ಲಿ ಪೇಪರ್. ವಿ ಹ್ಯಾವ್ ಲೀಸ್ಟ್ ಟೈಮ್ ಟು ಗೋ ಟು ವಿ ವಿಲ್ ಪೇಪರ್ ಮೀಟಿಂಗ್ಸ್, ಪೇಪರ್ ಮೀಟಿಂಗ್ಸ್. ಅವರ್ ಲೈಫ್ ಎಂಡ್ಸ್ ವಿತ್ ಪೇಪರ್ಸ್ ಆ್ಯಂಡ್ ಮೀಟಿಂಗ್ಸ್. ಸ್ಯಾಲ್ರಿ 25 ಟೈಮ್ಸ್ ಇನ್ಕ್ರೀಸ್ಡ್. ಈಗ ನಾವು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಏನು ಅವರೇ ಬಾಸ್ ಅಂತ ನಾವು ಅನ್ಕೊಳ್ತೀವಲ್ಲ, ಈಗ ಅವ್ರ ಸ್ಯಾಲ್ರಿ ಏನ ಈಗ ಪೊಲಿಟಿಷಿಯನ್ ಸ್ಯಾಲ್ರಿನ ನಾವು ಡಿಸೈಡ್ ಮಾಡೋ ಥರ ಆ ಥರದ್ದು ಯಾಕೆ ಆಗ್ಬಾರ್ದು? ಕರೆಕ್ಟ್, ಯು ಆರ್ ಎಕ್ಸಾಕ್ಟ್ಲಿ ರೈಟ್. ಅವ್ರ ಸ್ಯಾಲ್ರಿ ಯಾವತ್ತೂ ಅವ್ರು ಮಾಡಬಾರ್ದಲ್ವಾ? ಹೌ ಕರೆಕ್ಟ್ ಇಟ್ ಈಸ್? ಎಸ್, ಇಟ್ ಈಸ್ ನಾಟ್ ಕರೆಕ್ಟ್. ಐ ನೋಬಡಿ ವಿಲ್ ಫಿಕ್ಸ್, ನನಗೆ ಐ ವಿಲ್ ನಾಟ್ ಫಿಕ್ಸ್ ಮೈ ಸ್ಯಾಲ್ರಿ.
ಮೈ ಬಾಸ್ ವಿಲ್ ಫಿಕ್ಸ್ ಮೈ ಸ್ಯಾಲ್ರಿ, ಹೌ ಕ್ಯಾನ್ ಐ ಫಿಕ್ಸ್ ಮೈ ಓನ್ ಸ್ಯಾಲ್ರಿ? ಸಮ್ ಪಾರ್ಟಿ ಶುಡ್ ರಿವ್ಯೂ ಆರ್ ಸಮ್ ಅದರ್ ಏಜೆನ್ಸಿ ಶುಡ್ ವೆರಿಫೈ. ಸೊ ಇವರು ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಕೆಲಸ ಮಾಡ್ತಾರೆ, 5 ವರ್ಷ ಕೆಲಸ ಮಾಡ್ತಾರೆ, 10 ವರ್ಷ ಕೆಲಸ ಮಾಡ್ತಾರೆ, ಇವ್ರಿಗೆ ಇಷ್ಟಿರಬೇಕಂತ ಅಸೆಸ್ಮೆಂಟ್ ಆಗಬೇಕು. ಇನ್ಫ್ಲೇಷನ್ ರೇಟ್ ಏನಾಗಬೇಕು, ಲಾಸ್ಟ್ ಎಷ್ಟು ಮಾಡ್ತಾಯಿದ್ರು, ಈ ವರ್ಷ ಎಷ್ಟಾಗ್ತಿದೆ, ಅದೆಲ್ಲ ನೋಡಬೇಕು. ನೋಡಿ ದೇ ಹ್ಯಾವ್ ಟು ರೈಸ್ ಸ್ಯಾಲ್ರಿ. ಅದೆಲ್ಲ ಇಲ್ಲ ಹಂಗೆ ಆಗುತ್ತೆ ಅಂದರೆ ಇಟ್ ಈಸ್ ರಿಯಲಿ ನಾಟ್ ಕರೆಕ್ಟ್, ದಟ್ ಈಸ್ ಟು ಬಿ ರೆಕ್ಟಿಫೈಡ್ ಅಷ್ಟೇ ನಾನು ಹೇಳ್ತಾ ಇದ್ದೀನಿ. ವಾಟ್ ಐ ಸೇ ಈಸ್ ದಿಸ್ ಈಸ್ ನಾಟ್ ಕರೆಕ್ಟ್, ದಿಸ್ ಈಸ್ ಇರ್ರೆಗ್ಯುಲರ್, ದಿಸ್ ಸಿಸ್ಟಮ್ ಈಸ್ ನಾಟ್ ಅಪ್ರಿಷಿಯೇಟೆಡ್ ಎನಿ ವೇರ್ ಇನ್ ದಿ ವರ್ಲ್ಡ್. ದಟ್ಸ್ ವೈ ವಿ ಕಾಲ್ ವಿ ಹ್ಯಾವ್ ಲಾಸ್ಟ್ ಫೇತ್ ಇನ್ ದಿಸ್. ದಟ್ಸ್ ವೈ ವಿ ಆರ್ ಯುನೋ ವಿ ಆರ್ ಲೂಸಿಂಗ್ ಫೇತ್ ಇನ್ ಅವರ್ ಓನ್ ಸಿಸ್ಟಮ್. ಈಗ ಇಫ್ ಯು ಕಮ್ ಲೈಕ್ ದಟ್, ಇಟ್ ಇಸ್ ಅ ವೆರಿ ಇಟ್ ಇಸ್ ಅ ಗುಡ್ ಕ್ವಶನ್. ನನಗೆ ಐ ಆಮ್ ಹ್ಯಾಪಿ ದಟ್ ಈಸ್ ಆಸ್ಕಿಂಗ್ ದಟ್ ಕ್ವಶನ್. ಈಗ ಇಫ್ ಯು ಲುಕ್, ಐ ಆಮ್ ಅಪಾಯಿಂಟೆಡ್ ಟು ಎ ಪರ್ಟಿಕ್ಯುಲರ್ ಪೋಸ್ಟ್, ಗವರ್ಮೆಂಟ್ ಹ್ಯಾಸ್ ಫಿಕ್ಸ್ಡ್ ಬಿಫೋರ್ ಅಪಾಯಿಂಟ್ಮೆಂಟ್, ಐ ಗಾಟ್ ಅಪಾಯಿಂಟೆಡ್ ಟು ದಟ್ ಪೋಸ್ಟ್, ಐ ಹ್ಯಾವ್ ಎ ಫಿಕ್ಸ್ಡ್ ಸ್ಯಾಲ್ರಿ, ಎವರಿ ಇಯರ್ ಐಲ್ ಕೀಪ್ ವರ್ಕಿಂಗ್. ಎವರಿ ಇಯರ್ ಗವರ್ಮೆಂಟ್ ವಿಲ್ ಟೇಕ್ APR, ಆನ್ಯುವಲ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್. ಐ ವಿಲ್ ಇಂಪೋಸ್ ಸಮ್ ಸೆಲ್ಫ್ ಇಂಪೋಸ್ ಟಾರ್ಗೆಟ್ ವಿಲ್ ಬಿ ದೇರ್, ಸಮ್ ಟಾರ್ಗೆಟ್ ಗವರ್ಮೆಂಟ್ ವಿಲ್ ಗಿವ್, ಆ್ಯಂಡ್ ಸಮ್ ಟಾರ್ಗೆಟ್ ಯುನೋ ಅನ್ಫಾರ್ಸಿಂಗ್ ಟಾರ್ಗೆಟ್ ವಿಲ್ ಆಲ್ಸೋ ಕಮ್, ಸಮ್ ಕೆಲಾಮಿಟಿ ವರ್ಕ್ಸ್ ಎಕ್ಸೆಟ್ರಾ, ಆಲ್ ಪುಟ್ ಟುಗೆದರ್ ವಿಲ್ ಡೂ ಸಮ್ ವರ್ಕ್. ವಿ ವಿಲ್ ಸೆಂಡ್ ಇಟ್ ಟು ಅವರ್ ಸೀನಿಯರ್, ಅವರ್ ಸೀನಿಯರ್ ಸೆಂಡ್ ಇಟ್ ಟು ಅವರ್ ಫೈನಲಿ ಸಮ್ ಅಪ್ರೂವಿಂಗ್ ಅಥಾರಿಟಿ, ಯು ಮೇ ಬಿ ಎ ಪೊಲಿಟಿಷಿಯನ್, ಅಲ್ಟಿಮೇಟ್ಲಿ ದೇ ಅಪ್ರೂವ್ಸ್ ಇಟ್. ಬಟ್ ಸಿಸ್ಟಮ್ ಈಸ್ ದಟ್ ವೆನ್ ಐ ಹ್ಯಾವ್ ನೋ ಟೈಮ್, ವೆನ್ ಐ ಹ್ಯಾವ್ ಲೀಸ್ಟ್ ಟೈಮ್ ಟು ಲುಕ್ ಇನ್ ಟು ಪರ್ಫಾರ್ಮೆನ್ಸ್ ಆಫ್ ಮೈ ಸಬಾರ್ಡಿನೇಟ್ ಅಂತ ಹೇಳಿದ್ರೆ ವಾಟ್ ಈಸ್ ಇಟ್ಸ್ ಯೂಸ್? ನನಗೆ ಈಗ ಐ ಆಮ್ ಸಿಟಿಂಗ್, ಐ ಅಸ್ಯೂಮ್ ದಟ್ ಐ ಆಮ್ ಎ HOD ಇನ್ ಎ ಡಿಪಾರ್ಟ್ಮೆಂಟ್ ವೇರ್ ಐ ಹ್ಯಾವ್ 10,000 ಎಂಪ್ಲಾಯೀಸ್. ಐ ಹ್ಯಾವ್ ಟು ಅಸೆಸ್ ದಿ ಪರ್ಫಾರ್ಮೆನ್ಸ್ ಆಫ್ 10,000 ಎಂಪ್ಲಾಯೀಸ್ ಆರ್ ಮೈ ಜೂನಿಯರ್ ಆಫೀಸರ್ ಲೈಕ್ ಡೆಪ್ಯೂಟಿ ಡೈರೆಕ್ಟರ್, ಜಾಯಿಂಟ್ ಡೈರೆಕ್ಟರ್, ಅಡಿಷನಲ್ ಡೈರೆಕ್ಟರ್ ಎಕ್ಸೆಟ್ರಾ, ದೇ ಹ್ಯಾವ್ ಟು ಅಸೆಸ್ ಅಂಡ್ ಗಿವ್. ಇಫ್ ನೋ ಬಡಿ ಲುಕ್ ರಿಯಲಿ ವಾಟ್ ಈಸ್ ದಟ್ ಆ್ಯಂಡ್ ಹೌ ಇಟ್ ಈಸ್ ಯೂಸ್ಫುಲ್, ಇಫ್ ಯು ಆರ್ ಏನೋ ಒಳ್ಳೆ ಕೆಲಸ ಮಾಡೋರಿಗೆ ಏನೋ ಈಸ್ ಗುಡ್ ಈ ರಿಟೈನ್ಡ್, ಏನೂ ಕೆಲಸ ಮಾಡ್ದಲ್ಲೇ ಇರೋನಿಗೆ ಈಸ್ ಪನಿಷ್ಡ್ ಅನ್ನೋ ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ಮು ವರ್ಕ್ ಆಗ್ತಿಲ್ಲ. ಯಾಕೆ ನೀವೇ ಹೇಳಬೇಕಲ್ಲ, ವೈ ದಟ್ ಸಿಸ್ಟಮ್ ಈಸ್ ನಾಟ್ ವರ್ಕಿಂಗ್ ಅಂತ ಯಾಕೆ? ಅವ್ ಐ ಥಿಂಕ್ ಒನ್ ಕ್ಯಾನ್ ಗೀವ್ ದಿಸ್ ಆನ್ಸರ್ ಸ್ಟ್ರೈಟ್ಲಿ. ನಾನು ಐ ಡೋಂಟ್ ಐ ವಿಲ್ ನಾಟ್ ಟೆಲ್ ನಾಟ್ ಪೊಲಿಟಿಷಿಯನ್ಸ್ ಬಿಕಾಸ್ ಮೈ ಲಿವಿಂಗ್ ಇನ್ ದಟ್ ಆಫೀಸ್ ಆರ್ ದಿ ವೇ ಇನ್ ವಿಚ್ ಐ ವರ್ಕ್ ಇನ್ ದಟ್ ಆಫೀಸ್ ಆರ್ ದಿ ಕೈಂಡ್ ಆಫ್ ರ್ಯಾನ್ಸಾಕ್ ಐ ವಿಲ್ ಮೇಕ್ ಇನ್ ದಿಸ್ ಆಫೀಸ್ ವಿಲ್ ಡಿಪೆಂಡ್ಸ್ ಅಪಾನ್ ಮೈ ಟ್ರಾನ್ಸ್ಫರ್. ಟ್ರಾನ್ಸ್ಫರ್ ಸ್ಟಿಲ್ ಐ ಡೋಂಟ್ ನೋ ಹೌ ಮೆನಿ ಪ್ಲೇಸಸ್ ಐ ವಾಸ್ ಈವನ್ ಸ್ಟಾರ್ಟಿಂಗ್ ಫ್ರಮ್ 1 month ಟು 3 years, ಎವ್ರಿ ಇಯರ್ ವಿ ಫೈಂಡ್ ಡಿಫ್ರೆಂಟ್ ಪೋಸ್ಟಿಂಗ್ಸ್. ಸ್ಟಿಲ್ ದಟ್ ಈಸ್ ನಾಟ್ ಕ್ಲಿಯರ್ಲಿ ಇನ್ ದಿ ಹ್ಯಾಂಡ್ಸ್ ಆಫ್ ಬ್ಯೂರೋಕ್ರಾಟ್ಸ್. ದಟ್ ಮೀನ್ಸ್ ಹ್ಯಾವ್ ಐ ಮೆ ಅಸ್ಯೂಮ್ ದಟ್ ಐ ಆಮ್ ದಿ ಹೈಯೆಸ್ಟ್ ಪೋಸ್ಟ್, ಹ್ಯಾವ್ ಎ ಸೇ, ಐ ಹ್ಯಾವ್ ಎ ಮಿನಿಸ್ಟರ್. ಇಫ್ ಮೈ ಪರ್ಫಾರ್ಮೆನ್ಸ್ ಈಸ್ ನಾಟ್ ಪ್ರಾಪರ್ಲಿ ರಿವ್ಯೂಡ್ ಬೈ ಹಿಮ್, ಐ ವಿಲ್ ನಾಟ್ ವರ್ಕ್. ಇಫ್ ಮೈ ಸೀನಿಯರ್ ಆಸ್ಕ್ ಮೀ ಟು ಡೂ ಸಮ್ ಫೇವರ್, ಸಮ್ ಪೊಲಿಟಿಕಲ್ ಫೇವರ್, ಟು ಡೂ ಈಸ್ ಹೆಂಚ್ಮ್ಯಾನ್ ಆ್ಯಂಡ್ ಅದರ್ ಥಿಂಗ್ಸ್, ಹೀ ನೆವರ್ ರಿವ್ಯೂಸ್ ಮೈ ಯುನೋ. ಇಫ್ ಐ ಡೂ ಒನ್ ವರ್ಕ್, ಫ್ರೀ ವರ್ಕ್ ಫಾರ್ ಹಿಮ್ ವಿಚ್ ಈಸ್ ಔಟ್ ಆಫ್ ರೋಲ್, ಹಿ ವಿಲ್ ನೆವರ್ ರಿವ್ಯೂ ಇಟ್, ಹಿ ವಿಲ್ ಗಿವ್ ಔಟ್ಸ್ಟ್ಯಾಂಡಿಂಗ್. ದಟ್ ಸಿಸ್ಟಮ್ ಹ್ಯಾಸ್ ಕೇಮ್, ದಟ್ ಇಸ್ ವೈ ಇಟ್ ಈಸ್ ನಾಟ್ ವರ್ಕಿಂಗ್. ಈಗ ಸಿಂಪಲ್ ಒಂದು ರಸ್ಟೆಡ್, ಈಗ ಹೌ ಮಚ್ ಯುನೋ ಮಷೀನ್, ರಸ್ಟೆಡ್ ಮಷೀನ್ ನೀಡ್ ಟು ಬಿ ಕ್ಲೀನ್ಡ್ ಬಿಫೋರ್ ಆಸ್ಕಿಂಗ್ ಆಲ್ ದೀಸ್ ಕ್ವೆಶನ್ಸ್.
then these questions will really not arise. So now it has to start not only from one end, it has to start from every end. First, responsible citizens. Second, responsibility may be officers. Third, may be the people who are likely to or future to be elected. ರೆಸ್ಪಾನ್ಸಿಬಿಲಿಟಿ ಇಲ್ಲ ಸರ್. ಈಗ ಟ್ಯಾಕ್ಸ್ ತಪ್ಪಿಸ್ಕೊಳೋರು ಎಷ್ಟು ಜನ ಇದ್ದಾರೆ ನಮ್ಮ ಸಿಟಿಸನ್ಸ್? ನಿಜವಾಗಿ ಟ್ಯಾಕ್ಸ್ ಕಟ್ಟೋರು ಎಷ್ಟು ಜನ ಇದ್ದಾರೆ ಹೇಳಿ? ಎಷ್ಟು ಜನ ಟ್ಯಾಕ್ಸ್ ಕಟ್ತಿದ್ದಾರೆ? ವೈ ಅವರ್ ಟ್ಯಾಕ್ಸ್ ಪರ್ಸೆಂಟೇಜ್ ಈಸ್ ಸೋ ಪೂರ್. ಆಯಿತು, ಮನೆ ಟ್ಯಾಕ್ಸ್ ನಾನು ಕೊಡಬೇಕು, ಪಂಚಾಯತಿಯಲ್ಲಿದ್ದೀನಿ, ನಾನು ನೀರು ಬರುತ್ತೆ ಪಂಚಾಯತಿಯಿಂದ, ನನಗೆ ವಾಟರ್ ಬರುತ್ತೆ, ನಾನು ಎಲ್ಲ ಬರುತ್ತೆ ಪಂಚಾಯತಿಯಿಂದ, ಆದರೆ ನಾನು ಟ್ಯಾಕ್ಸ್ ಕಟ್ಟಲ್ಲ. ಇಟ್ ಈಸ್ ಮೈ ನೇಚರ್. ನನಗೆ ಕೋಆಪರೇಟಿವ್, ಐ ವಾಂಟ್ ಟು ಇನ್ವೆಸ್ಟ್ ಮೈ ಮನಿ ವೇರ್ ಐ ರಿಸೀವ್ ಹೈಯೆಸ್ಟ್ ಇಂಟ್ರೆಸ್ಟ್. ಯಾರೋ ಬಡವ್ರಿಗೆ, ಒಂದು 10 ಜನ ಬಡವ್ರಿಗೆ ಹೆಲ್ಪ್ ಆಗುತ್ತೆ, ಇಲ್ಲಿ ಅವರು ಬರೀ 3% ಇಂಟ್ರೆಸ್ಟಿಗೆ ಕೊಡ್ತಾರೆ ಎಸ್ ಎಚ್ ಜಿಗಳು ಅಂತ ಇಂಥ ಬಂದರೆ, ವಿ ವಿಲ್ ನಾಟ್ ಇನ್ವೆಸ್ಟ್. ಹೌ ಮೆನಿ ಆಫ್ ಅಸ್ ವಿಲ್ ಇನ್ವೆಸ್ಟ್ ಅವರ್ ಮನಿ ಇನ್ ಎಸ್ ಎಚ್ ಜೀಸ್ ವು ಆರ್ ರಿಯಲಿ ಡೂಯಿಂಗ್ ಗುಡ್ ಲೆಂಡಿಂಗ್? ಮೈಕ್ರೋ ಫೈನಾನ್ಸಲ್ಲಿ ಮಾಡ್ತಾ ಇಲ್ಲ ನಾವು. 9.5% ಇಂಟ್ರೆಸ್ಟ್, 7.5%, ಬಿಕಾಸ್ ವಿ ಹ್ಯಾವ್ ದಟ್ ಯುನೋ habit that has come to us. I don't know what is that, but it has indirectly or directly occupied us. It doesn't work in common. Yeah, yes, madam. Madam, I think it is not audible to me. I may be audible, but I don't know. Illi munde banni madam, illi seat kali ide banni. No, actually we will have a list, you know, once immediately after our selection there will be a list. So that list continues until you are suspended or you are demoted. That list remains up to your retirement. You know, for giving postings and other, no such things. Anybody can be given any postings. Yes, ma'am. Really, as you said, really it is not working. We have every performance measurement system. We have PAR, performance appraisal and review. We have best format, the best format. We have designed, even in Administrative Reforms Commission, I think in second book or first book, we have revised that APR format. But really it is not working. I'll tell you a simple example, madam. Iga navella mane manege survey hogtivi. ಮನೆ ಮನೆಗೆ ಸರ್ವೆಗೆ ಹೋದಾಗ ನಿಮ್ಮ ಇನ್ಕಮ್ ಎಷ್ಟು, ನಿಮ್ಗೆ ಆದಾಯ ಏನು, ನಿಮ್ಗೆ ಏನೇನು ಬರ್ತಿದೆ ಅಂತ ಪ್ರತಿ ಮನೆ ಮನೆಗಳು ಹೋಗಿ ಬರ್ಕೊಂಡು ಬರ್ತೀವಿ. ಅಟ್ ಲಾಸ್ಟ್ ಡೇಟಾ ಬರುತ್ತಲ್ಲ, ಅದು ವಿ ಸಿ ಅವರ್ BPL ಫ್ಯಾಮಿಲೀಸ್ ಆರ್ ಎಕ್ಸಾಕ್ಟ್ಲಿ 0 ಅಲ್ಲ, ಎಕ್ಸಾಕ್ಟ್ಲಿ 100% ನಾಟ್ 0. ಎವ್ರಿ ಒನ್ ಇಸ್ ಪೂರ್ because we don't furnish proper information, you know, first. Yeah. But if you go to these BPL colonies, you'll find big, big buildings, and many of them are having owners of many buildings like that. Many of them are like that. Yes, madam. Yeah, yeah, true. We have that in our ward, that's why I'm saying this. You know, I'll say, ನಾನು ಐ ರಿಮೆಂಬರ್ 4,000 5,000 ಎಲ್ಲ ಮನೆಗಳೆಲ್ಲ ಕಟ್ಬಿಟ್ಟು ಅರ್ಬನ್ ಲೋಕಲ್ ಬಾಡೀಸಲ್ಲಿ ಜನಗಳಿಗೆ ಕೊಡ್ತಾ ಇದ್ವಿ. ನಾವು ಇಲ್ಲ, ನಾವು ಕರೆಕ್ಟಾಗಿ ಮಾಡಬೇಕು, ಹಿಂದೆ ಎಲ್ಲ ಸರಿಯಾಗಿ ಆಗಿಲ್ಲ ಅಂತ ಹೇಳಿ ವಿ ಸ್ಟಾರ್ಟೆಡ್. ಎಲ್ಲ ಸರ್ಪ್ರೈಸಿಂಗ್ ಆಗಿ ಹೋಗಬೇಕು, ನೀವು ಯಾರನ್ನೂ ಕೇಳಬಾರ್ದು. ನೀವು ಎ ಥರ್ಡ್ ವಿ ಇಸ್ ನ್ಯೂ ಟು ದಟ್ ಏರಿಯಾ, ವು ಡೋಂಟ್ ನೋ ಎ ಬಿ ಸಿ ಡಿ ಅಬೌಟ್ ದಟ್ ಪರ್ಟಿಕ್ಯುಲರ್ ಏರಿಯಾ, ಇಲ್ಲಿ ಯಾರ್ದು ಲೋಕಲ್ ಕಾಂಟ್ಯಾಕ್ಟ್ ಇಲ್ದಲ್ಲಿರೋ ಒಂದು ಕಡೆಯಿಂದ ಒಂದು ಲಿಸ್ಟ್ ಮಾಡಿಕೊಂಡು ಟ್ರಾನ್ಸ್ಪರೆಂಟಾಗಿ ಪಕ್ಕ ಅವನೇ ಇದ್ದಾನೆ ಅಂತ ಹೇಳಿ ಕೊಡಿ ಅಂತ ಹೇಳಿ ಕೊಟ್ಟಿವೆ. ಮಾಮ ಒಂದು ಏರಿಯಾದಲ್ಲಿ ಕೊಟ್ಟಮೇಲೆ ಐ ವಾಸ್ ಮೋಸ್ಟ್ ಹ್ಯಾಪಿ ಎಲ್ಲರಿಗಿನ್ನ. ಓ, ಇಷ್ಟು ಮನೆಗಳು ಮೋಸ್ಟ್ ಟ್ರಾನ್ಸ್ಪರೆಂಟಾಗಿ ಕೊಟ್ಟಿದ್ದೀವಿ, ಎಲ್ಲ ಬಡವರೇ ಬಂದಿದ್ದಾರೆ ಅಂತ. ಮೇ ಬಿ ಐ ಬಿಕೇಮ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಸೆಕ್ರೆಟರಿ ಟು ಸೇಮ್ ಡಿಸ್ಟ್ರಿಕ್ಟ್ ಆ್ಯಂಡ್ ಐ ವೆಂಟ್ ಬ್ಯಾಕ್ ಆಫ್ಟರ್ ಅಬೌಟ್ 10 ಇಯರ್ಸ್. ಆದರೆ ಆ ಎಲ್ಲ ಮನೆಗಳನ್ನ ಅಲ್ಲಿ ಇದ್ದವ್ರನ್ನೆಲ್ಲ ಓಡಿಸಿ ಬೇರೆ ಯಾರಿಗೋ ಬಾಡಿಗೆ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ಹೌ ದೇ ಹ್ಯಾವ್ ಬೀನ್ ಅಸರ್ಪ್ಟ್. ದೆನ್ ಒನ್ ಆಫ್ ದಿ ಅಪ್ಲೈ, ಅದರಲ್ಲಿ ಯಾರೋ ಕೆಲಸ ಮಾಡೋರು ಏನೋ ಫೋನ್ ಮಾಡಿದ್ರಂತೆ, ಅವರು ಇಲ್ಲ ಸರ್ ಎಲ್ಲರಿಗೂ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಹೊರಗಡೆ,
ಎಲ್ಲ ಅದೆಲ್ಲ ತೊಗೊಂಬಿಟ್ಟು ಅವರೆ ಎಲ್ಲ ಬೇರೆ ಬೇರೆ ಎಲ್ಲ ತೊಗೊಂಬಿಟ್ಟಿದ್ದಾರೆ ಅದನ್ನು. ಅವರು ಆಕ್ಯುಪೈ ಮಾಡೋಕ್ಕೆ ಏನೋ ಸ್ವಲ್ಪ ಟೈಮ್ ಆಗಿದೆ, ಅವರೆಲ್ಲ ಬರುವಾಗ ಅಷ್ಟರಲ್ಲಿ ಎಲ್ಲ ಬೇರೆ ಬೇರೆಯವ್ರು ಆಕ್ಯುಪೈ ಮಾಡ್ಕೊಂಬಿಟ್ಟು ಈಗೆಲ್ಲ ಅವರು ಗುಂಡಾಗಿರಿ ಮಾಡಿಕೊಂಡು ಎಲ್ಲ ಬಾಡಿಗೆ ಕೊಟ್ಟು ಬೇರೆಯವ್ರಿಗೆ ಇರಿಸಿದ್ದಾರೆ ಅಂತ. ದಿಸ್ ಈಸ್ ವಾಟ್ ನಾವು ಯಾವ ಇನ್ಫಾರ್ಮೇಷನ್ನು ನಾವು ಸರ್ವೆ ಮಾಡ್ತೀವಿ, ಸಮೀಕ್ಷೆ ಮಾಡ್ತೀವಿ, ಯಾವುದೂ ಸರಿಯಾಗಿ ಬರೋಲ್ಲ. ಜನ ಕರೆಕ್ಟಾಗಿ ಹೇಳಬೇಕು, ಇನ್ಕಮ್ ಟ್ಯಾಕ್ಸ್ ಎಷ್ಟು ಕಟ್ತಿದ್ದೀರಾ, ನಿಮ್ಮ ಇನ್ಕಮ್ ಎಷ್ಟು, 120,000 ಇದೆ ನಮ್ಮ ಬಿ ಪಿ ಎಲ್ ಕಾರ್ಡ್ ಇಶ್ಯೂ ಮಾಡಲಿಕ್ಕೆ, 120,000 ಹೌ ವಿ ಕ್ಯಾನ್ ಲೀವ್ ಇನ್ 120,000 ಇನ್ ಬ್ಯಾಂಗ್ಳೂರ್, 12,000 ಇದೆ ಇನ್ಕಮ್ ಕೆಲವು ಸ್ಕೀಮ್ಗೆಲ್ಲ. ಆಮೇಲೆ ವಿ ಹ್ಯಾವ್ ಸಮ್ ರಿಡಂಡೆಂಟ್ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಸ್ ವಿಚ್ ಹ್ಯಾವ್ ನೋ ಯೂಸ್, ಗೌರ್ಮೆಂಟ್ ಮನಿ ವಿಲ್ ಗೋ ದೇರ್. ಆ್ಯಂಡ್ ವಿ ಹ್ಯಾವ್ ಸಮ್ ಯೂಸ್ಲೆಸ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಆರ್ ಪ್ಯಾರಸೈಟ್ಸ್ ಆನ್ ಗೌರ್ಮೆಂಟ್ ರೆವಿನ್ಯೂ. ಅಲ್ಲ ನಾವು ಹೆಲ್ಪ್ಲೆಸ್ ಅಲ್ಲ, ಅಲ್ಲ ಸರ್ ನಾವು ಹೆಲ್ಪ್ಲೆಸ್ ಅಲ್ಲ, ವಿ ಆರ್ ಹೆಲ್ಪಿಂಗ್ ಯು, ವಿ ಆರ್ ಕ್ರೈಯಿಂಗ್ ಫಾರ್ ಎ ಬಿಗ್ ಗುಡ್ ಲೀಡರ್ಶಿಪ್ ಟು ಕಮ್ ಟು ಕರೆಕ್ಟ್ ಆಲ್ ದೀಸ್ ಥಿಂಗ್ಸ್. ಈಗ ಅಲ್ಲ ನೀವೇ ಈಗ ಇಲ್ಲ, ಇದು ಜಸ್ಟ್ ಐ ವಾಂಟ್ ಟು, ಅವ್ರಿಗೆ ಕೆಲಸ ಇದ್ರಲ್ಲ ಅದಕ್ಕೆ. ನಾವು ವಿ ಆರ್ ನಾಟ್ ಕ್ರೈಯಿಂಗ್, ನಾವು ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಪ್ರಾಮಾಣಿಕವಾಗಿ ಮಾಡಿಬಿಟ್ಟು ನಮ್ಮ ಸುತ್ತ ಇದ್ದವರೆಲ್ಲ ಮಾಡ್ದಲೇ ಇದ್ದಾಗ ಬಂದು ಈ ಥರ ಕ್ರೈ ಮಾಡ್ತಾ ಇದ್ದೀನಿ, ಗೊತ್ತಾಯ್ತಾ? ಐ ಆಮ್ ನಾಟ್ ಕ್ರೈಯಿಂಗ್ ಮೈಸೆಲ್ಫ್, ನಾನು ಹ್ಯಾವ್ ಡನ್ ಎಕ್ಸಲೆಂಟ್ ವರ್ಕ್, ಹವ್ ಸೆಂಟ್ರಲ್ ಗೌರ್ಮೆಂಟ್ ಅವಾರ್ಡ್ಸ್, ಹವ್ ಬೆಸ್ಟ್ ಅವಾರ್ಡ್ಸ್, ಈವನ್ ಯುನೋ ವಿ ಆರ್ ರೆಕಗ್ನೈಸ್ಡ್ ಎವ್ರಿವೇರ್. ಐ ಹವ್ ಡನ್ ಮೈ ಜಾಬ್, ಬಟ್ ಇನ್ ಸ್ಪೈಟ್ ಆಫ್ ಡೂಯಿಂಗ್ ದಟ್ ವೈ ಇಟ್ ಈಸ್ ನಾಟ್ ಹ್ಯಾಪ್ನಿಂಗ್, ನಾನು ಒಬ್ಬನೇ ಮಾಡಿದರೆ ಆಗ್ತಾ ಇಲ್ವಲ್ಲ, ಯಾಕೆ? ಅದೇ ದಟ್ ಈಸ್ ವಾಟ್ ವಿ ವಾಂಟ್, ದಟ್ ಈಸ್ ವಾಂಟ್. ಯಾ ಎಲ್ಲ ಆಫೀಸರ್ಸ್ ನಮಗಿನ್ನ, ಐ ಸೀ ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ಗುಡ್ ನಂಬರ್ ಆಫ್ ಸೀನಿಯರ್ ಆಫೀಸರ್ಸ್, ಬೆಸ್ಟ್ ಆಫೀಸರ್ಸ್ ಇದ್ದಾರೆ. ಬಟ್ ವೈ ಇಟ್ ಈಸ್ ನಾಟ್, ಇಟ್ ಈಸ್ ನಾಟ್ ಓನ್ಲಿ ಮೀ, ಅವರೆಲ್ಲ ಇದರಲ್ಲಿ ಯಾಕೆ ಆಗ್ತಾ ಇಲ್ಲ, ಇದು ಯಾಕೆ ಆಗ್ತಾ ಇಲ್ಲ? ಬಿಕಾಸ್ ವಿ ಹ್ಯಾವ್ ಎ ಸಿಸ್ಟಮ್, ಎವ್ರಿ ಡೇ ಪ್ರಾಬ್ಲಮ್ ರೈಸ್, ಎವ್ರಿ ಡೇ ಅಡ್ಮಿನಿಸ್ಟ್ರೇಷನ್ ವಿಲ್ ನಾಟ್ ಇಂಪ್ರೂವ್, ಎವ್ರಿ ಡೇ ಇಟ್ ಇಸ್ ಯುನೋ ನ್ಯೂ ಪ್ರಾಬ್ಲಮ್ಸ್ ಕಮ್ಸ್, ಒನ್ ಅದರ್ ಪ್ರಾಬ್ಲಮ್ಸ್ ಕಮ್ಸ್, ನ್ಯೂ ವೇ ಕಮ್ಸ್, ಯಾವ ಥರ ಮಿಸ್ಯೂಸ್ ಮಾಡೋದು, ಯಾವ ಥರ ಸ್ನ್ಯಾಕ್ ಮಾಡೋದು, ಯಾವ ಥರ ಹ್ಯಾಚ್ ಮಾಡೋದು, ಇದೆಲ್ಲ ಹೊಸ ಹೊಸ ಮೆಥಡ್ಸು ಈ ಸೈಬರ್ ಕ್ರೈಮಲ್ಲಿ ಬರ್ತವಲ್ಲ, ಆ ಥರ ಪ್ರತಿದಿನ ಗೌರ್ಮೆಂಟಲ್ಲಿ 100 ಬರ್ತವೆ. ನೋ ಸರ್ಪ್ಲಸ್ ಬಜೆಟ್ ಇದೆ ಸರ್, ಐ ವಿಲ್ ಸೇ ವಿ ಹ್ಯಾವ್ ಎನ್ ಅವ್, ಬಟ್ ಇಟ್ ಈಸ್ ಯುಟಿಲೈಸೇಷನ್, ವೇರ್ ಆರ್ ಯು ಸ್ಪೆಂಡಿಂಗ್ ಯುವರ್ ಮನಿ? ನೀವು ಸಮುದ್ರದಲ್ಲಿ ತೊಗೊಂಡೋಗಿ ಎಲ್ಲ ಹಣ ಹಾಕ್ಬಿಟ್ಟು ನೀವು ನನಗೆ ಹಣ ಇಲ್ಲ ಅಂದರೆ ಏನು, ವಾಟ್ ನಾನ್ಸೆನ್ಸ್? ಅಲ್ಲ ಸರ್, ಐ ವಿಲ್ ಟೆಲ್ ಯು, ನಾವೊಂದು 25,000 ನನಗೆ ಇದು ಸಂಬಳ ಇದೆ ಅಂತ ಇಟ್ಕೊಳ್ಳೋಣ, 25,000 ವಿ ಮೇಕ್ ಎ ಹ್ಯಾಪಿ ಫ್ಯಾಮಿಲಿ, 100,000 ಇದ್ದರೂ ಮಾಡ್ತೀವಿ ನಿಮಗೆ, ಹಂಗೇ ವಿ ಕ್ಯಾನ್ ಬಿ ಹ್ಯಾಪಿ ಆ್ಯಂಡ್ ವಿ ಕ್ಯಾನ್ ಹ್ಯಾವ್ ಗುಡ್ ಗವರ್ನೆನ್ಸ್ ಈವನ್ ವಿತ್ ಅವೈಲಬಲ್ ರಿಸೋರ್ಸಸ್ ಆ್ಯಂಡ್ ವಿತ್ ಅವೈಲಬಲ್ ಫಂಡ್ಸ್, ಬಟ್ ದಟ್ ಈಸ್ ನಾಟ್ ಹ್ಯಾಪನಿಂಗ್, ದಟ್ಸ್ ವೈ ಆಲ್ ದಿಸ್ ಕ್ರೈ. ಹೊಸದು ಕೇಳಿದರೆ ಅದೇ ಈಗ ಆರ್ ಕಾಸಿಂದೇನೋ ಒಂದು ಇದೇನೋ ಕುದುರೆ ಇತ್ತಂತೆ, ಅದು 12 ಕಾಸಿಂದ ಉಳಿತಿಂತಂದು ಆ ಥರ, ಅದು ಒಂದು ಗಾದೆ ಇದೆ ಕನ್ನಡದಲ್ಲಿ ಏನೋ ಹೇಳ್ತಾ ಇರ್ತಾರೆ. ಕರೆಕ್ಟ್, ಅದೇ ಅದೇ ಅದು ಹಚ್ಚಿಲ್ವಂತೆ, ಒಂದು ಬೆಂಕಿಪಟ್ಟಣ ಫುಲ್ಲು ಆಯ್ತಂತೆ, ಆ ಬಿಡಿ 1 ಪೈಸಾ, ಬೆಂಕಿಪಟ್ಟಣ 12 ಪೈಸಾ ಅಂತೆ, ಇಡೀ ಎಲ್ಲ ಕೀಜಿಗೆ ಆಚೆ ಹಾಕಂದಂತೆ ಅದು ಬಿಡಿ ಹಟ್ಕೊಂಡಿದ್ದು, ಆ ಥರ ನಮ್ಮದು ಹಂಗೇನೆ. I don't agree sir, I was zonal secretary for this sir, yavdo illi yelanka idiyala alli, I was there for long time, but onde one zone alli adkina jaasti ide, not only BBMP, one zone alli if you properly assess it is more than that. Namdu assessment sari illa, how do you say 900 crore baaki ide anta? ಜೊತೆಗೆ
ನೀರು ಕಟ್ ಮಾಡಬೇಕು ಅಂದ್ರೆ ಅದು ಬಿಡಬ್ಲ್ಯೂಎಸ್ ಎಸ್ ಪಿ ಬರುತ್ತೆ, ಬಿಬಿಎಂಪಿ ಸಂಬಂಧ ಇಲ್ಲ. ಕರೆಂಟ್ ಕಟ್ ಮಾಡಬೇಕು ಅಂದ್ರೆ ಅದು ಬೆಸ್ಕಾಂ ಬರುತ್ತೆ, ಬಿಬಿಎಂಪಿ ಸಂಬಂಧ ಇಲ್ಲ. ಈಗ ಮನೆ ಮುಂದೆ ರಸ್ತೆ ಎಲ್ಲರಿಗೂ ಕಾಮನ್ ಇರೋದ್ರಿಂದ ಸೊ ಅವ್ರ ಹತ್ರ ಏನು ಎನ್ಫೋರ್ಸ್ ಮಾಡಿ ಈ ಟ್ಯಾಕ್ಸ್ ಸರ್? ಈಗ ನಿಮ್ದು ಟ್ಯಾಕ್ಸ್ ಜಾಸ್ತಿ ಆದ್ರೆ ನಿಮ್ಮ ಪ್ರಾಪರ್ಟಿ ಅರೇಂಜ್ ಮಾಡಿ ವಸೂಲಿ ಮಾಡ್ಬೋದಲ್ವಾ? ಜಪ್ತಿ ಮಾಡ್ತಾ ಇದ್ವಲ್ಲ ನಾವು. ಐ ರಿಮೆಂಬರ್ ವೆನ್ ಐ ವಾಸ್ ಚೇರ್ಮನ್ ಆಫ್ ಸಮ್ ಕಾರ್ಪೊರೇಷನ್, ಅಲ್ಲಿ ಬಿಲ್ಡಿಂಗ್ಸ್ ಎಲ್ಲ ಒಡ್ಸಾಕಿದ್ದೀವಿ. ಐ ರಿಮೆಂಬರ್ ಈವನ್ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆದರೂ ಒಡ್ಸಾಕಿದ್ದೀವಿ ನಾವು. ಸುಮಾರು ಬಿಲ್ಡಿಂಗ್ ಕಟ್ಟಲ್ಲ, ಎರಡು ಬಿಲ್ಡಿಂಗ್ ಒಡೆದ್ರೆ ಫುಲ್ ಟ್ಯಾಕ್ಸ್ ಕಲೆಕ್ಟ್ ಆಗಿದೆ ನನಗೆ, 100% ಕಲೆಕ್ಟ್ ಆಗಿದೆ. ಸಮ್ ನೋ, ಬಿಕಾಸ್ ವಿ ಹ್ಯಾವ್ ಯು ನೋ ದಟ್ ಈಸ್ ವೇರ್ ವಿ ಅಲ್ಟಿಮೇಟ್ಲಿ ಕಮ್. ಯುವರ್ ಪ್ರಾಬ್ಲಮ್ ಈಸ್ ದಟ್ ಈಸ್ ದಿ ಅಲ್ಟಿಮೇಟ್ ಯುನೋ. ಕಾನೂನುಗಳಿದೆ, ಎಲ್ಲದಕ್ಕೂ ಕಾನೂನಿದೆ. ಯಾವುದಕ್ಕೆ ಕಾನೂನು? ಕ್ಯಾನ್ ಯು ಟೆಲ್ ಮೀ ಒನ್ ಏರಿಯಾ ವೇರ್ ದೇರ್ ಇಸ್ ಅವರ್ ರೂಲ್ಸ್, ರೆಗ್ಯುಲೇಷನ್ಸ್, ಆ್ಯಕ್ಟ್ ಆ್ಯಂಡ್ ರೂಲ್ಸ್ ಭಾಳ ಲಿಬರಲ್ ಆಗಿದೆ ಅನ್ನೋದು ಒಂದೇ ಒಂದು ಹೇಳಿ ನೋಡೋಣ. ಒನ್ ಏರಿಯಾ ಇಲ್ಲ. ವಿ ಹ್ಯಾವ್ ಸ್ಟ್ರಿಂಜೆಂಟ್ ಆ್ಯಕ್ಟ್, ಸ್ಟ್ರಿಂಜೆಂಟ್ ರೂಲ್. ಆಲ್ ಆರ್ ಏನೋ ನಾನ್ ಬೇಲಬಲ್ ಅಫೆನ್ಸಸ್ ಜಾಸ್ತಿ ಇದ್ದಾವೆ ಅಲ್ಲ. ಕ್ರಿಮಿನಲ್ ಕೇಸ್ ಕ್ಯಾನ್ ಬಿ ಫೈಲ್ಡ್ ಅಗೇನ್ಸ್ಟ್ ಎನಿ ಅಫೆನ್ಸ್, ಎನಿಥಿಂಗ್ ಕ್ಯಾನ್ ಏನೋ ಸಚ್ ಇರೆಗ್ಯುಲಾರಿಟಿ ಎಲ್ಲ ಕ್ಯಾನ್ ಫೈಲ್ ಕೇಸಸ್. ಬಟ್ ಹೌ ವಿ ಆರ್ ನಾಟ್ ಡೂಯಿಂಗ್. ಅಲ್ಲ ಸರ್, ಈಗ ಆಯಿತು, ನಿಮ್ಮ ಮನೆಯಲ್ಲಿ ಟ್ಯಾಕ್ಸ್ ಇದೆ ಒಂದು 23 ಲಕ್ಷ ಅಂತ ಹೇಳಿ, ಯಾಕೆ ಅವ್ನು ಕಟ್ಟಲ್ಲ? ಅವನದು 9 ಕೋಟಿ ಬಾಕಿ ಇದೆ, ನಾನು 23 ಲಕ್ಷ ಯಾಕೆ ಕಟ್ಟಲಿ ಅಂತಾನೆ? ಕಟ್ಟಲ್ಲ ಅವನು. ಅವ್ನು ಮೊದಲು ಅವನದು ಮೊದಲು 9 ಕೋಟಿ ವಸೂಲಿ ಮಾಡ್ಕೊಂಬರಿ, ನಾನು 23 ಲಕ್ಷ ಕಟ್ತೀನಿ ಕಟ್ತೀನಿ ಅಂತಾನೆ. ಹಾಂ, ಅವ್ರವ್ರ ಲೆವೆಲಲ್ಲಿ ಈಕ್ವಲ್ ಅವರು, ಅಲ್ಲಿ ಕಟ್ಟಲ್ಲ ಅದು. ಸೊ ಹಿಂಗೆ ಐ ಥಿಂಕ್ ಏನೋ ಶರತ್, ಮೈ ಟೈಮ್ ಇಸ್ ಅಪ್, ಐ ಹ್ಯಾವ್ ಟು ಸ್ಪೀಕ್ ಟು ಸಮ್ಮನ್ ಆಫ್ಟರ್ 7 o'clock. ಎಸ್ ಮೇಡಮ್. Yes, madam. 10 years back, what was the way it was done? You know, not redone again and again. Many times we do very good work whenever there is no interference, least interference in contracts, least system. We have done excellent works. Even I remember some of the works which I have done maybe about 20 years back are still there. Whenever I go, I will feel happy about those works. We have done such good work also. Same beneath my nose, some bad work happened. But we can do good work. See, is there any tips for actually converting, you know, this work to these quality works? For example, madam, actually what happens is, governmentally we have an act called KTPP, Karnataka Transparency and Public Procurement Act 1999. ಅಂತ ಒಂದಿದೆ, ಅದು ಆ್ಯಕ್ಟ್ ಇದೆ. ಅದರಲ್ಲಿ ಟೆಂಡರ್ ಕರಿಬೇಕು ಎಲ್ಲದಕ್ಕೂ, 5 ಲಕ್ಷ ಮೇಲಿದ್ರೆ ಎಲ್ಲದಕ್ಕೂ ಟೆಂಡರ್ ಕರಿಬೇಕು. ಟೆಂಡರ್ ಕರೆದು L1 ಅಂತ ಹಾಕಬೇಕು ಅದರಲ್ಲಿ. ಸೊ ಯಾರು L1 ಬರ್ತಾನೋ ಅವನು ಈ ವಿಲ್ ಬಿಕಮ್ ಎಲಿಜಿಬಲ್ ಕಾಂಟ್ರಾಕ್ಟರ್. ಅಷ್ಟೇ, ಅವನು ಎನಿವನ್ ಕ್ಯಾನ್ ಬಿಕಮ್ L1 ಅಂಡ್ ವಾಟ್ ಎವರ್ ದಿ ಕಂಡೀಷನ್ ಈ ಕ್ಯಾನ್ ಇಂಪೋಸ್ ಇನ್ ಟೆಂಡರ್ ಡಾಕ್ಯುಮೆಂಟ್. ದಟ್ಸ್ ವೈ ಕ್ವಾಲಿಟಿ ಇಸ್ ಬಟ್ ಅರ್ಲಿಯರ್ ದೇರ್ ವಾಸ್ ಅ ಸಿಸ್ಟಮ್. ನಾವು ಮೇ ಬಿ ವೆನ್ ವಿ joined our career, beginning of the career, there was nothing like KTTP. It came in 1999. Earlier, we used to make a simple procedure. Quality nu jaasti itto. Bet worker kodtakke namge option itto. Avaga quality work agidave. Tender band mele, a bid document ishtadappa. A more document they prepare. Technical round alli yaar bekkaru L1 agutte. Yaar bekkaru L1 navi, en condition bekkaru aagbodu, anything can happen. These, one way, one kanoon bandre, ಆ ಕಾನೂನು ಇಮಿಡಿಯೇಟ್ಲಿ ಹೆಂಗೆ ಮಿಸ್ಯೂಸ್ ಮಾಡೋದು ಅಂತ ಪಕ್ಕ ಕಲ್ತು ಬಿಡ್ತಾರೆ, ಬೇಗ ಕಲ್ತು ಬಿಡ್ತಾರೆ. ಎಸ್ ಮ್ಯಾಮ್.
ಎಲ್ಲದಕ್ಕೂ ಎಲ್ಲದಕ್ಕೂ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್. ಥರ್ಡ್ ಪಾರ್ಟಿ ಈಸ್ ನಾಟ್ ದಿ ಒನ್, ಐದರ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆರ್ ಕಾಂಟ್ರಾಕ್ಟರ್. ಬಟ್ ದೀಸ್ ಥರ್ಡ್ ಪಾರ್ಟೀಸ್ ದೊಡ್ಡ ಪ್ರೊಸೀಜರ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀವಿ. ಬಟ್ ಥರ್ಡ್ ಪಾರ್ಟೀಸ್ ಗಿವ್ಸ್ ಅಲ್ಲ. ಹೇಳಿ ಮೇಡಮ್. ಕರ್ನಾಟಕ ಯಾ ಮೇಡಮ್, ಐ ಥಿಂಕ್ ಆಫ್ಟರ್ ಈ ಆಸ್ ಎ ಕ್ವಶನ್ ಆನ್ ಎ ಪಬ್ಲಿಕ್ ಸರ್ವೆಂಟ್ಸ್. ಆ್ಯಕ್ಚುಲಿ ಪ್ರತಿ ವರ್ಷ ನಾವು ನಮ್ಮ ಅಸೆಟ್ಸ್ ಆ್ಯಂಡ್ ಲಯಬಿಲಿಟಿ ಸ್ಟೇಟ್ಮೆಂಟನ್ನು ಬರೆದು ಈ ವರ್ಷ ನನಗೆ ಎಷ್ಟು ಸ್ಯಾಲ್ರಿ ಬಂತು ಅದನ್ನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಜೊತೆ ಫೈಲ್ ಮಾಡ್ತೀವಿ. ಎಸ್ ಮೇಡಮ್. ಅದು ಆ ಇನ್ಕಮ್ ಟ್ಯಾಕ್ಸ್ ಜೊತೆ ಫೈಲ್ ಮಾಡಿದಾಗ ಐ ಹ್ಯಾವ್ ಲಿಸ್ಟ್ ಆಫ್ ಅಸೆಟ್ಸ್ ಏನೇನಿದೆ ನನಗೆ ಅಂತ. ನಾನೇನು ಮಾಡ್ತೇನೆ, ನನ್ನ ಇನ್ಕಮ್ ನನ್ನ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಲಿ ಏನೂ ಕೊಡಲ್ಲ ನನಗೆ. ಎಲ್ಲೋ ಐ ಆಮ್ ಲಿವಿಂಗ್ ಮೈ ಹೌಸ್ ಹೋಲ್ಡ್, ಐ ವಿಲ್ ಮೇಕ್ ಅಸೆಟ್ ಇನ್ ಬೆಳಗಾಂ, ಐ ವಿಲ್ ಮೇಕ್ ಅಸೆಟ್ ಇನ್ ಗೋವಾ. ನೋ ಬಡಿ ಇನ್ ಬೇನಾಮಿ ನೇಮ್. ಹೌ ಆರ್ ಯು ಗೋಯಿಂಗ್ ಟು ಮೆಷರ್ ದಟ್ ಆ್ಯಂಡ್ ಟೇಕ್ ಆ್ಯಕ್ಷನ್? ದಟ್ಸ್ ವೈ ಲೋಕಾಯುಕ್ತ ವಾಸ್ ಕಾನ್ಸ್ಟಿಟ್ಯೂಟೆಡ್. ಮೇಡಮ್ ಈಗ ಅಲ್ಲ, ಇನ್ಕಮ್ ಡಬಲ್ ಆಗಿದೆ. ನಾನು ನೋಡಿದ್ರೆ ನಾನು ಗೊತ್ತು, ನಾಲ್ಕು ಕಾರಲ್ಲಿ ಓಡಾಡ್ತಾ ಇದ್ದೀನಿ. ಒಂದು BMW ಇದೆ, ಒಂದು ನಾಲ್ಕೈದು ಕಾರ್ಗಳಿದೆ ನನಗೆ, ಒಂದು ಅಲ್ಲೆಲ್ಲ ಏನೇನೋ ಪ್ರಾಪರ್ಟಿ ಇದೆ. ಯಾವುದೋ ನನ್ನ ಹೆಸರಲ್ಲಿ ಇಲ್ಲ, ಯಾವುದು ಯಾರೋ ನಮ್ಮ ಫ್ರೆಂಡ್ದು ಅಂತ ಹೇಳ್ಕೊತೀವಿ, ಅವ್ರದ್ದು ಅಂತ ಹೇಳ್ಕೊತೀವಿ, ಏನಿರಲ್ಲ. ಎಲ್ಲ ಗಿಫ್ಟ್ ಇಲ್ಲ, ಗಿಫ್ಟ್ ಆದ್ರೂ ಬಿಟ್ಟೇಕ್, ಗಿಫ್ಟ್ ವಿಲ್ ಆಲ್ಸೋ ಬಿ ಕ್ವಶನ್. ಎಲ್ಲ ಇದೆ. ಅದೇ ಥರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಬೇಕಲ್ಲ, ಗವರ್ಮೆಂಟ್ ಆಫ್ ಇಂಡಿಯಾ ಫಾರ್ಮ್. ಇನ್ಕಮ್ ಟ್ಯಾಕ್ಸ್ ಡಿಕ್ಲರೇಷನ್ ಕೊಡ್ತಾರೆ. ದೋಸ್ ವ್ಯಾವ್ ಹೈಯರ್ ಇನ್ಕಮ್, ನಾವು ಗೌರ್ಮೆಂಟ್ ಎಂಪ್ಲಾಯೀಸ್ ಆಫ್ ಕೋರ್ಸ್ ವಿ ಹ್ಯಾವ್ ಟು ಪೇ ಪರ್ಫೆಕ್ಟ್ ಇನ್ಕಮ್ ಟ್ಯಾಕ್ಸ್. ಒಂದು ಪೈಸಾ ಆದರೂ ವಾಪಸ್ ಕಟ್ಟಬೇಕಾಗುತ್ತೆ ನಮಗೆ. ಬಟ್ ಅದರ್ಸ್ ದೇ ವಾಂಟ್ GST. ಎಷ್ಟು ಜನ GST ಕಟ್ತಿದ್ದಾರೆ? ಎಷ್ಟು ಜನ ಬಿಲ್ ಕೊಡ್ತಾರೆ ನಿಮ್ಗೆ? ನೀವೇ ಹೇಳಿ. ಎಷ್ಟು ಜನ ಹೋಗಿ ಒಂದು ಅಂಗಡಿನಲ್ಲಿ ಏನಾದರೂ ಹಾರ್ಡ್ವೇರ್ ಶಾಪಲ್ಲಿ ತೊಗೊಂಡ್ರೆ ಬಿಲ್ ಎಷ್ಟು ಜನ ಕೊಡ್ತಾರೆ? ಗೋಲ್ಡ್ ಅಂಗಡಿಗೆ ಹೋಗಿ ನೀವು, ಇಟ್ ಈಸ್ ಓಪನ್. ಗೋಲ್ಡ್ ಅಂಗಡಿಗೆ ಹೋಗಿ ಬಿಲ್ ಕೊಡ್ತಾನೆ ನಿಮಗೆ, ಬಿಲ್ ಬೇಕಾ ಬೇಡ ಅಂತ ಕೇಳಿ. ನಾವೇ ಇಲ್ಲಪ್ಪ, ಟ್ಯಾಕ್ಸ್ ಎಷ್ಟಿದ್ದು ನಾವೇ ಬೇಡ. ಎಲ್ಲರೂ ಇಲ್ಲ ಇಲ್ಲ ಅಲ್ಲ ಮೇಡಮ್, ಸರ್ಕಾರ ಯಾವುದೇ ಸ್ಕೀಮ್ ಯಾವುದೇ ಇಲ್ಲ ಅಂತಂದ್ರು ಅದನ್ನು ಚೆನ್ನಾಗಿ ಮಿಸ್ಯೂಸ್ ಮಾಡೋದು. ಈವನ್ ಇಫ್ ಯು ಮೇಕ್ ಅನದರ್ 100 ರೆಗ್ಯುಲೇಷನ್ಸ್ ಆ್ಯಂಡ್ ರೂಲ್ಸ್, ದೆನ್ ಮಿಸ್ಯೂಸ್ ಇಟ್. ಆದರೆ ನಾನು ಬಡವ, ಇದನ್ನು ತೊಗೊಬೇಕು, ಸಾವುಕಾರ ನಾನು ಇದನ್ನು ತೊಗೊಬಾರ್ದು ಅಂತ ಇರಬೇಕಲ್ವ? ನಮಗೆ ಬರಬೇಕು. ನಮಗೆ ಬರಲಿಲ್ಲ ಅಂದರೆ ನಾನು ಆ ಬಡವ, ನಾನು ಐ ಆಮ್ ಅನ್ IAS ಆಫೀಸರ್ ಅಂತ ಇಟ್ಕೊಳ್ಳಿ, ನಾನು ಯಾರೋ ತೀರಾ ಬಡವ ಒಬ್ಬನಿಗೆ ಅಲ್ಲೆಲ್ಲೋ ಸ್ಲಮ್ಮಲ್ಲಿರೋನಿಗೆ ಬರೋ ಬೆನಿಫಿಟ್ನ ನಾನು ಬಡವ ಅಂತ ತೊಗೊಂಡ್ರೆ ಹೌ ಕರೆಕ್ಟ್? ಹಂಗೆ ಎಲ್ಲರೂ ಹಂಗೆ ಬಡವರಿಗೆ ಬೇರೆಯವ್ರಿಗೆ ಎಲ್ಲೆಲ್ಲೋ ಹೋಗೋದನ್ನ ಯಾರ್ಯಾರೋ ಸ್ನ್ಯಾಚ್ ಮಾಡ್ತಾಯಿದ್ದಾರೆ. ಬಿಕಾಸ್ ಅವ್ರ ಕಾನ್ಶಿಯಸ್ ಇಲ್ಲ, ಅದನ್ನ ತಿಂದೆ ನಾವು ಅದೇ ಮಿಸ್ಯೂಸ್ ಮಾಡಬೇಕಂತ. ಏನ್ರಿ ಅಲ್ಲ ಈಗ ಓಕೆ, ನೀವೊಂದು ಐ ವಿಲ್ ಎಸೆ ಒಂದು ಪ್ರಾಂಪ್ಟ್ನೆಸ್ ಅನ್ನೋದು ಒಂದು ಪ್ಯಾರಾಮೀಟರ್ ಅಂತ ಇಟ್ಕೊಂಬಿಡೋಣ. ಮನುಷ್ಯನಿಗೆ ಬೈ ಬರ್ತ್ ದೀಸ್ ಪ್ಯಾರಾಮೀಟರ್ ಇಸ್ ಟು ಬಿ ಇನ್ ಬಿಲ್ಟ್ ಅಂತ ಮಾಡೋಣ. ಆಯ್ತಾ, ಮಾಡೋಣ. ಬಟ್ ನಮ್ಮ ಸಿಸ್ಟಮ್ ಹೆಂಗಿದೆ ಅಂದರೆ ಅವ್ರಿಗೆ ಇಮಿಡಿಯೇಟ್ಲಿ ಅವ್ರು ಬಂದ ತಕ್ಷಣ ಹೊರಗಡೆ ಆ ಮೈಂಡಲ್ಲಿ ಕೆಲಸ ಮಾಡೋ ವಾತಾವರಣ ಇಲ್ಲ. ಲಿಂಕ್
ಅದೇ ಒಂದು ಭಯ, ಈಗ ಅದೊಂದು ಭಯ, ಎಲ್ಲರೂ ಲಿಂಕ್ ಮಾಡ್ತಿದ್ದಾರೆ ಅಂತ. ಈಗ ನಾವು ಮೇಡಮ್ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ ಅವ್ರು ಕೇಳಿದ್ದಕ್ಕೆ. ನಾನು ಐ ವಾಸ್ ಫಸ್ಟ್ NREGA ಡೈರೆಕ್ಟರ್ ಆಫ್ ದಿ ಸ್ಟೇಟ್. ಆವಾಗ ನಾವು ಈ ಗ್ರಾಮ ಪಂಚಾಯಿತಿಗಳಿಗೆ ಹಣನ ಹೆಂಗೆ ಮಾಡ್ತಾಯಿದ್ವಿ, ಈ ಜಿಲ್ಲಾ ಪಂಚಾಯಿತಿಗಳು ಅಲ್ಲಿ ಅಲ್ಲಿಂದ ತಾಲೂಕು ಪಂಚಾಯಿತಿ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗ್ತಾಯಿತ್ತು ಇದು ಹಣ. ನಾವೇನು ತಿಳ್ಕೊಂಡ್ವಿ, ಈ ಗ್ರಾಮ ಪಂಚಾಯಿತಿಗಳಿಗೆ ಇಷ್ಟೆಲ್ಲ ಸಿಸ್ಟಮಿಂದ ಹಣ ಹೋಗ್ತಾಯಿದೆ, ನಾವೆಲ್ಲ ಗ್ರಾಮ ಪಂಚಾಯಿತಿಗಳಿಗೆ ಬ್ಯಾಂಕ್ ಅಕೌಂಟ್ ಮಾಡಿ ಅವ್ರೇನು ಕ್ಲೈಮ್ ಮಾಡ್ತಾರೋ ಡೈರೆಕ್ಟಾಗಿ ಇಲ್ಲಿಂದ ಕಳಿಸಿದ್ರೆ ಜಿಲ್ಲಾ ಪಂಚಾಯಿತಿಯಲ್ಲಿ ಅದೇನು ಕಮಿಷನ್ ತೊಗೊಳ್ತಾರೆ, ಅಥವಾ ಇಲ್ಲಿ ತಾಲೂಕು ಪಂಚಾಯಿತಿಲಿ ಏನು ತೊಗೊತಾರೆ, ಇಲ್ಲಿ ಸೆಕ್ರೆಟ್ರಿಯೇಟಲ್ಲಿ ಏನು ತೊಗೋತಾರೆ, ಅದೆಲ್ಲ ಆಗುತ್ತೆ ಅಂತೇಳಿ ವಿ ಮೇಡ್ ಅದನ್ನು ಮಾಡಿದ್ವಿ ಆ ಸಿಸ್ಟಮ್ನ. ಅದು ಮಾಡಿದ ಮೇಲೆ ಕರಪ್ಷನ್ ಒಂಚೂರು ಕಡಿಮೆ ಆಗಲಿಲ್ಲ, ಒಂಚೂರು ಕಡಿಮೆ ಆಗಲಿಲ್ಲ ರೀ. ಕರೆ ಐ ಆಮ್ ಸ್ಪೀಕಿಂಗ್ ವಿತ್ ಮೈ ಹಾರ್ಟ್, ಖಂಡಿತ ಕಡಿಮೆ ಆಗಲಿಲ್ಲ. ಈಗ ಆನ್ಲೈನ್ ಸರ್ವಿಸಸ್, ಎಂಡ್ ಟು ಎಂಡ್ ಆನ್ಲೈನ್ ಸರ್ವಿಸ್ ಮಾಡಿದ್ದೀವಿ, ಎಲ್ಲ ಮನೆ ಬಾಗ್ಲಲ್ಲಿ ಕೂತ್ಕೊಂಡು RTO ಲೈಸೆನ್ಸ್ ರಿನಿವಲ್ ತೊಗೊಬೇಕು ಅಂತ ಹೇಳ್ತೀವಿ. ಡೂ ಯು ಥಿಂಕ್ ದಟ್ ಈಸ್ ಯುನೋ ದಟ್ ಈಸ್ ಸ್ಟಿಲ್ ವರ್ಕಿಂಗ್? ನಮ್ಮ ಡ್ರೈವರೇ ಹೇಳ್ತಾನೆ, ಸರ್ ಅದೇನೇ FC ಮಾಡ್ಸೋಕ್ಕೆ ಹೋಗಿದ್ದೆ ನಾನು, ನಾನು ಅಲ್ಲಿ ಮಿನಿಮಮ್ ಇಷ್ಟು ಕೊಡಲಿಲ್ಲ ಅಂದರೆ ಮಾಡಲ್ಲ ಸರ್. ಎಂಡ್ ಟು ಎಂಡ್ ಆನ್ಲೈನ್, ನಾಟ್ ಸಿಂಪಲ್ ಆನ್ಲೈನ್, ಎಂಡ್ ಟು ಎಂಡ್ ಆನ್ಲೈನ್ ಇಟ್ ವಿಲ್ ನಾಟ್ ಹ್ಯಾಪನ್. ಸೊ ಈ ಸಮಸ್ಯೆಗಳ ಬಗ್ಗೆ ತುಂಬಾ ಮಾತಾಡಿದ್ದೀವಿ, ಕರೆಕ್ಟ್ ಅಲ್ವಾ? ನೀವು ಇರೋದು ಯಾಕೆ ಇಲ್ಲಿ, ಆ ಭಾಗನ ಸ್ವಲ್ಪ ಸ್ವಲ್ಪ ಬದಲಾಯಿಸಬೇಕು. ನೀವು ಬರ್ತಿದ್ದಂಗೆ ಬದಲಾಗ್ಬಿಡುತ್ತಾ, ಆಗೋದಿಲ್ಲ. ನೀವು ಬದಲಾವಣೆ ಕಡೆ ದಾರಿಗೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ರಿಪೋರ್ಟ್ 3 ಅಂಡ್ ರಿಪೋರ್ಟ್ 4 ಅಂಡ್ BBMP ಆ ಮೂರು ರಿಪೋರ್ಟ್ ಅನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನಾನು ರನ್ ಮಾಡ್ತೀನಿ. ಇಲ್ಲಿದೆ, ಇದನ್ನ ತೋರಿಸಿ ಮೇಡಮ್. ಐ ಥಿಂಕ್ ಮೈ ವಿಜಯ್ ಭಾಸ್ಕರ್, ನಮ್ಮ ಫಾರ್ಮರ್ ಚೇರ್ಮನ್, ವಾಸ್ ಅಡ್ಮಿನಿಸ್ಟ್ರೇಟ್ ಇನ್ BBMP. ಐ ಸ್ಪೆಂಡ್ ನಿಯರ್ಲಿ ಅಬೌಟ್ 10 years ಆಫ್ ಸರ್ವಿಸ್ ಇನ್ ದಿಸ್ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್ ಆ್ಯಂಡ್ ತಾಲೂಕು ಪಂಚಾಯತ್. ಬಿಗ್ ಲೆಂಗ್ತ್ ಆಫ್ ಮೈ ಸರ್ವಿಸ್. ವಿ ಹ್ಯಾವ್ ರಿಟರ್ನ್ ಎ ಗುಡ್ ಚಾಪ್ಟರ್ ಆನ್ ಪಂಚಾಯತ್. ಸೊ ಇದೆಲ್ಲ ಹಾಕಿದ್ದೀವಿ, ಇದು ಪಂಚಾಯತ್ ಮೇಲಿದೆ. BDA, KT, ಕಂಟ್ರಿ ಆ್ಯಂಡ್ ಟೌನ್ ಪ್ಲಾನಿಂಗ್, ಒಂದು ಇನ್ಸ್ಟಿಟ್ಯೂಷನ್ ಹೌ ಮಚ್ ಡ್ಯಾಮೇಜ್ ಇಟ್ ಕ್ಯಾನ್ ಡೂ ಫಾರ್ ಪ್ಲಾನಿಂಗ್ ಅಂತ ಯು ಕ್ಯಾನ್ ಗೋ ಥ್ರೂ ದಿಸ್. ಸಾರಿ, ನೋ ನೋ, ಪಾಯಿಂಟ್ ಈಸ್ ದಟ್ ಪಾಯಿಂಟ್ ವೈ ವಿ ಆರ್ ಟೆಲಿಂಗ್ ದೀಸ್ ಪ್ರಾಬ್ಲಮ್ಸ್ ಆರ್ ಆಲ್ ನೋನ್ ಟು ಅಸ್. ದೀಸ್ ಆರ್ ದಿ ಡೈಮೆನ್ಷನ್ ಆಫ್ ದಿಸ್ ಪ್ರಾಬ್ಲಮ್ ಈಸ್ ಇನ್ಕ್ರೀಸಿಂಗ್ ಎವ್ರಿ ಡೇ, ಇಟ್ ಈಸ್ ಗ್ರೋಯಿಂಗ್, ಇಟ್ ಈಸ್ ಗ್ರೋಯಿಂಗ್. ಸೊ ಓನ್ಲಿ ಹೋಪ್ ವಿ ಹ್ಯಾವ್ ದಟ್ ಅಟ್ ಆಲ್ ಲೆವೆಲ್. ಮೈ ಎಂಡ್ ಪಾಯಿಂಟ್ ವುಡ್ ಬಿ ಅಟ್ ಆಲ್ ಲೆವೆಲ್ ವಿ ನೀಡ್ ಗುಡ್ ಲೀಡರ್ಶಿಪ್, ಗುಡ್ ಎಲೆಕ್ಟೆಡ್ ಲೀಡರ್ಶಿಪ್, ಬಿಕಾಸ್ ಇಟ್ ಈಸ್ ಡೆಮಾಕ್ರಸಿ. ವಿ ಲುಕ್ ಫಾರ್ ಎ ಗುಡ್ ಎಲೆಕ್ಟೆಡ್ ಲೀಡರ್ಶಿಪ್ ಐ ಕ್ಯಾನ್ ಟ್ರಸ್ಟ್. ಈಗ ನಾನು ಅನೇಕ ಮಿನಿಸ್ಟರ್ಗಳ ಕಡೆ ಕೆಲಸ ಮಾಡಿದ್ದೀನಿ, ಬಟ್ ತುಂಬ ತುಂಬ ಒಳ್ಳೆಯ ಮಿನಿಸ್ಟರ್ಗಳು, ಲೈಕ್ ಗೋವಿಂದೇಗೌಡರು ಅಂತ ಇದ್ರೆ, HG ಗೋವಿಂದೇಗೌಡರು ಅಂತ, ಈ ವಾಸ್ ದೇರ್. ಇನ್ ಫ್ಯಾಕ್ಟ್ ಐ ಹವ್ ಸೀನ್ ಹಿಮ್. ಆ ಥರ ಜನ VS ಆಚಾರ್ಯ ಅಂತ ಅಲ್ಲೇ ಉಡುಪಿಯಲ್ಲಿ ಇದ್ದರು, KH ರಂಗನಾಥ್ ಇದ್ದರು. ಈ ಥರ ವಿ ಹವ್ ಸೀನ್ ಮೈ ಅವರ್ ಟ್ರೆಡಿಷನಲ್ ಮಿನಿಸ್ಟರ್. ಏನು ಅದು, ಅವರು ಮಿನಿಸ್ಟರ್ ಆಗಿದ್ದರು, 5:30 ಆದಮೇಲೆ ಕೂತ್ಕೊಂಡು ನರ್ಸಿಂಗ್ ಹೋಮಲ್ಲಿ ಪ್ರಾಕ್ಟೀಸ್ ಮಾಡೋರು. ಅವರು ಮಿನಿಸ್ಟರ್ ಆಗಿದ್ದರು, ಒಂದು ಏನೋ ಈಸ್ ಜಸ್ಟ್ ಟು ಬಿ ಎ ನಾರ್ಮಲ್ ಡ್ರೆಸ್, ನಾರ್ಮಲ್ ಬನಿಯನ್, ನಾರ್ಮಲ್ ಪರ್ಸನ್ ವಿತೌಟ್ ಈ ಕೈಂಡ್ ಆಫ್ ಲೀಡರ್ಶಿಪ್ ದಟ್ ವಾಸ್ ದೇರ್ ವಿತೌಟ್ ಆಲ್ ದೀಸ್ ಟೆಕ್ನಾಲಜಿ ಆ್ಯಂಡ್ ಮಾಡರ್ನೈಸೇಷನ್. ಆವಾಗ ಇಟ್ ವಾಸ್ ವರ್ಕಿಂಗ್ ಬೆಟರ್. ಈಗ ನಾವು ವಿ ಹ್ಯಾವ್ ಎವ್ರಿಥಿಂಗ್, ರಿಯಲಿ ನಾಟ್ ವರ್ಕಿಂಗ್ ಬಿಕಾಸ್ ಲ್ಯಾಪ್ಸಸ್ ಇನ್ ದಿ ಕ್ವಾಲಿಟಿ ಆಫ್ ಲೀಡರ್ಶಿಪ್ ಆ್ಯಂಡ್ ಲ್ಯಾಪ್ಸಸ್ ವಿತ್ ಯುನೋ ಎ ಲೀಡರ್ ಕ್ಯಾನ್ ಮೇಕ್ ಆಲ್ ಇಸ್ ಸಬಾರ್ಡಿನೇಟ್ ಟು ವರ್ಕ್ ಬೆಟರ್. ಇಫ್ ಎ ಲೀಡರ್ ಡಸಂಟ್ ಬಿಹೇವ್ ಪ್ರಾಪರ್ಲಿ, ಈವನ್ ಎ ಗುಡ್ ವರ್ಕಿಂಗ್ ಜೂನಿಯರ್ ವಿಲ್ ಬಿಕಮ್ ಇಮ್ಮಾರಲ್. ಸೊ ದಟ್ ಇಸ್ ವೈ ಇಫ್ ಯು ಮೇಕ್ ಇಟ್ ಫಾರ್ ಲಾಂಗ್ ಟೈಮ್ ದೇ ವಿಲ್ ಬಿಕಮ್ ಟು ಇಮ್ಮಾರ್. So unfortunately when we move back
ಟು ಇಸ್ ಆರ್ಮಿ ಫೀಟ್ ಎಲ್ಲ ಗೌರ್ಮೆಂಟ್ ಆಫೀಸರ್ ಸೇರ್ಕೊಂಡು ನೂರ ಒಂದು ತೆಂಗಿನಕಾಯಿ ಹೊಡೆದ್ರು ಅವ್ರು ಹೋಗಕ್ಕೆ ಅಲ್ಲ. ಬಟ್ ಆಕ್ಚುಲಿ ಯಾ ಅಲ್ಲ, ನಾನು ಹೇಳಿದೆ ಬಿಗಿನಿಂಗ್ ಅಲ್ಲಿ ಆ ಥರ ತುಂಬ ಆಫೀಸರ್ಸ್ ನಮ್ಮಲ್ಲಿದ್ದಾರೆ, ಅವರು ಎಲ್ಲ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಅವರು ಎಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಬಿಟ್ಟು ಅವ್ರ ಪರ್ಸ್ನಲ್ ಲೈಫ್ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ಮಚ್ ಟು ಗವರ್ಮೆಂಟ್. ದಟ್ಸ್ ವೈ ವಿ ಆರ್ ಸಮ್ವೇರ್ ಹಿಯರ್, ಸಮ್ವೇರ್ ಇಫ್ ವಿ ಆರ್ ಹಿಯರ್ ಬಿಕಾಸ್ ಆಫ್ ದಟ್. ದೇ ಆರ್ ಗುಡ್ ಮಿನಿಸ್ಟರ್ಸ್, ದೇ ಆರ್ ವೆರಿ ಗುಡ್ ಚೀಫ್ ಮಿನಿಸ್ಟರ್ಸ್. ಇನ್ ಫ್ಯಾಕ್ಟ್ ರಾಮಕೃಷ್ಣ ಹೆಗಡೆ ಹೂ ಥಾಟ್ ಈ ಡಿಸೆಂಟ್ರಲೈಸೇಷನ್ ಮಾಡಿ ಪಂಚಾಯತ್ಗಳಿಗೆ ಕೊಡಬೇಕು, ಅಧಿಕಾರ ಇಲ್ಲಿದ್ದರೆ ಅಲ್ಲಿಂದ ಕೆಳಕ್ಕೆ ಹೋಗಲ್ಲ. ಇಟ್ ವಾಸ್ ಇಸ್ ವಿಷನ್ ಲಾಂಗ್ ಬ್ಯಾಕ್. ಲೋಕಾಯುಕ್ತ ವಾಸ್ ವಿಷನ್, ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಇಟ್ ಶುಡ್ ಅದು ವರ್ಕ್ ಆಗಬೇಕಲ್ಲ ಇನ್ಸ್ಟಿಟ್ಯೂಷನ್ನ ಕರೆಕ್ಟಾಗಿ. ಬಿ ಬಿ ಎಮ್ ಪಿ ಸರಿ ವರ್ಕ್ ಆಗಬೇಕು, ಬಿ ಡಬ್ಲ್ಯೂ ಎಸ್ ಎಸ್ ಬಿ, ಬಿ ಡಿ ಎ, ಕೆ ಎ ಡಿ ಬಿ, ಈ ಇನ್ಸ್ಟಿಟ್ಯೂಷನ್ ಸರಿಯಾಗಿ ವರ್ಕ್ ಆಗಬೇಕಲ್ಲ. ವಿ ನೀಡ್ ಗುಡ್ ಲೀಡರ್ಶಿಪ್ ಆ್ಯಂಡ್ ಚೇರ್ಮನ್ಸ್ ಎವ್ರಿಥಿಂಗ್. ಸಾರಿ ಸೊ ಮೇಡಮ್, ಸಮಥಿಂಗ್ ಐ ಮೇ ನಾಟ್, ಐ ಟೋಲ್ಡ್ ಹಿಮ್ ದಟ್ ಐ ಆಮ್ ಶಾರ್ಪ್ಲಿ ಲೀವಿಂಗ್ ಬೈ. ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರು ಆನ್ ಎ ಶಾರ್ಟ್ ನೋಟಿಸ್ ಸರ್ ಅಕ್ಸೆಪ್ಟೆಡ್. ನಾವು ಇದನ್ನು ಪ್ರೆಸೆಂಟ್ ಮಾಡಿದ್ದು ಕಾರಣ ಏನಕ್ಕಂದ್ರೆ ಈ ರಿಫಾರ್ಮ್ಸ್ ರಿಪೋರ್ಟ್ಸ್ಗಳ ಸಾಫ್ಟ್ ಕಾಪಿಗಳನ್ನ ಎಲ್ಲರಿಗೂ ಕಳಿಸ್ಕೊಡ್ತೀವಿ ಸರ್. ಇದು ದೊಡ್ಡ ವಾಲ್ಯೂಮ್ ಇದೆ, ನಿಮಗೆ ಒಂದು ವರ್ಷದವರೆಗೂ ಓದಿ ಓದಿ ತಿಳ್ಕೊಂಡಷ್ಟು ಮಾಹಿತಿ ಇದೆ. ನಾವೇನು ಮಾಹಿತಿ ಇಮಿಡಿಯೇಟ್ಲಿ ವಾಟ್ ವಿ ಕ್ಯಾನ್ ಇಂಪ್ರೂವ್ ಇನ್ ಅಡ್ಮಿನಿಸ್ಟ್ರೇಷನ್ ಅಂತ ಇದರಲ್ಲಿ ರೈಟ್ ವೆಬ್ಸೈಟ್ಸ್ 450 ರೆಕಮೆಂಡೇಷನ್ಸ್ ಅಬೌಟ್ ಬಿ ಬಿ ಎಮ್ ಪಿ ಅರ್ಬನ್ ಲೋಕಲ್ ಬಾಡೀಸ್. ವಿ ಹ್ಯಾವ್ ಈಚ್ ಆ್ಯಂಡ್ ಎವ್ರಿ ರೆಕಮೆಂಡೇಷನ್ ಈಸ್ ಟ್ರೂ ಬಿಯಾಂಡ್ ಯುವರ್ ಎಕ್ಸ್ಪೆಕ್ಟೇಷನ್, ಈಸ್ ಕರೆಕ್ಟ್ ಬಿಯಾಂಡ್ ಯುವರ್ ಎಕ್ಸ್ಪೆಕ್ಟೇಷನ್. ಕನ್ನಡ ಇಂಗ್ಲೀಷ್ ಇದೆ, ಕನ್ನಡ ಇದೆ, ತೋರಿಸ್ತೇನೆ ನಿಮಗೆಲ್ಲ. ಸೊ ಐ ವಾಂಟ್ ಕನ್ನಡ ಬುಕ್ ಬೇಕಾದ್ರೆ ಒಂದು ಕನ್ನಡ ಬುಕ್ ಆಲ್ಸೋ ಅಲ್ಲಿ ಕೀಪ್ ಶೇರ್. ಸೊ ಥ್ಯಾಂಕ್ ಯು ಪ್ರಸನ್ನ ಸರ್ ಫಾರ್ ಕಮಿಂಗ್ ಇನ್ ಆ್ಯಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ಐ ಹೋಪ್ ದಟ್